ದೀಪು ಬರ್ತಾ ಇದ್ದಾನೆ, ದೀಪು ಬರ್ತಾ ಇದ್ದ, ದೀಪು ಬರ್ತಾ ಇದ್ದ, ದೀಪ ಒಳ್ಳೆ ದೀಪ, ಹೋಗಪ್ಪ. ತಲೆಗಿಲ್ಲ ಸುತ್ತೇನಿಲ್ವಲ್ಲ? ಈಗೇನಿಲ್ಲಮ್ಮ. ವೆರಿ ಗುಡ್. ರಸ್ತೆ ತಗೊಳ್ಳಿ. ಹಾಗೆ ಆಗ್ಲಮ್ಮ. ಆಚಾರ್ಯ ಹೇಗಿದೆ ಇವತ್ತು? ಆರೋಗ್ಯವಾಗಿದ್ದೀನಿ. ಏನ್ರಿ ಅದು ಬಾಯಲ್ಲಿ ಚಳಿ? ಚಳಿನಾ? ಏನ್ರಿ ಅದು ಬಾಯಲ್ಲಿ? ಮೆಣಸಿನಕಾಯಿ ಬಜ್ಜಿ ಅಲ್ರಿ. ನಿಮ್ಗೆ ಆಲ್ಸರ್ ಇದೆ, ಕಾಳ ತಿನ್ಬಾರ್ದು ಅಂತ ದೊಡ್ಡ ಹೇಳಿರ್ಲಿಲ್ಲ? ಹೇಳಿದ್ರು. ಅವ್ರ ಮಾತು ಕೂಡ ಮರ್ಯಾದೆ ಇದೇನಾ? ಪಾಚತಾ ಚಪ್ಲ. ಯಾಕೆ ಬರ್ತೀರಿ ಹಾಸ್ಪಿಟ್ಲಿಗೆ? ಕಾಡ ವಾಸಿ ಮಾಡ್ಕೋಗ್ ಬರ್ತಿರೋ ಇಲ್ಲ ಏಕ್ದಮ್ ಮೇಲೆ ಟಿಕೆಟ್ ಹೋಗ್ ಬರ್ತಿರೋ ನೋಡಿ. ಇನ್ನೊಂದು ಸರ್ತಿ ನಿನ್ ಕೈಲಿಂತ ತಿಂಡಿ ನೋಡ್ದೆ ನಿಮ್ ಬಾಯ್ ಬರ್ಬಿಡ್ತೀನಿ. ಬರ್ರಿ. ಯಾಕಮ್ಮ ಹೊಡಿತಾ ಇದ್ದೀರಾ? ನೋಡಿಮ್ಮ ಬೇಡ ಅಂತಾಳೆ. ಯಾರಮ್ಮ ಆಕಮ್ಮ ಅಮ್ಮ ನೋಡ್ದಿದ್ದು ನಿಜ? ನಮ್ಮನೆಯಲ್ಲ ಅಷ್ಟು ಬಿಡಿ, ನನ್ನ ಅಮ್ಮನಿನ ಎಲ್ಲ ಹೊಡ್ಬಿಡ್ತಾರೆ. ನೀವು ಬೇಗ ಬೇಗ ಔಷಧಿ ಕೊಟ್ಬಿಡು. ನಿಂಗೆ ಬಿಸ್ಕೆಟ್ಟು ಪೆಪ್ಪಮೆಂಟು ಅಲ್ಲೆಲ್ಲ ಕೊಡ್ತೀನಿ. ಆನು ಆನು ಚೆನ್ನಾಗಿದೆಲ್ಲ, ಚೆನ್ನಾಗಿದೆಲ್ಲ. ಆನು ಬೇಗ ಬೇಗ ಬೇಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಎಸ್. ಟೈಮ್ ಎಷ್ಟು? 7:10. ವಿಸಿಟಿಂಗ್ ಅವರ್ಸ್ ಎಷ್ಟೊತ್ತಿಗೆ? 7:00. 10 ನಿಮಿಷ ಯಾಕೆ ಲೇಟ್? ಓ, ಯಾರೋ ಔಟ್ ಪೇಷಂಟ್ ಹತ್ರ ಮಾತಾಡ್ತಿದ್ದೆ, ಸ್ವಲ್ಪ ಲೇಟ್. ನೀವೆಲ್ಲ ಔಟ್ ಪೇಷಂಟ್ ಹತ್ರ ಮಾತಾಡ್ತಾ ಇದ್ರೆ ಇಲ್ಲಿ ಇನ್ ಪೇಷಂಟ್ಸ್ ಎಲ್ಲ ಇನ್ ಪೇಷಂಟ್ ಆಗ್ಯಾರೆ. ನಾಳೆಯಿಂದ ಹೀಗೆಲ್ಲ ಮಾಡ್ದನ್ನ ಸುಮ್ಮನೆ ಇರೋದಿಲ್ಲ. ಬಿ ಕೇರ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ದೀಪ. ವಾಟ್ ಡಾಕ್ಟರ್? ಕಮಿಯ, ನಿನ್ ವಿಸಿಟ್ಸ್ ಎಲ್ಲ ಮುಗೀತಾ? ಈಗ ತಾನೇ ಸ್ಪೆಷಲ್ ವಾರ್ಡ್ ಎಲ್ಲ ಮುಗಿಸ್ದೆ, ಇನ್ನು ಜನರಲ್ ವಾರ್ಡ್ ಬೇರೆ ಇದೆ. ವಾಟ್ಸ್ ದಿ ಟೈಮ್ ನೌ? ಈಗ ತಾನೇ ಹೇಳಿದ್ರಲ್ಲ 7:10 ಅಂತ. ಈ ಟೈಮ್ನಲ್ಲಿ ನಿನ್ ಡ್ಯೂಟಿ ಏನು? ಡಾಕ್ಟರ್ ಔಷಧಿ ಕೊಟ್ಬಿಟ್ಟೆ. ನೆಕ್ಸ್ಟ್ ಬೆಡ್ ರೆಸ್ಟ್. ನೌ ಯು ಆರ್ ಎ ಗುಡ್ ಪೇಷಂಟ್. ಮಧ್ಯಾಹ್ನದವರೆಗೂ ಹೇಳ್ಕೊಡು. ಗುಡ್, ವೆರಿ ಗುಡ್. ಈಗ ರೆಸ್ಟ್ ತಗೊಂಡ್ರೆ ಕಾಯಿಲೆ ಬೇಗನೆ ಗುಣವಾಗುತ್ತೆ. ದೀಪ ಅಷ್ಟೇ ಸ್ಟ್ರೆಂಗ್ ಹೋಗ್ಲಿ. ದೀಪ ಎಲ್ಲಾದ್ರು ನಾಟಿ ಗರ್ಲ್, ನಾಟಿ ಗರ್ಲ್. ಥರ್ಮಾಮೀಟರ್ ಅಲ್ಲಿ ನೀನ್ ತಗೊಂಡ್ಯಾ? ಥರ್ಮಾಮೀಟರ್ ಏನಾಯ್ತು ಅಂತ ತುಂಬಾ ಗಾಬರಿ ಆಗಿತ್ತು. ಡಾಕ್ಟರ್ ಒಂದ್ಸಲ ಕೂಗಿದ್ರೆ ನಿನ್ ಟೆಂಪರೇಚರ್ ಇಳಿದೋಗುತ್ತೆ. 101. ಏನ್ ಸಿಸ್ಟರ್, ಪ್ರತಿನಿತ್ಯ ಶಾಂತಕ್ 101 ಡಿಗ್ರಿ ಜ್ವರ? ನೀವೇನ್ ಔಷಧಿ ಕುಡಿಸ್ತಾ ಇದ್ದೀರೋ ಇಲ್ಲ ನೀವೇ ಕುಡಿತಾ ಇದ್ದೀರೋ? ಏನಮ್ಮ, ಜ್ವರ ಇಳಿದೆ ಹೋದ್ರೆ ಅವ್ರೇನ್ ಮಾಡ್ತಾರೆ? ಅವ್ರೇನು ಮಾಡಕ್ಕಾಗದೆ ಹೋದ್ರೆ ಆಸ್ಪತ್ರೆಗೆ, ಡಾಕ್ಟರ್ಗೆ, ನರ್ಸ್ಗೆ, ನಾನೇಕೆ? 101. ಮೈ ಗುಡ್ನೆಸ್. ನೋ 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 ನೋ. ಡಾಕ್ಟರ್, ಡಾಕ್ಟರ್ ಇದೇನಿದು? ಥರ್ಮಾಮೀಟರ್. ಅಯ್ಯೋ ಸರ್, ಗೊತ್ತು ಟೆಂಪರೇಚರ್ ಎಷ್ಟಿದೆ ಅಂತ. ಇದು ಆಪರೇಷನ್ ಥಿಯೇಟರ್, ಹೊರಗೆ ಬಾ. ಏನದು ಟೆಂಪರೇಚರ್? 101. ಏನಮ್ಮ ಇದಕ್ಕಿದಕ್ಕೆ ಏನಾಯ್ತು? ಇಷ್ಟೊತ್ತು ಚೆನ್ನಾಗಿದೆಯಲ್ಲ. ಅಯ್ಯೋ ಟೆಂಪರೇಚರ್ ಇರೋದು ನನಗಲ್ಲ, ಶೋಭನ್ ತಕ್ಕನಿಗೆ.
ಏನು ಓ ಶಾಂತಕ್ಕೆ ಟೆಂಪರೇಚರ್ ಅಂದ್ರೆ ನಿಮ್ಗೆ ಅಷ್ಟೊಂದು ಅವಶ್ಯನ? ಡಾಕ್ಟರ್, ನಿಮ್ ಕಡೆಯ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಮೂರು ದಿವಸದೊಳಗಡೆ ಶಾಂತಕ್ಕೆ ಟೆಂಪರೇಚರ್ ತಗ್ಗಿ ಹುಷಾರಾಗ್ಲಿಲ್ಲ, ಹಾಸ್ಪಿಟಲ್ ಎಲ್ಲ ಗಲಾಟೆ ಮಾಡ್ಬಿಡ್ತೀನಿ. ಏನ್ ಮಹಾ, ಈಗೇನು ಮಾಡದೆ ಇರೋ ಹಾಗೆ? ಏನ್ ಮಹಾ ಮಾಡಿದ್ದೀನೋ? ದೀಪಾ, ನೀನ್ ಪೇಷಂಟ್, ರೆಸ್ಟ್ ತಗೋಬೇಕು ಅಂತ ಗೊತ್ತಿಲ್ಲ? ಗೊತ್ತು, ನಾನ್ ಹೇಳ್ದ ಕೇಳಿದ್ರೆ ಬೇಗನೆ ಹೋಗ್ಬಹುದು. ಏನಮ್ಮ ನೀನು ಮನೆಗೆ? ನಾನಾಗ್ಲೇ ಮನೆ ಕಲ್ಸ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ದೀರಾ? ನನ್ ಮೇಲೆ ಆಗ್ಲೇ ಬೇಸರ ಆಗೋಯ್ತೇನು. ಇಷ್ಟ ಇದ್ರೆ ಇಲ್ಲೇ ಇರ್ಬಹುದು. ಈಗ ಅರ್ಥ ಆಯ್ತು, ನನ್ ಪರ್ಮನೆಂಟ್ ಆಗಿ ಇಲ್ಲೇ ಇಸ್ಕೋಬೇಕು ಅಂತ. ನಿನ್ ಜೊತೆ ಮಾತಾಡಕ್ ಬರೋಲ್ಲಮ್ಮ, ಬರೋಲ್ಲ. ನನ್ ಜೊತೆ ಮಾತಾಡಿದ್ ಬರಲ್ಲ, ರೋಗ ವಾಸಿ ಮಾಡಿದ್ ಬರಲ್ಲ, ಟೈಮ್ ಸಮಯ ಬಂದ್ ಮಾಡ್ ಚೆಕ್ ಮಾಡಿದ್ ಬರಲ್ಲ. ಏನ್ ನಿಮ್ಗೆ ಏನ್ ತಾನೆ ಬರ್ತೇ ಅಂತ? ನೀನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ತಲೆ ಕೆಟ್ಟು ಹುಚ್ಚ ಬರುತ್ತಷ್ಟೇ. ಮುಟ್ಟಿದ ತಕ್ಷಣ ಮೈದಪ್ಪ ಮಾಡ್ಕೊಂಡು ಮಂಚದ ಮೇಲೆ ಮಲ್ಕೊಂಡು ಮುಲ್ಗೋ ಹೆಣ್ಣನ್ನ ನಾನು ಇವತ್ತೇ ನೋಡ್ತಿರೋದು. ಈ ಸ್ಥಿತಿಲ್ಲ ನಿನ್ ಏನ್ ಮಾಡ್ಬೇಕು ಅಂತೀರಿ ಮೋಹನ್? ಈ 500 ರೂಪಾಯಿ ತಪ್ಪಾಣಿಕೆ ಒಪ್ಪಿಸ್ಕೊಂಡು ಸಮಾಧಾನ ಮಾಡ್ತು ಮೋಹನ್. ನಮ್ಮ ಹೆಣ್ಣನ್ ಗೆಳತಿ ಈ ರೀತಿ ನಡೆದಿರಲ್ಲಿ ಕೈ ಬಿಡೋದು ಜಾಯಣ್ಣ. ಗುಟ್ಟ ಕೆಟ್ಟ ಹೋಗಿ ಗಟ್ಟಿಯಾಗಿ ನ್ಯಾಯ ಕೇಳ್ತಿರೋ ಹೆಣ್ಣನ್ ನಾನು ಇವತ್ತೇ ನೋಡ್ತಿರೋದು. ಮೋಹನ್, ಹಣ ಕೊಟ್ಟಾಯ್ತು, ಋಣ ತೀರೋಯ್ತು. ಏನಕ್ಕ ಜ್ಯೂಸ್ ಎಲ್ಲ ಹಾಗೆ ಇದೆ, ಇನ್ನು ಕುಡ್ದಿಲ್ವಾ? ನನಗೆ ಯಾಕೋ ಸೇರಲ್ಲಮ್ಮ. ಸೇರಲ್ಲ ಅಂದ್ರೆ ಹೇಗೆ? ಔಷಧಿ ಅಂತ ತಿಳ್ಕೊಂಡು ಕಣ್ ಮುಚ್ಕೊಂಡು ಕುಡಿಬೇಕಪ್ಪ. ನೋಡಕ್ಕ, ನೀ ಕುಡಿದೆ ಹೋದ್ರೆ ನಾನು ಔಷಧಿ ಗಿಷ್ಟಿ ಏನು ಕುಡಿಯೋದಿಲ್ಲ ಅಷ್ಟೇ. ಹಾ ಕೊಡಮ್ಮ. ಅಕ್ಕ ಅಂದ್ರೆ ಹೀಗಿರ್ಬೇಕು. ದೀಪ, ನಮ್ ಪರಿಚಯ ಸ್ವಲ್ಪ ದಿನದೇ ಆದರು, ನೀನು ಒಂದೊಂದ್ಸಲ ಅಕ್ಕ ಅಂತ ಕೂಗಿದಾಗಲು ನನ್ನ ಒಡ ಹುಟ್ಟಿದ ತಂಗಿನೇ ಕೂಗಿದ ಹಾಗಾಗತ್ತಮ್ಮ. ಮನುಷ್ಯ ಹತ್ರ ಆಗೋದಿಕ್ಕೆ ಎಷ್ಟು ಕಾಲನೂ ಬೇಕಾಗಿಲ್ಲ, ಮನ್ಸ್ ಹತ್ರ ಆದ್ರೆ ಸಾಕು. ನಿನ್ ಮಾತು ಕೇಳ್ತಾ ಇದ್ರೆ ಹೃದಯ ಖಾಲಿ ಇರದ ಹಾಗಾಗತ್ತಮ್ಮ. ನಮ್ಮ ಅಕ್ಕನ ಹುಷಾರಾಗ್ಬಿಟ್ರೆ ನನ್ನ ಹೃದಯಕ್ಕೆ ಜೇನು ಹೇರ್ದಾಗತ್ತೆ. ನಾನು ಹುಷಾರಾಗೋದೆ? ಇದು ಖಂಡಿತ ವಾಸಿ ಆಗೋ ಕಾಯಿಲೆ ಅಲ್ಲಮ್ಮ. ಯಾರು ಹಾಗೆ ಹೇಳಿದ್ದು? ನಿನಗೆ ಖಂಡಿತ ವಾಸಿ ಆಗುತ್ತೆಕ್ಕ, ನಾನು ಹೋಗಿ ದೇವ್ರನ್ನ ಕೇಳ್ಕೊತೀನಿ. ನನ್ ಪ್ರಾರ್ಥನೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ನಿನ್ ಮಲಕೋ. ಸ್ವಾಮಿ ರಾಘವೇಂದ್ರ, ಏನಾದ್ರೂ ಮಾಡಿ ನಮ್ ಶಾಂತಕ್ಕನ ಕಾಯಿಲೆನ ಬೇಗ ವಾಸಿ ಮಾಡ್ಬಿಡು. ಅವಳ ನಗ್ನತ್ತ ಆರೋಗ್ಯವಾಗಿರೋ ಹಾಗೆ ಆಶೀರ್ವಾದ ಮಾಡು. ನಿನಗೆ ಕೋಟಿ ನಮಸ್ಕಾರ ಹಾಕ್ತೀನಿ. ಡಾಕ್ಟರ್, ಪೇಷಂಟ್ ದೀಪಾ ಬ್ಲಡ್ ರಿಪೋರ್ಟ್ ಬೇಕು ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಸಿಸ್ಟರ್, ಸಿಸ್ಟರ್, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಬ. ಶಾಂತ ಸೀರಿಯಸ್ ಆಗಿದೆ. ಸಿಸ್ಟರ್, ಇದೆ ಆಕ್ಸಿಜನ್. ಶಾಂತಕ್ಕ, ಶಾಂತಕ್ಕ, ನಿನ್ನ ಬಿಟ್ಟು ದೂರ ಹೋಗ್ತಿದ್ದಾಳಮ್ಮ. ಹಾಗೆಲ್ಲ ಅದ್ಬಿಡಕ್ಕ, ನನಗೆ ಕೊಟ್ಟ ಮಾತು ನಡೆಸ್ಕೊಡ್ತೀಯ ತಾನೆ? ನೀನೇನು ಯೋಚನೆ ಮಾಡ್ಬಿಡಕ್ಕ, ಖಂಡಿತವಾಗಿ ನಡೆಸ್ಕೊಡ್ತೀನಿ, ಖಂಡಿತವಾಗಿ ನಡೆಸ್ಕೊಡ್ತೀನಿ. ಈಗ
ಡಾಕ್ಟರ್. ಸ್ವಲ್ಪ ಏನ್ ಡ್ಯಾಡಿ, ನನ್ನ ಹೆಲ್ತ್ ಈಗ ಎ ಒನ್ ಅಲ್ಲ ಡಾಕ್ಟರ್. ಡಾಕ್ಟ್ರೆ, ಮನೇಲಿ ಟಾನಿಕ್ ಗೀನಿಕ್ ಏನಾದ್ರು ಕೊಡ್ಬೇಕಾಗುತ್ತಾ? ಟಾನಿಕ ಇನ್ಮೇಲೆ ನನ್ ಯಾವ ಟಾನಿಕ್ ನೆಸೆಸಿಟಿ ಇಲ್ಲ ಅಲ್ವ ಡಾಕ್ಟರ್. ಡಾಕ್ಟ್ರೆ, ಮತ್ತಿವಳನ್ನ ಯಾವಾಗ ಆಸ್ಪತ್ರೆ ಕರ್ಕೊಂಡು ಬರ್ಬೇಕು? ಆಸ್ಪತ್ರೆಗ ಡ್ಯಾಡಿ, ಇನ್ಮೇಲೆ ಆಸ್ಪತ್ರೆ ಔಷಧಿ ಡಾಕ್ಟರ್ ಒಂದು ನನ್ನ ಹತ್ರ ಸುಳಿಯೋ ಹಾಗಿಲ್ಲ ಅಲ್ವ ಡಾಕ್ಟರ್. ಹೌದಮ್ಮ, ನಮ್ಮ ಅವಶ್ಯಕತೆ ನಿನಗೆ ಬೇಕಿಲ್ಲ ಡಾಕ್ಟ್ರೆ. ಯಾಕ್ ನಿಮ್ ಕಣ್ಣಲ್ಲಿ ನೀರು? ಅಲ್ಲ, 6 ಮಂತ್ ಏನೇ ಕಷ್ಟ ಆದ್ರೂ ಹೋಗೋ ರೋಗದೆ ಇಲ್ಲೇ ಇರಕ್ಕಾಗತ್ತಾ? ನಗನಗ್ತ ಕಳ್ಸ್ಕೊಂಡಿದ್ದ ದೇವ್ರು ನಿನ್ನ ಚೆನ್ನಾಗಿಟ್ಟ. ದೇವ್ರು ನನ್ನ ಚೆನ್ನಾಗಿದ್ದೆ, ಇನ್ ಯಾರು ಸಾಧ ಇರ್ತಾರೆ ಡಾಕ್ಟರ್? ಹೋಗೋಣಮ್ಮ. ಶಿವಯ್ಯ ಇದ್ದಾನೆ, ಇರೋನೊಬ್ಬ ಹೆಂಡತಿ ಓಡೋಗಿದ್ದಾಳಲ್ಲ ಅವಳ ಗಂಡ. ಏನೇ ಸುಬ್ಬೆ, ಅವನ ಹೆಂಡತಿ ಯಾಕೆ ಓಡೋದ್ಲು? ಕೈಲಿ ಹರಿದೇ ಇರೋ ಗಂಡನ ಜೊತೆ ಸಂಸಾರ ಮಾಡಕ್ಕಾಗದೆ. ಅಯ್ಯೋ ಪಾಪ, ಮೂಕ್ ಬಸವನಾಗೆ ಸುಮ್ಮನೆ ಬಿದ್ದಿರ್ತಾನೆ. ಅವನ್ ಸುದ್ದಿ ಯಾಕೆ? ಅದು ಅಲ್ಲಿ ನೋಡೋ ಮಾಲೆ ಕಾಣ್ತಿದ್ಯಲ್ಲ ಅದೇ ಮನೆ. ಸರಿ, ಶಿವಯ್ಯನವರು ಅಂದ್ರೆ ನೀವೇನಾ? ಯಾರಮ್ಮ ನೀನು? ನಾನು ನಾನು ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀರಾ? ಪರವಾಗಿಲ್ಲ, ನಾನೇ ತಗೋತೀನಿ.
ಲಕ್ಷ್ಮಿ ನೋಡ್ಬೇಕಾಗಿತ್ತೇನಮ್ಮ? ಯಾವ ಲಕ್ಷ್ಮಿ? ನನ್ನ ಮಗಳು. ಇಲ್ಲ, ನಿಮ್ಮನ್ನೇ ನೋಡ್ಬೇಕಾಗಿತ್ತು. ನನ್ನೇ? ಹಾ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಇನ್ನೊಬ್ರಿಗೆ ಸಹಾಯ ಮಾಡೋ ಸ್ಥಿತಿಲಿ ಇದೀನ ನಾನು? ಬೇರೆಯವ್ರಿಗೆ ಸಹಾಯ ಮಾಡಕ್ ಆಗದೆ ಹೋದ್ರು ನೀವು ಮನ್ಸು ಮಾಡಿದ್ರೆ ನನಗೆ ಖಂಡಿತ ಸಹಾಯ ಮಾಡಬಹುದು. ಕೇಳ, ನಿನಗಷ್ಟು ನಂಬಿಕೆ ಇದ್ರೆ ಧಾರಾಳವಾಗಿ ಹೇಳು. ನೀವು ನಾನು ನೀವು ನನ್ನ ಮದುವೆ ಮಾಡ್ಕೋಬೇಕು. ಹುಡುಗಾಟ ಆಡೋದಕ್ಕೆ ಬೇರೆ ಯಾರು ಸಿಕ್ಕಲಿಲ್ವೇನಮ್ಮ? ಹುಡುಗಾಟ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನಮ್ಮ ಇದು? ನಿನ್ ಬುದ್ಧಿಗಿದ್ದೀಯಾ? ಸ್ಥಿಮಿತದಲ್ಲಿದೆಯೋ ಇಲ್ವೋ? ಹುಚ್ಚುಚ್ಚಾಗಿ ಹರಡ್ತಾ ಇದೆಯಲ್ಲ. ಹುಚ್ಚುಚ್ಚಾಗಿ ಹರಡ್ತಾ ಇಲ್ಲ, ಅಸಹಾಯಕಳಾಗಿ ಬೇರೆ ದಾರಿನೇ ಇಲ್ಲದೆ ಬೇಡ್ಕೋತಾ ಇದ್ದೀನಿ. ನನಗೆ ನಿನ್ ವಯಸ್ಸಿನ ಮಗಳಿದ್ದಾಳೆ. ಮದ್ವೆಗೆ ಮುಖ್ಯವಾದ್ದು ವಯಸ್ಸಲ್ಲ, ಮನಸ್ಸು. ನನಗೆ ಆ ಮನಸ್ಸಿಲ್ವಲ್ಲ. ನೀವು ಆ ಮಾತು ಹೇಳಿದ್ರೆ ನನಗೆ ಸಾವೇ ಕತ್ತಿ. ನಾನು ಹೆದರ್ಸ್ತಾ ಇದೀಯಾ? ಖಂಡಿತವಾಗಿಯೂ ಇಲ್ಲ. ಇವತ್ತು ನನಗೆ ಈ ಪ್ರಪಂಚದಲ್ಲಿ ನೀವಲ್ಲದೆ ನಿರಾಶ್ರಯ ಕೊಡೋರು ಬೇರೆ ಯಾರೂ ಇಲ್ಲ. ಎಲ್ಲರೂ ದೂರ ಮಾಡಿಕೊಂಡು ನೀವೇ ಗತಿ ಅಂತ ಬಂದಿರೋ ನನಗೆ ನಿಮ್ಮ ನೆರಳಲ್ಲಿ ಬಾಳೋಕೆ ಆಶ್ರಯ ಕೊಟ್ಟು ಕಾಪಾಡಿ. ನೀವು ಆಶ್ರಯ ಕೊಟ್ಟು ಕಾಪಾಡುವ ಶಕ್ತಿ ದೇವರಾಣೆಗೂ ನನಗಿಲ್ಲ. ನಾಲ್ಕು ಮಕ್ಕಳು ಪಾಠ ಹೇಳ್ಕೊಂಡು ಇರೋ ಒಬ್ಬ ಮಗನೂ ಓದಿಸ್ಲಾರ್ದೆ ನರ್ಸ್ ಟ್ರೈನಿಂಗ್ ಕಳಿಸಿರೋ ನತದೃಷ್ಟ ನಾನು. ಹೆಂಡತಿನ ಬಿಟ್ಟಿರೋ ಶಿವಯ್ಯ ಅನ್ನೋ ಅಪವಾದ ಹೊತ್ಕೊಂಡು ಸಾಯೋ ದಿನಗಳು ನೆನೆಸ್ತಾ ಇರೋ ಈ ಹುಡುಗನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೀಯ? ನೀನೇನು ಕುರುಡು, ಕುಂಟು, ದಂತ ಗುಂಬೆ ಆಗಿರೋ ನೀನು ಇವತ್ತೋ ನಾಳೆನೋ ಬಿದ್ದು ಹೋಗೋ ಈ ಮರದ ನೆಲನ್ ಬಯಸ್ತಾ ಇದ್ದೀನಿ. ನಾನೇನ್ ಹೇಳಿ ಯಾಕಪ್ಪ ಯಾಕೆ ಹೇಳ್ತಿದೀಯ? ದೇವರಾಡಿಯಾಗ್ಲೂ ಹೇಳ್ತಾ ಇದ್ದೀರಿ ನಿಮ್ಗೆ ಮಧ್ಯದಲ್ಲಿ ಯಾವ ಕಷ್ಟನೂ ಬರೋದಿಲ್ಲ, ನಾನ್ ನಿಮ್ ಮನೆ ಆರ್ಸೋದಿಕ್ಕಲ್ಲ. ನಾನಿಗೆ ನಿಮಗೆ ಹೆಂಡತಿಯಾಗಿರೋಕ್ಕಿಂತ ಹೆಚ್ಚಾಗಿ ನಿಮ್ ಮಗಳ ತಾಯಿಗೆ ಹೋಗಿ ಇಷ್ಟಪಡ್ತಿದ್ದೀರಿ ಅಂದ್ರೆ ನಿಮ್ಮ ಕಾಲಿನ ಪಾದರಕ್ಷೆಯಾಗಿ ಜೀವ ಸವಿಸ್ತೀರೇ ಹೊರತು ನೀವು ನಂಬಿಕೊಳ್ಳೋ ರೀತಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಮನ್ನ ಮನುಷ್ಯ ತಿಳ್ಕೊಂಡಿದ್ದೆ ಅಲ್ಲ. ಖಂಡಿತವಾಗಿಯೂ ಅಲ್ಲ, ನಿಮಗೂ ಆ ದೇವ್ರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಅವಳು ಕುಡಿಯಿರೋ ಕಲ್ಲು, ನೀವು ಮನಲ್ಲಿರೋ ಕಲ್ಲು. ನಿಮ್ಮ ಮನಸ್ಸಿನ ಕಲಿಸುವ ಶಕ್ತಿ ನನಗಿಲ್ಲದ ಮೇಲೆ ನಾನು ಈ ಪ್ರಪಂಚದಲ್ಲಿ ಬದುಕು ಹಾಕೋದಾಗಿಲ್ಲ. ಮಾಡೋ ಸಹಾಯನ ನಾನು ಖಂಡಿತ ಮರೆಯೋದಿಲ್ಲ. ಸಾಯಿದ್ರು ಯಾವತ್ತಾದ್ರೂ ಒಂದ್ ದಿವಸ ಅವ್ರನ್ನ ತಿಳಿಸ್ಕೊತೀನಿ. ಹೋಗಿ
ಇವತ್ತು ನಾಳೆ ಸಾವಿರ ಆ ಮುದುಕನ ಗಂಟ ಹಾಕೊಂಡ್ಬಿಟ್ಟಿದ್ಯಲ್ಲ, ನಿನಗೇನೆ ಮತ್ತೆ ದೊಡ್ಡ ರೋಗ? ನಿನಗಂತೂ ಜ್ಞಾನ ಇಲ್ಲ, ಆ ಮುದುಕ ಬರೋದು ಜ್ಞಾನ ಬೇಡ. ಅಮ್ಮ, ನಿನ್ನ ಮಗಳನ್ನ ಏನ್ ಬೇಕಾದ್ರೂ ಅನ್ನೋ, ಆದ್ರೆ ನನ್ನ ಗಂಡನ್ ಮಾತ್ರ ಏನು ಅನ್ಬೇಡ. ಗಂಡ ಅಂತೆ ಗಂಡ, ಯಾವ ಗಂಡೆ ಅವನು? ನಿನ್ ಕತ್ತಿ ಕಟ್ಟಿರೋ ತಾಳಿ ಅಲ್ಲ, ನಿನ್ ಬಾಳಿ ಬಿದ್ರು ನೇಳು ಕಣೇ ನೇಳು. ನೇಳಲ್ಲಮ್ಮ, ಪವಿತ್ರವಾದ ಬಾಂಧವ್ಯಕ್ಕೆ ಗುರುತು. ನೀನೇನಾ ನಮ್ಮ ಅಕ್ಕನ ಮಗಳ ಆಗಿರೋದು? ಚಿಚಿ, ಒಳ್ಳೆ ಬೇಟ ಆಡ್ದಂಗಿದ್ಯಾ? ನಮ್ಮ ಅಕ್ಕನ ಮಗಳ ಆಗಿದೆಯಲ್ಲ, ನಕ್ಷಲ್ಲ. ದೀಪ, ಆಗಿದ್ನೆಲ್ಲ ಮರ್ತು ಈ ತಾಳಿ ಕಿತ್ತು ಆ ಮುದುಕನ ಮೂತಿ ಮೇಲೆ ಎಷ್ಟು ಮರ್ಯಾದೆಗೆ ನನ್ನ ಜೊತೆ ಬಾ. ಹೆಣ್ಣಾದಳು ಗಂಡನ್ನ ಕಳ್ಕೊಂಡ ಮೇಲೆ ಕಣಮ್ಮ ತಾಳಿ ಕಿತ್ತಾಗ್ಬೇಕು. ಮುಚ್ಚೆ ಬಾಯಿ, ದೊಡ್ಡ ಸತಿ ಸಾವಿತ್ರಾಗಿ ಮಾತಾಡ್ಬೇಡ. ನೋಡು, ನನ್ನ ಸುಮ್ಮನೆ ರೇಗಿಸ್ತೆ, ಈ ತಾಳಿ ನಾನೇ ಕಿತ್ತು ಚೆನ್ನಾಗಿರೋ ಬಿರ್ದು ಕರ್ಕೊಂಡು ಹೋಗ್ತೇನೆ. ಕಿತ್ತಾಕಿದ್ರೆ ಮತ್ತೆ ಕಟ್ಕೊಳ್ಳೋ ಹಕ್ಕು ನನಗಿದೆ. ನಾನು ಬರಲ್ಲ ಅಂದ್ರು ಎಳ್ಕೊಂಡು ಹೋಗೋ ಹಕ್ಕು ಮಾತ್ರ ನಿನಗಿಲ್ಲ. ಏನ್ರಿ ಕೇಳ್ಸನ್ರಿ, ಕೇಳ್ಸ್ಕೊಂಡ್ರಿ ಇವ್ ಮಾತ? ಯಾಕ್ರಿ ಸುಮ್ಮನೆ ಕೂತಿದ್ರಿ ಗರಬಡ್ದೋರ ಹಾಗೆ? ಮಾತಾಡ್ರಿ. ಅಮ್ಮ, ಡ್ಯಾಡಿ ಲಾಯರ್ ಕಣಮ್ಮ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನ್ ಮೆಜಾರಿಟಿಗೆ ಬಂದಿದ್ದೀನಿ, ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಬಹುದು ಅಂತ. ಆಮೇಲೆ ಕರೆಕ್ಟ್ ಮಾಡಿಯಾ ಡ್ಯಾಡಿ? ಯು ಆರ್ ಕರೆಕ್ಟ್ ಮೈ ಡಿಯರ್ ಡಾಟರ್. ಯಶೋಧ, ಮಕ್ಕಳಿಗೆ ವಿದ್ಯಾಬುದ್ಧಿ ಕಲಿಸೋವರೆಗೂ ನಾವು ಮುಂದೆ ನಡ್ಕೊಳ್ಳೋದು ಅವರ ಸ್ವಂತ ವಿಷಯಕ್ಕೆ ತಿಳುವಳಿಕೆ ಸೇರಿದ್ದು. ರೆಕ್ಕೆ ಪುಕ್ಕ ಬಂದ ಮರಿ ಹಕ್ಕಿ ತನ್ನ ಅಪ್ಪ ಮುನ್ನೇ ಹಿಂಬಾಲಿಸ್ಕೊಂಡು ಇರುತ್ತೇನೆ. ತಾನಾಯ್ತು, ತನ್ನ ಇಚ್ಛೆ ಬಂದ ಕಡೆ ಆರೋಗ್ಯ ತನ್ನ ಸ್ವಭಾವವಾಯ್ತು. ಚೆನ್ನಾಗಿದೆ ನೀವು ಹೇಳೋದು. ಹೆತ್ತು ಮಕ್ಕಳನ್ನ ಅವ್ರು ಹೋಗೋ ದಾರಿಲೇ ಬಿಟ್ರೆ ಉದ್ಧಾರ ಆದಾಗೆ. ಯಶೋಧ, ಅಯ್ಯೋ ನನ್ಗೇನಂತೆ, ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ತಿದ್ಯೋ ಅನುಭವಿಸ್ರಿ. ಅಯ್ಯೋ ಹೋಗಿ ಹೋಗಿ, ಕರ್ಮ ಕರ್ಮ ನಡೆಯೋ. ಈ ನಾಟಕ ಇನ್ನು ಎಷ್ಟು ದಿವಸ? ಜೀವನ್ ನಾಟಕ ಮುಖ್ಯವರ್ಗ. ಫಸ್ಟ್ ದೀಪ ನಾನೇ. ಲಿಸ್ಟ್ ಬಂದಿದೆ, ಸೈನ್ ಮಾಡಿ. ದೀಪಾ, ಏನ್ ಕಾಗದ? ಒಳ್ಳೆ ಸುದ್ದಿನೆ, ನಮಗ್ ಬೇಕಾದಷ್ಟು ಆಸ್ತಿ ಬಂದಿದೆ. ಅಂದ್ರೆ ಆಸ್ತಿನ ಯಾರ್ ಕೊಟ್ರು? ನನಗೊಬ್ ಪ್ರಾಣ ಸ್ನೇಹಿತೆ ಇದ್ರು, ಅವ್ಳು ಸಾಯೋವಾಗ ಅವಳ ತೋಟ ಜಮೀನು ಬೆಂಗಳೂರಿನಲ್ಲಿರೋ ಬಂಗ್ಲೆ ಎಲ್ಲ ನನ್ನ ಹೆಸರಿಗೆ ಬರ್ತೀಯಾಳೆ. ಸತ್ಯವಾಗ್ಲು ಅಂದ್ರೆ ನೋಡಿ, ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ಲಾಯರೇ ಕಳ್ಸಿಕೊಟ್ಟಿಯಾರೆ. ಅವಳ ಅಷ್ಟು ಆಸ್ತಿನೂ ನಿನ್ನ ಹೆಸರೇ ಯಾಕೆ ಬರುತ್ತೆ? ಕಡೆಗಾಲದಲ್ಲಿ ಅವಳ ಮನಸ್ಸು ಸ್ವಲ್ಪ ನೆಮ್ಮದಿ ಸಿಕ್ಕೋ ಹಾಗೆ ಮಾಡಿದ್ದಕ್ಕೆ ಕೃತಜ್ಞತೆ. ಅವಳ ಒಂಟಿ ಜೀವನದಲ್ಲಿ ಸ್ವಲ್ಪ ಕಾಲ ಜೊತೆಯಾಗಿದ್ದಲ್ಲ ಅನ್ನೋ ಅಭಿಮಾನಕ್ಕೆ. ಹಾಗಾದ್ರೆ ಅವಳು ಬಂಧು ಬಳಗ ಯಾರೂ ಇರ್ಲಿಲ್ಲದೆ ಇಲ್ಲ ಅಂದ್ರೆ ಸುಳ್ಳು ಅಪವಾದ ಹೊತ್ಕೊಂಡು ಕೈ ಹಿಡಿದ ಗಂಡನಿಂದನೇ ಕಾಡುಗಟ್ಟಿಸ್ಕೊಂಡು ಸೀತೆ ಹಾಗೆ ಇವಳು ಒಬ್ಬಳು ದುರದೃಷ್ಟವಂತೆ. ಏನಂದ್ರೆ ಆಸ್ತಿ ಎಲ್ಲ ಬೆಂಗಳೂರಿನಲ್ಲಿ ಇರ್ಬೇಕಾದ್ರೆ ನಾವಿಲ್ಲಿ ಇದ್ಕೊಂಡು ಏನ್ ಮಾಡುದು? ನಾಳೆನೇ ಹೊರಟ್ಬಿಡೋಣವಾ? ಏನಂದ್ರೆ ಈ ಮನೆ ಎಲ್ಲ ನೋಡ್ತಾ ಇದ್ರೆ ನನಗೆಲ್ಲ ಉದ್ದಿನ ಹತ್ತು ದೀಪ ಗಪ್ಪೆ ಬರುತ್ತೆ. ನಿಮ್ ರೂಮ್ ನೋಡಿದ್ರ? ಹ್ಮ್ ನೋಡಿದ್ರೆ. ಅಷ್ಟೊಂದು ರೂಮ್ ನನ್ಗೆ ಯಾಕೆ ನೋಡಿ? ಯಾಕೆ ನನ್ನ ವಿಷಯ ನಿಮಗ್ ಸೇರಿದ್ದಲ್ಲ, ನನಗ್ ಸೇರಿದ್ದು. ಆ ಕಡೆ ರೂಮ್ ನೋಡಿದ್ರ? ನಮ್ ಲಕ್ಷ್ಮಿಗೆ ಗಾಳಿ ಬೆಳಕು ಚೆನ್ನಾಗಿ ಬಂದು ಓದ್ಕೊಳಕ್ ಬಹಳ ಅನುಕೂಲವಾಗಿರುತ್ತೆ. ಅಂದ ಹಾಗೆ ನಿಮ್ಮ ಹತ್ರ ಒಂದ್ ವಿಷಯ ಹೇಳಕ್ ಮರ್ತ್ಬಿಟ್ಟಿದ್ದೆ. ಏನದು ದೀಪ?
ನಮ್ಗೆ ಇಷ್ಟೊಂದು ಆಸ್ತಿ ಇರಬೇಕಾದ್ರೆ ನಮ್ ಲಕ್ಷ್ಮಿ ಅಲ್ಲಾಕ್ ನರ್ಸಿಂಗ್ ಕೋರ್ಸ್ ಓದ್ಬೇಕು ಅಂತೀನಿ. ತಕ್ಷಣ ಹೊರಟುವ ಅಂತ ಕಾಗದ ಬರೀರಿ, ಇಲ್ಲೇ ಕಾಲೇಜಿಗೆ ಸೇರ್ಕೊಳ್ಳಿ. ದೀಪ, ಲಕ್ಷ್ಮಿ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಆಗ್ತಾರೆ? ಏನ್ ಹೇಳ್ಬಿಟ್ರಲ್ಲ, ಮಗಳ ಬಗ್ಗೆ ತಾಯಿ ಯೋಚನೆ ಮಾಡ್ದೆ, ಬೇರೆ ಇನ್ಯಾರು ಮಾಡ್ತಾರೆ? ನೀನು ತಾಯಿನ ಹೆತ್ತರಿನ ತಾಯಿ ಆಗೋದು ಮಾತೃ ಹೃದಯ ಇರೋದೆಲ್ಲ ತಾಯಿಂದಿರೆ. ದೀಪ, ನೀನೊಬ್ಳು ದೇವತೆ ಕಡಮ್ಮ. ದೇವ್ರ ಆಗಿರೋ ನಿಮಗೆ ಮಾಡಿದೆ. ಯಶೋಧ, ಯಶೋಧ. ಏನಂದ್ರೆ? ಏನ್ರೆ ವಿಷಯ ಕೇಳಿದ್ರ? ಏನು? ಲಕ್ಷಾಂತರ ರೂಪಾಯಿ ಆಸ್ತಿ ಬಂದಿದೆ ಅಂತೆ. ನಿಮ್ಮಪ್ಪಂಗ? ಅಲ್ಲ ರೀ, ನಮ್ ದೀಪಾಗೆ ಇರೋ ಹಳ್ಳಿ ಬಿಟ್ಟು ಈ ಊರಿಗೆ ಬಂದಾರಂತೆ. ಅರಮನೆ ಅಂತ ದೊಡ್ಡ ಬಂಗ್ಲೆ ಇದೆ ಅಂತೆ. ಓ, ಆಗ ಹಾಗಾನಿಲ್ಲ, ಲಾಗಾನಿಲ್ಲ, ನಡೀರಿ ಬೇಗ ಹೋಗಿ ನೋಡ್ಕೊಂಡು ಬರೋಣ. ಮನೆ ತುಂಬಾ ಚೆನ್ನಾಗಿದೆ ದೀಪ. ನೀನು ವಯಸ್ಸಾದವನ್ನ ಮದುವೆ ಮಾಡ್ಕೊಂಡೆ ಅನ್ನೋ ಒಂದೇ ಒಂದು ಕೊರತೆ ಹೊರತು ಇಂಥ ರಾಜವೈಭವನ ನಮ್ ವಂಶದಲ್ಲೇ ನೋಡಿಲ್ಲ ಕಣೆ. ಎಷ್ಟು ಸಂತೋಷ ಆಗ್ತಾ ಗೊತ್ತಾ, ಇದನ್ನೆಲ್ಲ ನೋಡ್ತಾ ಇದ್ರೆ. ಬಾಮ್ಮ, ಮನೆಯಲ್ಲ ನೋಡೋಣ. ಏ, ನೀನ್ ಸುಮ್ಮನಿರೋ, ಲಕ್ಷಾಂತರ ರೂಪಾಯಿ ಆಸ್ತಿ ಇಟ್ಕೊಂಡು ಇನ್ನೂ ಬರೀ ಕೃತಿಯಲ್ಲೇ ಇದೆಯಲ್ಲಮ್ಮ, ಒಂದು ಡೈಮಂಡ್ ನೆಕ್ಲೆಸ್ ಮಾಡ್ಕೋಬಾರ್ದು? ಬಾಮ್ಮ, ಅಯ್ಯೋ ನೀನ್ ಸುಮ್ಮನಿರೋ, ಈ ವಯಸ್ಸಿನಲ್ಲಿ ಸುಖ ಅನುಭವಿಸ್ತೇ ಇನ್ ಯಾವಾಗಮ್ಮ ಸುಖ ಅನುಭವಿಸೋದು? ಯಾವ್ದೇ ಅವನ ಮಾತಾಡ ಬಿಡಲ್ಲ ಅಮ್ಮ. ಕೇವಲ ಆಸ್ತಿಗೋಸ್ಕರ ನೀನ್ ಈ ಮದುವೆ ಮಾಡ್ಕೊಂಡೆ ಅಂದ್ರೆ ನಾನ್ ನಂಬಲ್ಲಮ್ಮ, ನಂಬಲ್ಲ. ಯಾಕೆಂದ್ರೆ ಮಣ್ಣಿನ ಹಾನತಿ ಆಗ್ಲಿ ಹೊನ್ನಿನ ಹಾನತಿ ಆಗ್ಲಿ ಅದು ಕೊಡೋ ಬೆಳಕಿನಲ್ಲಿ ಯಾವ ವ್ಯತ್ಯಾಸವೂ ಇರಲ್ಲ. ಅಲ್ಲನಮ್ಮ, ಅಲ್ಲ ದೀಪ, ನಾನು ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯಾವ ಪ್ರಶ್ನೆ ಕೇಳಿದ್ರು ನೀನ್ ಉತ್ತರ ಕೊಡೋಲ್ಲ ಅಂತ ನನಗೆ ಗೊತ್ತಮ್ಮ, ಗೊತ್ತು. ನಿನ್ನ ಸ್ನೇಹಿತನ ಕೇಳ್ತಾ ಇದ್ದೀನಿ. ನೀನ್ ಮಾಡಿರುವ ಕೆಲಸಕ್ಕೆ ಕಾರಣ ಯಾವತ್ತಾದ್ರೂ ಒಂದು ದಿನ ಹೇಳೇ ಹೇಳ್ತೀಯಲ್ಲ, ಹೇಳ್ತೀಯಲ್ಲ ಏನಮ್ಮ? ನೋಡಿದೇನೋ ಎಷ್ಟು ಚೆನ್ನಾಗಿದೆ, ನೋಡಕ್ಕೆ ಎರಡು ಕಣ್ಣು ಸಾಲದು. ಆಹಾ, ಇದು ಮನೆ ಅಲ್ಲ, ಸಾಕ್ಷಾತ್ ಅರಮನೆ. ಹೆಜ್ಜೆ ಇಟ್ಟರೆ ಎಲ್ಲಿ ಕೊಳೆ ಆಗುತ್ತೋ ಅಂತ ನೆಲನ ಒಳ್ಳೆ ಕಣ್ಣಾಗಿ ಹಾಕಿಟ್ಕೊಂಡಿದ್ದಾರೆ. ಏನ್ರಿ, ನಿಮ್ ದೊಡ್ಡ ಮನೆ ಇದೆಯಲ್ಲ, ಅದಿಗಿಂತ ಜೋರಾಗಿಲ್ಲ? ಒಂದು ನಲ್ಲಿ ತಿಳಿಸಿದ್ರೆ ಬಿಸಿನೀರು, ಇನ್ನೊಂದು ತಿಳಿಸಿದ್ರೆ ತಣ್ಣೀರು. ಸ್ವಲ್ಪ ಸುಮ್ಮನೆ ಇರ್ತೀಯ ನೋಡಿ, ಸಂತೋಷ ಪಡೋಕು ಪುಣ್ಯ ಬೇಕು. ಆ ಪುಣ್ಯ ನಿನ್ಗಿದೆಯಲ್ಲ ಪಾಪ. ಬರ್ಲಿಲ್ಲಮ್ಮ ದೀಪ? ಆಗಾಗ ಬರ್ತಾರಮ್ಮ. ದೀಪಕ, ನಾಳೆ ಬಾನುವಾರ ಬೆಳಿಗ್ಗೆನೆ ಬಂದ್ಬಿಡ್ತೀನಿ. ಬರೋಣ. ಏನ್ ದೀಪ, ಅವರನ್ನ ಹಾಗೆ ಕಳಿಸ್ಬಿಟ್ಟೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಾರ್ದ? ಅಲ್ಲರಿ, ಯಾರಾದ್ರೇನು ಮನೆಗೆ ಬಂದವ್ರನ್ನೆಲ್ಲ ಊಟ ಮಾಡ್ಕೊಂಡು ಹೋಗಂದ್ರೆ ಎಷ್ಟು ಆಸ್ತಿ ಇದ್ರು ಕರ್ಪೂರ್ದ ಕರ್ಗೋಗುತ್ತಷ್ಟೇ. ದೀಪ, ನೀನ್ ಎಷ್ಟು ಜಿಪುಣಿಲ್ಲ. ಹೊಣೆ ಹೊತ್ಕೊಂಡಿರೋರು ಹಾಗೆ ಇರ್ಬೇಕಾಗುತ್ತೆ. ಅಚ್ಚರಿ, ನಮ್ ಲಕ್ಷ್ಮಿಗೆ ಕಷ್ಟ ಬರ್ತಾರ? ಬಹುಶಃ ಇವತ್ತು ನಾಳೆ ಬರಬಹುದು. ಪ್ರೀತಿಯ ಮಗಳಿಗೆ ನಿನ್ನ ತಂದೆಯು ಮಾಡುವ ಆಶೀರ್ವಾದಗಳು. ಇಲ್ಲಿ ನಾನು ಹಾಗೂ ದೀಪ ಆರೋಗ್ಯವಾಗಿದ್ದೇವೆ. ನಾವು ಇದ್ದ ಊರನ್ನು ಬಿಟ್ಟು ಈಗ ಬೆಂಗಳೂರಿಗೆ ಬಂದಿದ್ದೇವೆ. ನಮಗೆ ಬೇಕಾದಷ್ಟು ಆಸ್ತಿ ಬಂದಿರುವುದರಿಂದ ನೀನು ಅಲ್ಲಿ ನರ್ಸಿಂಗ್ ಕೋರ್ಸ್ಗೆ ಓದುವುದನ್ನು ಬಿಟ್ಟು ಬೆಂಗಳೂರಿಗೆ ಬಂದು ನಿನ್ನ ಕಾಲೇಜು ಓದಲು ಮುಂದುವರಿಸುವುದು. ಈ ಕಾಗದ ಕಂಡ ಕೂಡಲೇ ಹೊರಟು ಈ ಕೆಳಕಂಡ ವಿಳಾಸಕ್ಕೆ ಬರುವುದು. ಬಾಕಿ ವಿಷಯ ಮುಕ್ತ. ನೀನೇನ ನಮ್ ತಂದೆನ ಮದುವೆ ಮಾಡ್ಕೊಂಡಿರೋದು? ಹೌದಮ್ಮ, ನಾನೇ ನಿನ್ ತಾಯಿ. ಚಚೆ, ನನ್ ವಯಸ್ಸಿನವಳು ನೀನು, ನನ್ ತಾಯಿ ಹೇಗಾಗ್ತೀಯ? ತಾಯಿ ಆಗೋದಿಕ್ಕೆ ವಯಸ್ಸಲ್ಲಮ್ಮ ಮುಖ್ಯ, ಮನಸ್ಸು. ಅಷ್ಟು ಅರ್ಜೆಂಟ್ ಆಗಿ ನಮ್ಮ ಅಪ್ಪನ ಮದುವೆ ಮಾಡ್ಕೊಂಡಿದ್ದು ಈ ಆಸ್ತಿಗೋಸ್ಕರ ತಾನೇ? ಅದು ನೀನ್ ಅರ್ಥ ಮಾಡ್ಕೊಳ್ಳೋದಲ್ಲಿದೆಯಮ್ಮ. ಮುದುಕನ್ ಮನಸ್ಸನ್ನು ಮರಳು ಮಾಡಿ ಮದುವೆ ಮಾಡ್ಕೊಂಡಿರೋ ನಿನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ನೀನೇನಂದ್ರೂ ಪರವಾಗಿಲ್ಲಮ್ಮ, ಮಕ್ಳೇನಂದ್ರೂ
ತಾಯಿಗೆ ಸಂತೋಷನೇ. ನೀನೆಷ್ಟೇ ಜಾಣತನದಿಂದ ಮಾತಾಡಿದ್ರು ನಮ್ಮ ಅಪ್ಪನಿಗೆ ಹೆಂಡತಿಯಾಗಿರಬಹುದೇ ಹೊರತು ಈ ಜನ್ಮದಲ್ಲಿ ನನಗೆ ತಾಯಿಯಾಗಿರೋಕ್ ಸಾಧ್ಯ ಅಲ್ಲ. ಲಕ್ಷ್ಮಿ, ಅಪ್ಪನರು ಮಾಕಡೆ ಅಲ್ಲ, ಮಾಡಿ ಮೇಲೆ. ಓ, ಬಂದ್ಬಿಟ್ಟೇನಮ್ಮ. ಬಾ ಬಾ. ನೀನೇನಾದ್ರೂ ಇವತ್ತು ಬರದೇ ಇದ್ದಿದ್ರೆ ನನ್ ಕಾಗ್ದಾನೆ ನಿನಗೆ ತಲುಪ್ಲಿಲ್ವೇನೋ ಅನ್ಕೋತಾ ಇದ್ದೆ. ಕಾಗ್ದಾನು ಸಿಕ್ತು, ಇಲ್ಲಿ ನಡೆದಿರೋ ವಿಚಾರನೂ ತಿಳಿತು. ಪ್ರಯಾಣ ಎಲ್ಲ ಸುಖವಾಗಿತ್ತೇನಮ್ಮ. ಅಲ್ಲಮ್ಮ, ಒಂದು ಕಾಗ್ದಾನಾದ್ರೂ ಹಾಕ್ಬೇಡ್ವೆ. ಏನಿದ್ರೆ ಲಕ್ಷ್ಮಿ ಈಗ ತಾನೇ ಪ್ರಯಾಣ ಮಾಡ್ಕೊಂಡು ಆಯಾಸವಾಗಿ ಬಂದಿಯಾಳೆ, ಆಗ್ಲೇ ಹಲ್ಟೆ ಶುರು ಮಾಡ್ಬಿಟ್ರ, ಊಟ ಮಾಡ್ಕೊಂಡು ನಿಧಾನವಾಗಿ ಮಾತಾಡೋರಂತೆ. ಲಕ್ಷ್ಮಿ ನೀ ಬಾಮ್ಮ, ಸ್ನಾನ ಮಾಡ್ಕೊಳ್ಳುವಂತೆ ನೀರು ತೊಡ್ಕೊಡ್ತೇನೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಫಾರ್ಮ್ ತಗೊಂಡ್ ಬನ್ನಿ, ಇಲ್ಲಾಂದ್ರೆ ಅಡ್ಮಿಷನ್ ಸಿಗೋದ್ ಕಷ್ಟ.
ಹಾಗೆ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಲಕ್ಷ್ಮಿ ಒಳ್ಳೆ ನಾಲ್ಕು ಸೀರೆ ತಗೊಂಡ್ಬನ್ರಿ. ಎಂತ ಸೀರೆ? ಅಯ್ಯೋ ರಾಮ, ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ, ನೀವು ಕಾಲೇಜ್ ಹೋಗಿ ಬನ್ನಿ, ನಾಳೆ ಹೋಗಿ ಅವಳು ಸೀರೆ ತಗೊಂಡ್ಬರ್ತೀನಿ. ನೋಡಿದ್ಯಾ ಲಕ್ಷ್ಮಿ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅದು ಎಷ್ಟೊಂದು ಭಕ್ತಿ. ಪೂಜೆ ಮಾಡದೆ ಒಂದ್ ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ. ಆಹ, ಮಂಗಳಾರತಿ ಹಾಗೆ ಅವಳ ಭಕ್ತಿನೂ ಹುರಿದೋಗ್ತಾ ಇದೆ. ಸತೀ ಸಾವಿತ್ರಿ ಆಗಿ ಆಕ್ಟ್ ಮಾಡ್ತಿದ್ದಾಳೆ ಲಕ್ಷ್ಮಿ. ಅಯ್ಯೋ ಅಪ್ಪ, ಹೇಳ್ದ ಕೇಳೋ ಗಂಡನು ಎಷ್ಟು ಖರ್ಚು ಮಾಡಿದ್ರು ಮುಗಿದೇ ಇರೋ ಆಸ್ತಿಯನ್ನು ಸಿಕ್ಕು ಹಾಗಿದ್ರೆ ಯಾರು ಬೇಕಾದರೂ ನಟಿಸ್ತಾರೆ ಇವಳಿಗಿಂತ ಚೆನ್ನಾಗಿ. ಲಕ್ಷ್ಮಿ ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಈ ಆಸ್ತಿ ನಂದಲ್ಲಮ್ಮ, ಅವಳದ್ದೇ. ಏನಪ್ಪ, ಈ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಂಡಿದ್ದು ಅಲ್ದೆ ಮಗಳತ್ರ ಸುಳ್ಳು ಹೇಳ್ತೀಯ? ಆಸ್ತಿ ನಿಂದು ಅಂದ್ರೆ ನಾನ್ ಪಾಲ್ ಕೇಳ್ತೀನಿ ಅಂತ ಭಯನ? ನಾನ್ ಸುಳ್ಳು ಹೇಳ್ತಾ ಇಲ್ಲಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಹೇಗಪ್ಪ ನಂಬ್ಲಿ, ಅಂಥ ಸೌಂದರ್ಯ ಇಂಥ ಆಸ್ತಿ ಇರೋಂತ ಒಂದು ಹೆಣ್ಣು ಈ ವಯಸ್ಸಿನಲ್ಲಿ ನಿನ್ನ ಮೋಹಿಸಿ ಮದುವೆ ಮಾಡ್ಕೊಂಡ್ರು ಅಂದ್ರೆ ಯಾವಾದ್ರೂ ನಂಬು ಮಾತಾ? ಮೊದಲೇ ಎಲ್ರು ನಿನ್ ನೋಡಿ ಮೂಡಿ ಹೋದ ಹೆಂಗಸಿನ ಗಂಡ ಅಂತ ಕೈ ತೋರಿಸ್ತಾರೆ. ಈಗ ಎರಡನೇ ಮದುವೆ ಮಾಡ್ಕೊಂಡಿದ್ಯಾ, ಇವಳು ಓಡಿ ಹೋದ್ರೆ ಜನ ಇನ್ನೇನಂತಾರೋ ಅಂತ ನನ್ ಸಂಕಟ. ಸುಮ್ಮನೆ ಕೆಲಸಕ್ಕೆ ಬಾರದ ಮಾತಲ್ಲ ಯಾಕಮ್ಮ ಆಡ್ತೀಯ? ನೀವು ತಾನೇ ಅದಕ್ಕೆಲ್ಲ ಅವಕಾಶ ಕೊಡ್ತಾ ಇರೋದು? ಇರೋ ನಿಜ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಆಸ್ತಿಯಲ್ಲಿ ನಿಮ್ದೇ ಅಂತ ನಿಜ ಒಪ್ಕೊಳ್ಳಿ. ಯಾಕೆ ಹಾಗೆ ನೋಡ್ತೀರಾ? ಹಣಕ್ಕೋಸ್ಕರ ಮದುವೆ ಆದಳು ಅಂತ ನಿಮ್ ಮಗಳು ಆಕ್ಷೇಪಣೆ ಮಾಡ್ತಾಳು ಅನ್ನೋ ಭಯನ? ಅಂದ್ರೆ ಬಿಡಿ, ಊರವರೆಲ್ಲ ಅನ್ನುವಾಗ ನನ್ನ ಮಗಳು ಅಂದ್ರೆ ಏನಂತೆ? ನಿಜ ಒಪ್ಕೊಳ್ಳೋದ್ರಲ್ಲಿ ನಿನಗಿರೋ ಧೈರ್ಯನ ನಮ್ಮ ಅಪ್ಪನಿಗೂ ಸ್ವಲ್ಪ ಕಲ್ಸ್ಕೊಡು. ಕಾಫಿ ತಗೊಂಡಿದ್ರೆ ಸರಿ. ಆಸ್ತಿ ನಂದು ಅಂತ ನೀನ್ ಯಾಕೆ ಹೇಳ್ದೆ? ಏನಂದ್ರೆ ನಾನೇ ನಿಮ್ಮೋಳಾದ್ಮೇಲೆ ನನ್ನ ಆಸ್ತಿನೂ ನಿಮ್ದೇ ತಾನೇ, ಎಲ್ಲರೂ ನಿಮ್ಮ ಹೆಸರಿಗೆ ಮಾಡ್ಬಿಡ್ತೀನಿ. ಯಾಕೆ ಹೇಳ್ದೆ? ನನ್ ಮಗಳಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ, ಆಸ್ತಿ ಎಲ್ಲ ನನಗ್ ಸೇರಿದ್ದು ಅಂತ ಗೊತ್ತಾಗ್ಬಿಟ್ರೆ ಅದ್ರೊಂದ್ ಕಾಸು ಬೇಡ ಅಂತ ದೂರ ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ಲ ನಿಮ್ಮ ಹೆಸರು ಬರ್ತೀನಿ ಎಂದಿದ್ದು. ಒಂದ್ ವೇಳೆ ನಾನೇ ನೀನು ಮೋಸ ಮಾಡ್ಬಿಟ್ರೆ? ನೀವು ಮಾಡಿರೋ ಉಪಕಾರಕ್ಕೆ ಏನ್ ಮೋಸ ಮಾಡಿದ್ರು ಸಂತೋಷನೇ. ನೀನ್ ಮನುಷ್ಯನು ದೇವರು ನಂಗೊಂದು ಅರ್ಥ ಆಗ್ತಾ ಇಲ್ಲ. ಮನುಷ್ಯನಿಗೂ ದೇವರಿಗೂ ಮಧ್ಯೆ ಇರೋ ಶೂನ್ಯ. ಕಾಫಿ ಆರೋಗ್ಯ ಕುಡಿದಿ ಅಂದ್ರೆ ಹೇಳು ದೀಪ, ಯಾಕೆ ಹೀಗೆ ಮಾಡ್ದೆ? ಯಾಕೆ ಮದುವೆ ಮಾಡ್ಕೊಂಡೆ? ಯಾರು ಹೃದಯಕ್ಕೆ ಬೆಂಕಿ ಇಡಬೇಕು ಅಂತ ಈ ಕೆಲಸ ಮಾಡ್ದೆ? ಇದರಿಂದ ನಿನ್ಗೆ ಏನ್ ಲಾಭ ಹೇಳು ದೀಪ ಹೇಳು. ಸಂದರ್ಭ, ನಾವು ಕಟ್ಟಿದ ಆಶಾ ಗೋಪುರ ಗಾಳಿ ಗೋಪುರ, ನಾವು ಅನ್ಕೊಂಡ ಆಸೆಗಳೆಲ್ಲ ಕನಸು, ನಮ್ಮ ಪ್ರೀತಿ ಎಲ್ಲ ಮುಗಿದು ಹೋದ ಕತೆ. ಮುಗಿದು ಹೋದ ಕತೆ ಅಲ್ಲ ದೀಪ, ನೀನು ಮುಗಿಸಿರೋ ಕತೆ. ಆಸ್ತಿ ಅಂತಸ್ತಿನ ಆಕಾಂಕ್ಷೆಯಿಂದ ನನ್ನ ಬಾಳಿನ ಭವಿಷ್ಯಕ್ಕೆ ಬೆಂಕಿ ಇಟ್ಟ ಸ್ವಾರ್ಥ ನೀನು. ಹಣಕ್ಕೋಸ್ಕರ ನಿನ್ನ ಆತ್ಮಸಾಕ್ಷಿನ ನೀನೇ ಕೈಯಾರೆ ಕೊಲೆ ಮಾಡ್ಕೊಂಡಿದ್ಯಾ, ನಿಜ ತಾನೇ? ನಾನು ಹೋಗ್ತಿನ್ನೋದ್ರಿಂದ ನಿನ್ನ ಮನಸ್ಸಿಗೆ ತೃಪ್ತಿ ಸಿಗೋ ಹಾಗಿದ್ರೆ ಹಾಗೆ ಅಂತೀನಿ. ದೀಪಾ ಕೆಲಸಕ್ಕೆ ಬಾರದು ಈ ಮಾತ್ಯಾಕೆ
ಅವಶ್ಯಕತೆ ಇಲ್ಲದೆ ಈ ನಟನೆ ಯಾಕೆ? ನಿಜಾನ ಯಾಕೆ ಮುಚ್ಚಿಡ್ತಾ ಇದೀಯ? ಹೇಳು, ಧೈರ್ಯವಾಗಿ ಹೇಳು. ಮುದುಕನ್ನ ಮದುವೆ ಆಗೋದು ಕಾರಣ ಹಣ, ನನ್ನ ಪ್ರೀತಿನ ಮರೆಯೋದು ಕಾರಣ ಹಣ, ನನಗೆ ಕೊಟ್ಟ ಭಾಷೆನ ಮುರಿಯೋದು ಕಾರಣ ಹಣ. ನಿಜ ತಾನೆ ದೀಪ? ಹೇಳು. ಅವರೇ ನಮ್ಮ ಯಜಮಾನರು. ನೀ ಏನು ಹೇಳಲ್ಲ, ನಿನ್ನ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ. ಹಾಗಾದ್ರೆ ನನಗಿಂತ ಅವನೇ ಇಷ್ಟ ಆಗಿ ಥ್ಯಾಂಕ್ ಯು ವೆರಿ ಮಚ್ ದೀಪಾ. ನಿನ್ನ ಇಷ್ಟು ದಿನ ಹೃದಯ ಇಟ್ಕೊಂಡು ಪೂಜೆ ಮಾಡಿದ್ದಕ್ಕೆ ನಾನು ಸರಿಯಾದ ಪಡನೆ ಕಲ್ತಿದ್ಯಾ. ಗುಡ್ ಬೈ. ಏನು ಹೇಳಿದ್ರೆ ನಂಬಿದ್ಯಾ? ಪೆದ್ದು ಪೆದ್ದು ನಾನು ಯಾವತ್ತಿದ್ರು ನಿನ್ನವಳು ನಿನ್ನವಳು ನಿನ್ನವಳು. ನಾನು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರ ಚೆಲುವಲಿ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರ ಚೆಲುವಲಿ, ಬಂದಿಗೆ ಎದೆಯಲಿ ಮೂಡಿ ಎಲ್ಲೊಂದು ನಗುವಿನ ಮೂಡಿ, ನಗು ನಗುತ್ತಿರುವ ಮೊಗದಲ್ಲಿ ಅರಳಿದೆ ತಾವರ ಚೆಲುವಲಿ. ಕಡಲಿನ ಅಲೆ ನಗೆ ನೀನು ತುಂಬಿದ ಹುಲ್ಲಿ ಬೆಳೀನು, ಕಡಲಿನ ಅಲೆ ನಗೆ ನೀನು ತುಂಬಿದ ಹುಲ್ಲಿ ಬೆಳೀನು, ಇಡಿ ನಗೆ ಮಲ್ಲಿಗೆ ನೀನು ಪಾನಿನ ತಾರೆಯು ನೀನು, ಬಾಳಲ್ಲಿ ನಗೆ ತುಂಬಿ ನೀ ಬಂದೆ ನಗು ನಗುತ್ತಿರುವ ಮಗದಲ್ಲಿ ಸರಳಿದೆ ಸಾವರ ಚೆಲುವಲಿ. ಪ್ರೀತಿಯ ಕಾಂತಿಯು ನೀನು, ಬೆಳಗುವ ದೀಪವು ನೀನು, ಪ್ರೀತಿಯ ಕಾಂತಿಯು ನೀನು, ಚೆಲುವಿನ ಚೆಲುವೆಯು ನೀನು, ಒಲವಿನ ಬಳ್ಳಿಯು ನೀನು, ಎಲ್ಲೆಲ್ಲು ನಗೆ ಚೆಲ್ಲಿ ನೀ ಸೆಳೆವೆ ನಗು ನಗು ತಿರುವ ಮಗದಲ್ಲಿ ಅರಳಿದೆ ತಾವರ ಚೆಲುವಲಿ. ಹಾ
ನಾನೇನ್ ಮಾಡ್ಲಿ, ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಲ್ ಆಗಂತ ಹೇಳಿದ್ರು, ಇಲ್ಲಿ ಬಂದ್ರೆ ಕಿಟ್ಟಿನೂ ಹಾಗೆ ಅಂದ. ನಾನ್ ನಿಜ ಅಂತ ತಿಳ್ಕೊಂಡ್ಬಿಟ್ಟೆ. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ ದೀಪ ಆಳ್ತಾಳೆ ಅಂದ್ರೆ ನಂಬೇ ಬಿಡೋದೇನೋ. ಮೈ ಕರೆಕ್ಟ್ ಮೈ ಡಿಯರ್ ಡಾಟರ್. ಶುರು ಮಾಡ್ಕೊಂಡ್ಬಿಟ್ರೆ ಅಪ್ಪ ಮಗಳು ಒಬ್ಬನೊಬ್ಬ ನೋಡಿ ಹೊಗಳ್ಕೊಳಕ್ಕೆ. ಲೈ ಹೊಗಳೋದೇ ಕಣೆ, ಇಂಥ ಮಗಳಿದ್ರೆ ಎಲ್ರು ಹೊಗಳೋದೆ ಕಣೆ. ನಮ್ ದೀಪ ಸ್ಪೆಷಲ್ ಬೇಬಿ, ಆ ಎಲ್ಲಾ ಮಕ್ಕಳು ಹುಟ್ಟಿದ ತಕ್ಷಣ ಅಂತ ಅಳ್ತಾ ಇದ್ರೆ, ನಮ್ ದೀಪ ಹುಟ್ಟಿದ ತಕ್ಷಣ ಪಕ 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 ಅಂತ ನಗ್ತಾ ಇದ್ರು ಕಣೆ. ಪಕ 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 ಅಂತ ನಗ್ತಾ ಇದ್ದಿದ್ದು ನಮ್ ದೀಪ ಅಲ್ಲ, ನೀವು ರಂಬೆ ಊರ್ವಶಿ ಮೇನಕ್ಕೆ ಅಂತ ಹೊಗಳ್ತಾ ಇದ್ರಲ್ಲ ಆ ನರ್ಸ್ ನಾಗರತ್ನ. ಸ್ವಾಮಿ ದೇವರೇ, ಊರಲ್ಲಿ ಮನಸ್ತಾಪಗಳು ಕದನಗಳು ಹೊಡೆದಾಟಗಳು ಹೆಚ್ಚಿಲಪ್ಪ, ತುಂಬಾ ಹೆಚ್ಚಿಲಪ್ಪ, ಹೆಚ್ಚಲೇ. ಏನ್ ಡ್ಯಾಡಿ ಹೋಗಿ ಹೋಗಿ ದೇವ್ರನ್ನ ಹೀಗ ಕೇಳ್ಕೊಳ್ಳೋದು? ಹೌದಮ್ಮ, ಯಾರಾದ್ರೂ ಜಗಳ ಆಡಿದ್ರೆ ಮನಸ್ತಾಪ ಹುಟ್ಟುತ್ತೆ, ಮನಸ್ತಾಪ ಹುಟ್ಟಿದ್ಮೇಲೆ ದೇಶ ಬೆಳೆಯುತ್ತೆ, ದೇಶ ಬೆಳೆದ್ಮೇಲೆ ಕೋರ್ಟಿಗೆ ಬಂದೇ ಬರ್ಬೇಕು. ಅವ್ರ ಹಾಗೆ ಬಂದ್ರೇನೆ ನಮ್ಮಂತವ್ರಿಗೆ ಬದುಕುವ ದಾರಿ. ಅದಕ್ಕೇನೆ ಕಸಬಿ ಕಸಬಿ ಮಾಡಿ ಕಾಸು ತೆಗಿಬೇಕು ಅಂದ್ರೆ ದೇವ್ರಗಳೆಲ್ಲ ದೊಡ್ಡ ಮನಸ್ಸು ಮಾಡ್ಬೇಕಮ್ಮ, ಮಾಡ್ಬೇಕು. ದೀಪ ಕಿಟ್ಟಿ ಸ್ನಾನ ಮಾಡ್ತಾ ಕೂಗಾಡ್ತಿದ್ದಾನೆ, ಏನಂತ ಕೇಳೋದು? ಅಕ್ಕ ಅಕ್ಕ ಎಲ್ಲೋಗಿದ್ಯಾ ಅಕ್ಕ, ಚಂಬೆಲ್ ಕಾಣ್ತಾ ಇಲ್ಲ. ಏ ಬರ್ತೀನಿರೋ. ಏನೋ ಯಾಕೆ ನಗ್ತಾ ಇದ್ಯಾ? ಏನ್ ಬೇಕು? ಯಾಕೆ ನಗ್ತಾ ಇದ್ಯಾ? ಏನ್ ಬೇಕು? ಚಂಬು ಎದುರುಗಡೆ ಇಟ್ಕೊಂಡು ಊರಲ್ಲ ಹುಡುಕ್ತಾನೆ, ಚಂದ್ರಲಕ್ಷ ನಿಡ್ದ್ ಬಂದ್ ಕಮ್ಮಂಗೆ ಇದ್ದಂಗಾನೆ. ಬಿಟ್ಟ ಕಮಲು ನಂಗೆ ನಾಶಿ ಆಗುತ್ತೆ. ಏ ಖಂಡಿತಿಲಿ ಬಿಚ್ಚು ಅಂದ್ರೆ ಬಿಚ್ಚ. ಸೋಂಬೇರಿ ಏ ಮಾಡಿ ಬೇಡ ಸೋಂಬೇರಿ, ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಇನ್ನೂ ಹೇಳಿಲ್ವಾ? ಚಿನಕುರುಳಿ ಚಿಂತಾಮಣಿ ಉದಯರಾಗ ಹಾಡ್ಲಿ ಅಂತ ಕಾಯ್ತಿದ್ದೆ, ಈಗ ಎದ್ದಿದ್ದೀನಿ. ಭಾರಿ ಕೆಲಸ ಮಾಡ್ಬಿಟ್ಟೆ, ಮೊದ್ಲು ಹೋಗಿ ಹರಳೆಣ್ಣೆ ಮುಖ ತೊಳ್ಕೊಂಡು ರೆಡಿಯಾಗು, ಕಾಫಿ ಕಳಿಸ್ತೀನಿ. ಅಪ್ಪಣೆ, ದಯವಿಟ್ಟು ಕಳಿಸ್ಕೊಡಿ. ದೀಪ, ಏ ದೀಪ ಬಂದಿ ಮಮ್ಮಿ, ಬಾ ಬೇಗ ಬಾ. ನಿಮ್ ಡ್ಯಾಡಿಗೆ ಕಾಫಿ ತಗೊಂಡು ಕೊಡು. ಯಾಕೆ ಆಲೂಗೆಡ್ಡೆ ಗೊತ್ತು? ಡ್ಯಾಡಿ ಗ್ಯಾಸ್ ಇಟ್ಟಬಲ್ಲು, ಹುರುಳಿಕಾಯಿ ಹಾಗಲಕಾಯಿ ಎಲ್ಲ ಸಿಕ್ಕಿಲ್ವಾ? ಡಾಕ್ಟ್ರು ಆಲೂಗೆಡ್ಡೆ ತಿನ್ಬಾರ್ದು ಅಂತ ಹೇಳಿದ್ದು ನಿಮ್ ಡ್ಯಾಡಿಗೆ ಮಾತ್ರ, ನಮ್ಗೆಲ್ಲ ಅಲ್ಲ. ಹೋಗು ಕಾಫಿ ತಗೊಂಡು ಕೊಡು. ಏನು ಇಲ್ಲಮ್ಮ, ಏನು ಇಲ್ಲಮ್ಮ, ಪೇಪರ್ ಓದಿದ್ರು ನ್ಯೂಸ್ ಇಲ್ಲ, ಫೈಲ್ ತಿರುವಾಕನ ಅಂದ್ರೆ ಕೇಸ್ ಇಲ್ಲ. ದೇವರೇ ಗತಿ. ನಾನೇನು ಅಂತ ತಿಳ್ಕೊಂಡಿದ್ಯಾ? ಇಂಡಿಯನ್ ಪಿನಲ್ ಕೋಡ್ 44 ಪುಟಾನ ತಿಂದೋನೆ ಅಲ್ಲ ತಿಂದೋನೆ ನಾನು. ನೀವು ತಿದ್ರ ಡ್ಯಾಡಿ ಏನಾದ್ರು ಪೆಂಡಿಂಗ್ ಸಿಕ್ಕಿತ್ತ? ಚಾಚಾ, ಒಂದಿನ ನಾನು ಕೋರ್ಟ್ ಹೋಗದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಇರುತ್ತೆ
ಈ ದಿನ ಲಾರ್ ಹರಿಶ್ಚಂದ್ರ ರಾಯರು ಕೋರ್ಟ್ಗೆ ಹಾಜರಾಗದಿದ್ದ ಕಾರಣ ಇದ್ದ ಒಬ್ಬನೇ ಒಬ್ಬ ಕಕ್ಷಿಗಾರ ಲಾಯರ್ ನಕ್ಷತ್ರ ಬಳಿಗೆ ಹೊರಟು ಹೋದ. ಈ ದಾರಣ ಸುದ್ದಿಯನ್ನು ಕೇಳಿದ ಲಾಯರ್ ಹರಿಶ್ಚಂದ್ರ ರಾಯರು ಹಠಾತ್ತನೆ ನಾನು ಕೋರ್ಟ್ ಹೋಗ್ತೀನಿ ಹೇಳಿ. ಅಲ್ಲಿ ಯಾರಾದ್ರೂ ಬಂದಿರ್ತಾರೋ ಇಲ್ವೋ, ಕಾಫಿ ಸಿಕ್ಕುತ್ತೋ ಇಲ್ವೋ, ಕುಡಿದ್ಬಿಟ್ಟು ಹೋಗಿ. ಕರೆಕ್ಟ್, ಅಲ್ಲಿ ತೀನು ಸಿಗುತ್ತೋ ಇಲ್ವೋ. ಏ ದೀಪಾ, ಕಾಫಿ ಕಳ್ಸಕ್ಕೆ ಎಷ್ಟೊತ್ತು, ಬೇಗ ಬಾ. ಅಬ್ಬಾ, ಈಗಲೇ ಹೀಗಾದ್ರೆ ಇದು ಮದ್ವೆ ಆದ್ರೆ ಹೇಗೆ ಅಂತ ಕಿವಿ ಹಿಂತೀನ ಅಷ್ಟೇ. ಅದನ್ ಕೊಡೋದಿಲ್ವಾ? ಅದರಲ್ಲೂ ಜಿಪ್ಪಿಡ್ತಾನ, ಇನ್ನೊಂದೆರಡು ಹಾಕಿದ್ರೆ ಏನ್ ಗಂಟು ಹೋಗೋದು? ಎಲ್ಲ ಈಗಲೇ ಖರ್ಚು ಮಾಡ್ಬಿಟ್ರೆ ಹೇಗೆ ಅಂತ ನಾನು ಮದ್ವೆ ಆಗ್ಬಿಡ್ಬೇಡ. ಹೌದಲ್ಲ, ನನಗೆ ಹೊಳಿಲೇ ಇಲ್ಲ. ಏನ್ ಸಿಹಿ ಆಗಿದೆ? ಬರ್ತಾ ಬರ್ತಾ ಶಾಕಿರಲಾಗ್ಬಿಟ್ಟ. ವಿಶ್ ಯು ಬೆಸ್ಟ್ ಆಫ್ ಲಕ್ ಇನ್ ದ ಕೋರ್ಟ್. ಥ್ಯಾಂಕ್ ಯು ಮೈ ಡಿಯರ್ ಡಾಟರ್. ನಾನು ರೆಡಿ. ಏನು ಏಯ್, ಯಾಕೋ ಕಣ್ ಮುಚ್ಕೊಂಡೆ? ನಿನ್ ಖರ್ಚೆ ಅಂತ ಭಯ ಬಿಡ ಕಣ. ಥ್ಯಾಂಕ್ ಯು. ನಾನು ರೆಡಿ. ಕಾಲೇಜಿಗೆ ರೆಡಿ. ಕೆನೆಗೊಂದು ಕೊಡಿ ಸಾಕ ನೋಡಿ. ಭಲೇ ಕಿಲಾಡಿ. ಹೌದು ಹೌದು ನಡಿ. ಯಶೋಧ ಯಶೋಧ ಯಶೋಧ. ಏನ್ರಿ ಕೋರ್ಟ್ನಲ್ಲಿ ಡವಾಲಿ ಅವ್ನು ಕೂಗ್ದಾಗ ಹೋಗ್ತಾ ಇದ್ರಿ? ಗುಡ್ ಈವ್ನಿಂಗ್ ಡಾರ್ಲಿಂಗ್. ಹೌದು, ಪ್ರತಿ ದಿನ ಮನೆಗೆ ಬಂದು ಈ ಕೋರ್ಟ್ನ ಹೀಗೆ ಸಿಗ್ತಾ ಇದ್ರಲ್ಲ, ಏನ್ ಸಮಾಚಾರ? ಡಾರ್ಲಿಂಗ್, ಮದ್ವೆ ಹುಟ್ಟನೆ ಆಡದ್ವಲ್ಲ ಆಧ್ಯಾಪಕ, ಆಗ ಚಂಡು ಈಗ ಕೊಟ್. ಏನ್ರಿ ಕನ್ನಡಕ ಹಾಕೊಂಡ್ ನೋಡದ ಮೇಲೆ ನಿಜ ಹೇಳ್ತಾ ಇದ್ದೀನಿ ಯಶೋಧ, ನೀನು ಎರಡ ಮಕ್ಕಳ ತಾಯಿ ಆದ್ರೂ ಇವತ್ತು ನನ್ನ ಕಣ್ಣುಗಳಿಗೆ ರಸಗುಲ್ಲ ಇದ್ದಾಗಿದೀಯ, ಒಳ್ಳೆ ರಸಗುಲ್ಲ ಇದ್ದಾಗೆ. ಹಾಗಾದ್ರೆ ಮನೆಯಲ್ಲಿ ಇವತ್ತು ಟಿಫನ್ನು ರಸಗುಲ್ಲ. ಹೋಗಿ ಹೋಗಿ ಭಾರಿ ಕಡ್ದಾಗ್ಬಿಟ್ಟು ಬಂದಿದ್ದೀರಿ, ನಿಮ್ ಮುಖಕ್ಕೆ ರಸಗುಲ್ಲ ಬೇರೆ ಕೇಳು. ಯಶೋಧ, ಮನೇಲಿ ಮುಸ್ಕಾಕೊಂಡು ಕೂತಿರೋ ಮಂಗಳಾಂಗಿರ್ಗೆ ಏನೇ ಗೊತ್ತು ಈ ಲಾಯರ್ ಹರಿಶ್ಚಂದ್ರ ರಾಯನ ವಾಚರಿ? ಈ ಬಡಾಯಿಗೇನ್ ಕಮ್ಮಿ ಇಲ್ಲ. ಹೌದು, ಬಂಗಾರ ನೆಕ್ಲೆಸ್ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರಲ್ಲ, ಎಲ್ಲಿ? ಈ ಬಂಗಾರದಂತ ಮನುಷ್ಯನೇ ನಿನ್ನೋರಾಗಿರೋವಾಗ ಜುಜ್ವಿ ಬಂಗಾರಕ್ಕೆಲ್ಲ ಯಾಕೆ ಆಸೆ ಪಡ್ತೀಯ? ಆಹಾ, ಬಂಗಾರವೇ ಬಂಗಾರವೇ ಕಾಗೆ ಬಂಗಾರ. ಅಯ್ಯೋಯ್ಯೋ, ಮಳೆ ಬರವಾಗಿದೆ, ದೀಪ ಇನ್ನೂ ಮನೆಗೆ ಬರ್ಲಿಲ್ವೇ? ಇನ್ನೇನು, ರವಿ ಜೊತೆ ಬಸ್ ಸ್ಟ್ಯಾಂಡ್ ನಲ್ಲೋ ಹೋಟ್ಲ್ ಅಲ್ಲೋ ನಿಂತಿರ್ಬೇಕು. ಓ, ನಮ್ ರವಿ ಜೊತೆ ತಾನೆ? ಇರ್ಲಿ ಬಿಡು. ಯಾಕೋ ನಿಮ್ ಮಾತಿನ ವರ್ಷ ನೋಡಿದ್ರೆ ಮೆಲ್ಲಗ ಅವರಿಬ್ರಿಗೆ ಗಂಟ ಹಾಕ್ಬೇಕು ಅಂತಿದ್ದೀರಾ? ಯಾಕೆ, ತಪ್ಪೇನು? ಸಾಕು ಸುಮ್ನೇರಿ, ಚಿಕ್ಕ ವಯಸ್ಸಿನಿಂದ ಬೆಳೆಸಿ ಓದಿಸಿದಲ್ದೆ ಮಗಳನ್ನ ಕೊಟ್ಟು ಅಳಿಯ ಬೇರೆ ಮಾಡ್ಕೋಬೇಕಾ? ಅದನ್ಗಿಂತ ಚೆನ್ನಾಗಿರೋ ವರನ್ನೇನಾದ್ರೂ ನೋಡಿದೇನು? ನೋಡ್ದೇ ನೋಡ್ತೀನಿ, ನಿಮ್ಮಂಥವ್ರನ್ನ ಮಾತ್ರ ನೋಡಲ್ಲ. ಏನೇ ಏನೇ, ನನಗೇನೆ ಕಮ್ಮಿ ಇಲ್ಲ. ನಿನ್ನ ಮದುವೆಗೆ ಮೊದಲು ನಾನು ರಸ್ತೆಲ್ ಹೋಗ್ತಾ ಇದ್ರೆ ಅಂದವಾಗಿರೋ ಹುಡುಗಿರೆಲ್ಲ ನನ್ನ ನೋಡಿ ಆನಂದದಿಂದ ಮೈ ಮರೆತು ಮಾಡ್ತಾ ಇದ್ದ ಕೆಲಸನೆಲ್ಲ ಹಾಗಾಗೆ ಬಿಟ್ಬಿಟ್ಟು ಬಾತ್ರೂಮಿನಿಂದ ಬಾಲ್ದಾಗಿ ನನ್ನ ಹಿಂದೆ ಬಂದು ಬಿಡ್ತಾ ಇದ್ರು ಕಣೆ. ಲೇ, ಊರಿಗೆ ಹೀರೋ ಇದ್ದಾಗಿದ್ದೆ ಕಣೆ. ನಿನ್ನ ಮದುವೆ ಆದ್ಮೇಲೆ ಎಲ್ಲರೂ ನನ್ನ ವಿಲನ್ ನೋಡಿದಾಗ ನೋಡ್ತಾ ಇದ್ದಾರೆ. ಏನಂದ್ರಿ? ಅಯ್ಯೋಯ್ಯೋ, ಮಳೆಯಲ್ಲಿ ನೆಂದು ಬಿಟ್ಟೇನಮ್ಮ. ಮಳೆ ಬರ್ತಾ ಇದ್ದಾಗ ನೆನೆದಲ್ಲಿ ಇರೋಕ್ಕಾಗುತ್ತಾ? ಏನು ಗಂಡ ಇದ್ದಿಬ್ರು ಏನೋ ಸಿರಸಾಗಿ ಮಾತಾಡ್ತಾ ಇದ್ರಲ್ಲ? ಏನು ಇಲ್ಲಮ್ಮ, ನಾನ್ ಲಾಯರ್ ಅಲ್ಲೇನಮ್ಮ, ನಿಮ್ಮಮ್ಮನಿಗೆ ಪಾಯಿಂಟ್ಸ್ ಹೇಳ್ಕೊಡ್ತಿದ್ದೆ. ಐ ಮೀನ್ ಲಾ ಪಾಯಿಂಟ್. ಅವ್ರಿಗೆ ಗೊತ್ತಿದ್ರು ತಾನೆ ನನಗೆ ಹೇಳೋದು, ನೀನು ನಂಬ್ತಾ ಇದೆಯಲ್ಲ.
ಈ ನಾಯರ್ ಹರಿಶ್ಚಂದ್ರ ರಾಯನಿಗೆ ಗೊತ್ತಿರಲ್ಲ, ಇಡೀ ವಿಶ್ವದಲ್ಲೇ ಇಲ್ಲ ಕಾಣೆ. ಆಮೇಲೆ ಕರೆಕ್ಟ್ ಮೈಡಿಯರ್ ಡಾಕ್ಟರ್, ಯು ಆರ್ ಕರೆಕ್ಟ್ ಮೈಡಿಯರ್ ಡ್ಯಾಡಿ. ಅವ್ರ ಮಾತಿಗೆ ಆಮೇಲೆ ತಾಳಾಕ್ಲಿಂತೆ, ಮೊದ್ಲು ಹೋಗಿ ಡ್ರೆಸ್ ಚೇಂಜ್ ಮಾಡು. ದೀಪ ಎಲ್ಲಿ? ಎಲ್ಲೋ ರೂಮ್ ಅಲ್ಲಿ ಇರ್ಬೇಕು. ದೀಪ ದೀಪ ದೀಪ, ಯಾಕಮ್ಮ ಊಟದ್ ಬರಲ್ವಾ? ಉಪವಾಸ ಮಲಬಾರ್ದಮ್ಮ. ಹೇಳಮ್ಮ ಬಾ. ಏನಿದು ಮೈ ಇಷ್ಟೊಂದು ಬಿಸಿ ಆಗಿದೆಯಲ್ಲ, ಯಾಕಮ್ಮ ಜ್ವರ ಬಂದಿದ್ಯಾ? ಏನಿಲ್ಲ ಡ್ಯಾಡಿ, ಮಳೆಯಲ್ಲಿ ನಿಂತ್ಕೊಂಡು ಬಂದಲ್ಲ ಅದಕ್ಕೆ ಅಂತ ಕಾಣುತ್ತೆ. ಲೇ ಯಶೋಧ, 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 ದೀಪನ್ ಜ್ವರ ಬಂದಿರೋ ಆಗಿದೆ ನೋಡು, ಸ್ವಲ್ಪ ಗಂಜಿ ಮಾಡೋದು. ಜ್ವರನ? ಅಯ್ಯಯ್ಯೋ ನನಗೆ ಗೊತ್ತಾಗ್ಲಿವೆ. ಮಾವ ಮಾವ, ಏನಪ್ಪ ದೀಪ ಜ್ವರ ಬಂದಿದೆ? ಹೌದಾ? ಹ್ಞೂ, ಮಳೆಯಲ್ಲಿ ನೆಂದು ಬಂದು ನೋಡು, ಅವಳಿಗೆ ಮೈಸೂರು ಬಿಸಿ ಆಗಿದೆ. ನಾನು ಡಾಕ್ಟರ್ ತಗೊಂಡ್ಬಾ. ಅಯ್ಯೋ ಬೇಡಪ್ಪ, ಮಳೆ ಬರ್ತಾ ಇದೆ, ನೀನ್ಯಾಕೆ ಹುಟ್ಟ ಬೆಳಿಗ್ಗೆ ಹುಟ್ಟಿ ತೊಂದ್ರೆ ಆಯ್ತು. ಈಗ ತಾನೇ ಗಂಜಿ ಕುಡಿದು ಮಲ್ಕೊಂಡಿದ್ದಲ್ಲಪ್ಪ. ಮಾವ ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ನೀನ್ ಯಾಕಪ್ಪ ನಿದ್ದೆ ಗೆಡ್ತೀಯಾ, ಮಲ್ಕೋ ಹೋಗು. ಪರವಾಗಿಲ್ಲ ಮಾವ, ನೀವು ಹೋಗಿ. ದೀಪ, ಮೈ ಕಾದು ಹೋಗ್ತಾ ಇದೆಯಲ್ಲ. ಏನ ದೀಪ ಜ್ವರ ಜಾಸ್ತಿ ಆಗಿದೆ, ನಾನು ಡಾಕ್ಟರ್ ತಗೊಂಡ್ಬರ್ತೀನಿ. ಆಗಿದೆ ಡಾಕ್ಟರ್, ಇಸ್ ವೆರಿ ಲಕ್ಕಿ. ಹೆಚ್ಚಿಗೆ ಏನು ಪೆಟ್ಟಾಗಿಲ್ಲ, ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮನೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲೋ ಸರಿ ಆಗ್ಸಿದ್ದ ಹಾಸ್ಪಿಟಲ್ಗೆ ಮಮ್ಮಿ ಮಮ್ಮಿ ದೀಪ, ನಾನು ರವಿ ನೋಡ್ಬೇಕು ಮಮ್ಮಿ, ನಾನು ಈಗಲೇ ಹೋಗ್ತೀನಿ. ದೀಪ ಯಾಕಮ್ಮ ಹೆಚ್ಚಾಗತ್ತ ಇದೆಯಾ ನೋಡು, ಜ್ವರ ಇನ್ನೂ ನಿಂತಿಲ್ಲ, ಕೈ ಕಾಲಲ್ಲಿ ಶಕ್ತಿ ಇಲ್ಲ, ಯಾವಾಗಮ್ಮ ಆಸ್ಪತ್ರೆಗೆ ಹೋಗ್ತೀಯಾ? ಮಮ್ಮಿ ಏನ್ರು ಸರಿ ಮಮ್ಮಿ, ನಾನು ರವಿ ನೋಡ್ಬೇಕು ಮಮ್ಮಿ, ನಾನು ಈಗಲೇ ನೋಡ್ಬೇಕು. ಡ್ಯಾಡಿ ನಾನು ರವಿ ನೋಡ್ಬೇಕು ಡ್ಯಾಡಿ, ಈಗ್ಲೇ ನೋಡ್ಬೇಕು ಡ್ಯಾಡಿ, ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗು ಡ್ಯಾಡಿ. ದೀಪ ಅನವಶ್ಯಕವಾಗಿ ಆಯಾಸ ಮಾಡ್ಕೋಬೇಡಮ್ಮ, ಅವನಿಗೆ ಜಾಸ್ತಿ ಪೆಟ್ಟಾಗಿಲ್ಲಮ್ಮ, ಎರಡು ಮೂರು ದಿವಸದಲ್ಲಿ ಮನೆಗೆ ಬಂದ್ಬಿಡ್ತಾನೆ. ನೋಡು ನನ್ ಮಾತ್ ನಿಜವೋ ಸುಳ್ಳೋ ನಿನಗೆ ಗೊತ್ತಾಗುತ್ತೆ. ಹೋಗಮ್ಮ ಆಯಾಸ ಮಾಡ್ಕೋಬೇಡಮ್ಮ, ರೆಸ್ಟ್ ಆಗ ಹೋಗಪ್ಪ, ಮಲಕ್ಕೆ ಹೋಗಮ್ಮ. ಹೌದಮ್ಮ, ಅವನಿಗೇನು ಆಗಿಲ್ಲಮ್ಮ, ನನ್ ಮುದ್ದಲ್ಲ. ಯಶ ದೀಪ ರವಿ ಮೇಲೆ ಎಷ್ಟೊಂದು ಪ್ರೀತಿ ನೋಡಿದ್ಯಾ, ಅವಳಿಗೆ ಜ್ವರ ಮೈಗೆ ಹೊರತು ಮನಸ್ಸಿಗಲ್ಲ ಕಣೆ, ಮನಸ್ಸಿಗಲ್ಲ. ಕಾಲೇಜಿಗೆ ರಜಾ ಹಾಕಿಬಿಟ್ಟು ಒಂದ್ ನಾಲ್ಕು ದಿನ ರೆಸ್ಟ್ ತಗೊಳಪ್ಪ. ಹ್ಞೂ ಹೋಗು ಮಲ್ಕೋ. ರವಿ ಬಾದೀಪ, ನಿನ್ನ ಆಕ್ಸಿಡೆಂಟ್ ಆಯ್ತು ಅಂತ ಕೇಳಿದ ತಕ್ಷಣ ನನ್ ಪ್ರಾಣನೇ ಹೊಟ್ಟೋಯ್ತು ಗೊತ್ತಾ? ಯಾಕಷ್ಟು ಗಾಬರಿ ಮಾಡ್ಕೊಂಡೆ? ನನ್ ಜೀವ ಜೀವ ನೀನು, ನಿನ್ಗೇನಾದ್ರೂ ಆಯ್ತು ಅಂದ್ರೆ ನಾನು ಹೇಗ್ ತಡ್ಕೊಂಡೆ? ಗಾಯ ಎಲ್ಲ ವಾಸಿ ಆಯ್ತು ತಾನೆ? ನಿನ್ನ ಅಮೃತ ಹಸ್ತ ಸೋಕಿದ್ಮೇಲೆ ಗಾಯ ಎಲ್ಲ ವಾಸಿ ಆದ ಹಾಗೆ. ಜ್ವರ ಇಳಿತ? ನಿನ್ ನೋಡಿದ್ಮೇಲೆ ಜ್ವರ ಓಡಿ ಹೋಯ್ತು. ಏನ್ ರವಿ, ನನಗ್ ಜ್ವರ ಅಂತ ಕೇಳಿದ ತಕ್ಷಣನೇ ಅಷ್ಟೊಂದು ಗಾಬರಿ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟೆ. ಅಕಸ್ಮಾತ್ ನಾನೇನಾದ್ರೂ ನಿನ್ನಿಂದ ದೂರ ಹೊರಟೋಗ್ಬಿಟ್ರೆ ಬಿಟ್ಟು ಖಂಡಿತ ನೀನ್ ಎಲ್ಲಿ ಹೋಗೋಕ್ಕೂ ಸಾಧ್ಯವಿಲ್ಲ. ಅಕಸ್ಮಾತ್ ಪರಿಸ್ಥಿತಿ ಒತ್ತಡದಿಂದ ನಾನಿಂದ ದೂರ ಆಗ್ಬಿಟ್ಟೆ ಅಂತ ಇಟ್ಕೋ, ಆಗೇನ್ ಮಾಡ್ತೀಯ? ಎಂಥ ಪರಿಸ್ಥಿತಿ ಬಂದ್ರು
ಅವನ್ ನಿವಾರಣೆ ಮಾಡಿ ನಿನ್ನ ಹತ್ರ ಕರ್ಕೋತೇನೆ. ರವಿ, ಅಕಸ್ಮಾತ್ ಅಪ್ಪ ಅಮ್ಮ ನನಗೆ ಬಲವಂತ ಮಾಡಿ ಬೇರೆ ಮದುವೆ ಮಾಡಿಬಿಟ್ರು ಅಂತ ಇಟ್ಕೋ, ಆಗಿನ್ ಮಾಡ್ತೀಯ? ಯಾರಿಗೂ ಗೊತ್ತಾದ ಹಾಗೆ ನಿನ್ನ ಗುಟ್ಟಾಗಿ ಹಾರಿಸ್ಕೊಂಡು ಹೊರಡ್ತೀನಿ. ಒಂದ್ ವೇಳೆ ನನ್ನ ಪ್ರಾಣ ಹೊರಟೋಯ್ತು ಅಂತ ಇಟ್ಕೋ. ದೀಪಾ, ಸಾವು ಬದುಕೋ, ನೀನ್ ಎಲ್ಲಿದ್ರು ನಾನು ಅಲ್ಲೇ. ರವಿ, ಕಂಗ್ರ್ಯಾಚುಲೇಷನ್ಸ್ ರವಿ, ರಿಸರ್ಚ್ ಮಾಡೋದಕ್ಕೆ ಸ್ಕಾಲರ್ಶಿಪ್ ಗ್ರ್ಯಾಂಟ್ ಆಗಿದೆ. ನಿನಗೆ ಇಂಥ ಅವಕಾಶ ಸಿಕ್ಕಿರೋದು ನಮ್ಮ ಕಾಲೇಜ್ಗೆ ದೊಡ್ಡ ಸಂತೋಷ. ಥ್ಯಾಂಕ್ ಯು ಸರ್. ನೋಡ್ರವಿ, ಯಾವ ಕಾರಣಕ್ಕೂ ಅಮೆರಿಕಾಗೆ ಹೋಗಿ ಚಾನ್ಸ್ನ ನೀ ಕಳ್ಕೋಕೂಡ. ಕಳ್ಕೋಬಾರ ಆಸೆ ನನಗೂ ಇದೆ ಸರ್, ಆದರೆ ಪರಿಸ್ಥಿತಿ ನೋಡ್ಕೊಂಡೆಲ್ಲ ನಿರ್ಧಾರ ಮಾಡಬೇಕಾಗಿದೆ. ಏನಂದೆ, ಇಂಥ ಅವಕಾಶ ಕಳ್ಕೊತಾ ಇದೀಯಾ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಫಾರಿನ್ ಹೋಗೋ ಅದೃಷ್ಟ ಯಾರಿಗೂ ಸಿಕ್ಕಲ್ಲ. ಸ್ಕಾಲರ್ಶಿಪ್ ಕೊಟ್ಟರು ಬೇರೆ ಖರ್ಚುಗಳು ತುಂಬಾ ಇರುತ್ತೆ, ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದನ್ನ ನಿರ್ಧಾರ ಮಾಡೋಣ ನೀನಲ್ಲ, ತಾನು ಸ್ವಲ್ಪ ಡ್ಯಾಡಿ ಹೇಳ್ತೀನಿ. ಡ್ಯಾಡಿ ಏನ್ ಮಾಡ್ತೀನಿ ನೋಡ್ತಾ ಇರು. ಡ್ಯಾಡಿ ಬಾಯಿಲಿ, ನಾನ್ ಹೇಳ್ತೀನಿ ಎಷ್ಟು ಧೈರ್ಯ ಅವನಿಗೆ, ಎರಡೊಂದಿ ಚೇತ ಮಾಡ್ಬಿಡ್ತೀನಿ. ಏನೇ ಆ ರವಿ, ನಾನ್ ಕೇಳಿದ್ದು ನಿಜವ? ಯಾವ ವಿಷಯ ಮಾವ? ನಾನ್ ಕೇಳಿದ್ದು ನಿಜವ? ಗಿವ್ ಮಿ ಕರೆಕ್ಟ್ ರಿಪ್ಲೈ. ಜಸ್ಟ್ ಮೇ ಟು ಆನ್ ಆಫರ್ಸ್ ರವಿನ ಫಾರಿನ್ ಕಳಿಸ್ಬೇಕು ಅನ್ನೋ ನಿರ್ಧಾರ ಮಾಡಿ ಸರ್ಕಾರ ಸ್ಕಾಲರ್ಶಿಪ್ ನ ಗ್ರಾಂಟ್ ಮಾಡಿದೆ. ಆದ್ರೆ ಈ ಚಿಗರಿ ಮೀಸೆ ಹುಡುಗ ಹೆಚ್ಚಿನ ಖರ್ಚಿಗೆ ಹಣ ಇಲ್ಲ ಅನ್ನೋ ಒಂದೇ ಒಂದು ಕುಂಟು ನೆಪದಿಂದ ಪರದೇಶಕ್ಕೆ ಹೋಗೋ ನಿರ್ಧಾರನ ಕೈ ಬಿಡ್ತಾ ಇದ್ದಾನೆ. ಅಪಾದಿತ ಹೇಳ್ಕೊಳ್ಳೋದು ಏನಾದ್ರೂ ಇದೆಯೋ? ಹಾಗಲ್ಲ ಮಾವ, ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲದೆ ಇರೋದ್ರಿಂದ. ಐ ಅಬ್ಜೆಕ್ಟ್ ಯು ಆನ್. ದುಡ್ಡಿಲ್ಲದೆ ಇರಬಹುದು, ಆದ್ರೆ ಸಹಾಯ ಮಾಡಕ್ಕೆ ಬೇಕಾದಷ್ಟು ಆತ್ಮೀಯರು ಇದ್ದಾರೆ. ಹೌದು ತಾನೇ? ಹೌದು. ಅವರು ನಿನ್ ತಲೆ ಮೇಲೆ ಇಟ್ಕೊಂಡು, ಐ ಮೀನ್ ತಲೆ ಮೇಲಿರುವ ಮಹಡಿ ಮೇಲೆ ಇಟ್ಕೊಂಡು ನೋಡ್ಕೋತಾ ಇದ್ದಾರೆ. ಹೌದಾ? ಹೌದು. ಪ್ಲೀಸ್ ನೋಟ್ ಇಟ್. ಇಷ್ಟೊಂದು ಅಭಿಮಾನದಿಂದ ನೋಡ್ಕೊಳ್ಳೋ ಹಿತೈಷಿಗಳು ಆತ್ಮೀಯರು ಇರುವಾಗ ಪರದೇಶಿ ಆಗೋ ಸಾರಿ ಪರದೇಶಕ್ಕೆ ಹೋಗೋ ಸುಯೋಗ ಕಲ್ಕೊಳ್ಳೋದು ದೊಡ್ಡ ಅಪರಾಧ ಅಂತ ಮನವಿ ಮಾಡ್ಕೊಳ್ತಾ ಇದೀನಿ. ಇದ್ರ ತೀರ್ಪು ನೀವೇ ಹೇಳ್ಬೇಕು, ನ್ಯಾಯವಾದ ರೀತಿ ಹೇಳ್ಬೇಕು. ಹೇಳ್ತೀನಿ ಹೇಳ್ತೀನಿ, ಮೊದಲ ಕನ್ನಡಕ ಕೊಡ್ಬೇಕು. ನೀವು ಲಾಯರಲ್ಲ ಜಡ್ಜ್. ಈ ಕೇಸನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಅಪಾದಿತ ರವಿ ಮಾಡಿರೋ ನಿರ್ಧಾರ ತಪ್ಪು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಆದ್ದರಿಂದ ಆತ್ಮೀಯತೆ ಸೆಕ್ಷನ್ 111 ಪ್ರಕಾರ ತಲೆ ಮೇಲೆ ಇಟ್ಕೊಂಡಿರೋ ಹಿತೈಷಿಗಳ ಹಣ ತಗೊಂಡು ವಿದೇಶ ಯಾತ್ರೆ ಮಾಡಲೇಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡಿದೆ. ಏನಿದಲ್ಲ ರವಿ, ನಾವ್ ಯಾವತ್ತಾದ್ರೂ ನಿನ್ನ ಹೊರಗಡೆ ತರಹ ನೋಡಿದ್ದೀವಪ್ಪ. ಇಲ್ಲ ಬಾವ, ನೀನು ಫಾರಿನ್ ಹೋಗಿ ಬಂದ್ರೆ ನಮಗಿಂತ ಸಂತೋಷ ಪಡೋರು ಬೇರೆ ಯಾರಿದ್ದಾರೆ ಹೇಳು? ನೋಡು, ನಿನ್ನಂತ ಬುದ್ಧಿವಂತರಾದ ವಿದ್ಯಾರ್ಥಿಗೋಸ್ಕರನು ಖರ್ಚು ಮಾಡದೆ ಹೋದ್ರೆ ಆ ಹಣ ಇದ್ದು ಏನಯ್ಯ ಪ್ರಯೋಜನ? ಮಾವ, ಈಗಾಗ್ಲೇ ನೀವು ನನ್ಗೆ ಎಷ್ಟೋ ಸಹಾಯ ಮಾಡಿದ್ದೀರಿ. ದಿಕ್ಕಿಲ್ಲ ತಬ್ಲಿನ ಮನೇಲಿ ತಂದಿಟ್ಕೊಂಡು ಓದಿಸಿ ದೊಡ್ಡೋನ್ ಮಾಡಿದ್ದೀರಿ. ಈ ಉಪಕಾರಕ್ಕೆ ಹೇಗೆ ಕೃತಜ್ಞತೆ ತೋರಿಸೋದು ಅಂತ ದಾರಿ ಕಾಣದೆ ಒದ್ದಾಡ್ತಿರುವಾಗ ಮತ್ತೆ ಈ ಸಹಾಯ ಬೇರೆ ಮಾಡಿದ್ರೆ ಆ ಋಣದ ಭಾರನ್ ಹೇಗೆ ತೀರಿಸ್ಕೊಳ್ಳೋದು ಮಾವ? ಸಮಯ ಬಂದಾಗ ನಾನೇ ಕೇಳ್ತೀನಿ. ಏನ್ರಿ ಫೈಲ್ ನೋಡ್ತಾ ಇದ್ರಲ್ಲ? ನಿನ್ನ ಮುಖಾರವಿಂದಾನ ನೋಡು ಅಂತೀಯಾ? ಯಾವಾಗ ನೋಡಿದ್ರು ಹುಡುಗಾಟವೆ. ಏನ್ರಿ ರವಿ ಅಮೆರಿಕ ಹೋಗ್ತಾನಂತಲ್ಲ, ಯಾಕೆ ನೀನು ಹೋಗ್ಬೇಕು ಅಂತೀಯಾ? ಅದಕ್ಕಲ್ಲ ರೀ, ಆ ಊರು ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಕೇಳಿದೆ. ನೋಡೋ, ನೀನಷ್ಟು ದೂರದ ಊರಿನ ಸುದ್ದಿ ಕೇಳೋಕೆ ನೀನಷ್ಟು ದೂರ ಕೂತ್ ಬಿಟ್ರೆ ಯಾಕೆ? ಹತ್ರ ಬಂದ್ರಲ್ವಾ ಹೇಳೋಕೆ? ಬಾ ಬಾ ಬಾ. ಆ ಊರು ಸಾಕು, ನಿಮ್ ಸ್ವಲ್ಪ ಕೇಳಿದ ಪುತ್ರ ಹೇಳಿ, ಆ ಊರು ಇಲ್ಲಿಂದ ಎಷ್ಟು ದೂರ ಇದೆ ಅಂತ. ನಾನು ನೀನು ಇಲ್ಲಿಂದ ನಡ್ಕೊಂಡು ಹೊರಟ್ರೆ ಆ ಊರ್ ತಲುಪೋದ್ರೊಳಗೆ ನಮ್ಗ 5 ಮಕ್ಕಳಾಗಿರುತ್ತೆ. ಚಿಚಿ, ಏನ್ರಿ ಹುಡುಗ ಅಷ್ಟು ದೂರ ಹೋಗ್ತಾ ಇದ್ದಾನಲ್ಲ, ಅವನು ಏನಾಗ್ತಾನೆ ಅಂತ ಕೇಳಿದೆ. ಡೆಫಿನೆಟ್ ಆಗಿ ಅವನ ಹುಡುಗಿ ಆಗಲ್ಲ. ಕರ್ಮ ಕರ್ಮ, ಅವನಿಗೇನ್ ಕೆಲಸ ಸಿಗುತ್ತೆ ಅಂತ ಕೇಳಿದೆ. ಬಾರಿ ಕೆಲಸ ಕಣ್ಮಂಕೆ, ಡೈರೆಕ್ಟರ್ ಇಂಟರ್ ಕಾಂಟಿನೆಂಟಿಯಲ್ ಎಲಾಸ್ಟಿಕ್ ಮಿಸೈಲ್. ಏನದು ಏನದು ಎಲಾಸ್ಟಿಕ್ ಡಿಸೈನ್?
ಅಲ್ಲ, ಅದು ಹೇಳೋ ನಿನ್ನ ಅಲ್ಲಿಗೆ ಹೊರಳೋಣ ಕಣೆ. ಯಾಕೆ ಒದ್ದಾಡ್ತೀಯ ನೋಡು, ಅದು ಭಾರಿ ದೊಡ್ಡ ಕೆಲಸ. ಹ್ಮ್, ಏನ್ರಿ ಸಂಬಳ ಎಷ್ಟು ಸಿಗಬಹುದು ನೋಡೇ? ತಿಂಗಳಿಗೆ ಎರಡು ಡೈಮಂಡ್ ನೆಕ್ಲೆಸ್ ತಗೋಬಹುದು. ಅಲ್ವೇ, ಈಗಲೇ ನೀನಿಗೆ ಒಳ್ಳೆ ನೀರಾಣೆ ಬಾಯಿ ಬಿಟ್ಟಾಗ ಅಂತ ಬಿಟ್ಟಾ ಇದೆಯಲ್ಲ, ನಾಳೆ ಅವನಿಗೆ ಅರಮನೆ ಅಂತ ಬಂಗ್ಲೆ, ಲಾರಿ ಅಂತ ಕಾರು, ಕೈಗೊಬ್ಬ, ಕಾಲ್ಗೊಬ್ಬ, ಹಾಳು ಇಷ್ಟೆಲ್ಲ ಕೊಡ್ತಾರಲ್ಲ, ಆಗ ಏನಂತೀಯ? ದೀಪಾನ ರವಿಗೆ ಕೊಟ್ಟು ಮದ್ವೆ ಮಾಡೋಣ ಅಂತೀನಿ. ಏನೇ ಮೈಸೂರು ಬ್ಯಾಂಕ್ ನಲ್ಲಿ ಹಣ ಇದೆ, ದೀಪಾನ ಅದಕ್ಕೆ ಕೊಟ್ಟು ಮದ್ವೆ ಮಾಡ್ಬಿಡೋಣ ಅಂತೀಯ? ಹಾಗಲ್ಲ ರೀ, ಹುಡುಗ ಏನು ಹೊರಗಿನವನಲ್ಲ, ಹುಡುಗಿ ಅಂತೂ ಅವನ ಮನೆ ಕಾಯ್ಕೊಂಡ್ಬಿಟ್ಟಿದ್ದಾಳೆ, ಅವರಿಬ್ಬರು ಮನಸ್ಸನ್ನ ಯಾಕೆ ಮೈಸೋಣ ಅಂತ. ಹಾಗಾದ್ರೆ ಈಗ ಅವರಿಬ್ಬರಿಗೂ ಮದುವೆ ಮಾಡ್ಬಿಡೋಣ. ಓಕೆ ಓಕೆ ಓಕೆ. ಏನು ಚಿನಿಕುರುಳಿ ಚಿಂತಾಮಣಿ, ರಾಕೆಟ್ ತರ ಓಡ್ ಬಂದು ರೈನಿ ತರ ಬಸ್ಬಿಡ್ತಾ ಇದೆಯಲ್ಲ. ನಾನು ಒಂದೊಳ್ಳೆ ಸುದ್ದಿ ಕೇಳಿದೆ. ಏನದು? ಅಂತರಂಗ ಕಂಕಣ ಕಾಣದ ಕೈವಾಡ ಮುಗಿ
ಹಾಡಿ ಇಂದು ಮನಸ್ಸು ಹಗುರಾಗಿ ಹಾಡಾಡುವ ಸೇರಿದಂತೆ ತಾಳ ಮೇಳ ಕೂಡಿದಂತೆ ಮನಸ್ಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಒಂದು ಬ್ಯೂಟಿಫುಲ್ ಪೋಸ್ ಕೊಡ್ಬೇಕು. ಅಮೆರಿಕಾಗೋಗೋ ಈ ಅದೃಷ್ಟದ ಜೊತೆಲಿ ತಗೊಂಡು ಹೋಗೋಕೆ ಬೇಕು ಅಂದಾಗ ನೋಡೋಕೆ, ಆಸೆ ಆದಾಗ ತಪ್ಕೊಳ್ಳೋಕೆ, ಪ್ರೀತಿ ಬಂದಾಗ ಸಾಕು 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 ಸಾಕು. ಇನ್ನೂ ಮುಂದುವರೆದ್ರೆ ಬಹಳ ಡೇಂಜರ್. ಒಂದೊಳ್ಳೆ ಪೋಸ್ ಕೊಡು. ಇಷ್ಟು ವಯಸ್ಸಾಯ್ತು ಇನ್ನು ಪೋಸ್ ಕೊಡಕ್ ಬರುವ ನಿನ್ಗೆ? ಈಗ ಕೂತ್ಕೊಂಡು ಈ ಹೂವನ್ ಹೀಗೆ ಹಿಡ್ಕೊಂಡು ನೋಡು. ರೆಡಿ ರೆಡಿ. ನಗು ಅಂದ್ರೆ ಹೀಗ ನಗೋದು ಬದ್ರಕಾಯಿಂದ ಹಾಗೆ ಗೊತ್ತ? ಸೀರಿಯಸ್ ಆಗಿ ಹೇಳ್ತಾ ಇದ್ದ ತಮಾಷೆ ಮಾಡ್ತಿದ್ಯಾ? ಸ್ಮೈಲ್ ಸರಿ. ರೇ ದೇವ್ರೇ, ಒಳ್ಳೆ ಹನುಮಂತರ ಪೋಸ್ ಕೊಡ್ತಾ ಇದೆಯಲ್ಲ. ಸಾರಿ, ಇದೇ ಲಾಸ್ಟ್ ಟೈಮ್. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ ಸಾರಿ ಹೀಗ್ ಮಾಡಿದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ರೆಡಿ ರೆಡಿ. ಥ್ಯಾಂಕ್ ಯು. ಓಕೆ ಓಕೆ ಓಕೆ. ನಿನ್ನ ಫೋಟೋ ತೆಗೆಯೋದಕ್ಕೆ ಇಷ್ಟೊಂದು ಕಷ್ಟ ಬಿದ್ದಿಯಲ್ಲ, ನಾನು ನಿನ್ ಫೋಟೋನ ಎಷ್ಟು ಸುಲಭವಾಗಿ ತೆಗೆದ್ಬಿಟ್ಟಿದ್ದೀನಿ ಗೊತ್ತಾ? ಯಾವಾಗ ತೆಗೆದೆ? ಈ ಕಣ್ಣಲ್ಲಿ ತೆಗೆದು ಈ ಹೃದಯದಲ್ಲಿ ಅಚ್ಚಿಟ್ಕೊಂಡಿದ್ದೆ. ಎಲ್ಲಿ ಎಲ್ಲಿ? ಹಲೋ ಹಲೋ, ನಾನ್ ಕಿಟ್ಟಿ ಮಾತಾಡೋದು. ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು, ಬರ್ತೀಯಾ? ಎಲ್ಲಿಗೆ? ಲಾಲ್ ಬಾಗ್ಗೆ. ಲಾಲ್ ಬಾಗ್ಗ? ಸರಿ, ಈಗಲೇ ಬರ್ತೀನಿ. ಹಾ, ನಾನೇ ಮಾಡಿಸ್ತೇನೆ. ಯಾಕೆ? ನಿಜ ತಿಳ್ಕೊಳಕ್ಕೆ. ನೀ ಯಾಕೆ ತಿಳ್ಕೋಬೇಕು? ನಿನ್ನ ಪ್ರೀತಿಸ್ತನಲ್ಲ, ಆ ತಪ್ಪಿಗೆ.
ಈಗಾದ್ರೂ ಹೇಳು ದೀಪ, ಈ ಮದುವೆ ಯಾಕೆ ಮಾಡ್ಕೊಂಡು? ಇಂಥ ಮದುವೆ ಯಾಕೆ ಮಾಡ್ದೆ? ನನಗೆ ಇಷ್ಟವಾದ ಕೆಲಸ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ವೇನು? ಇರಬಹುದು, ಆದ್ರೆ ಪ್ರೀತಿಸ್ತವನ್ನ ಅನ್ಯಾಯ ಮಾಡೋ ಹಕ್ಕು ಮಾತ್ರ ನಿನಗಿಲ್ಲ. ಯಾರಿಗೂ ಏನೋ ಅನ್ಯಾಯ ಆಗುತ್ತೆ ಅಂತ ನನ್ನ ಜೀವನದಲ್ಲಿ ನನಗಿಷ್ಟ ಬಂದಾಗ ನಡ್ಕೋಬಾರ್ದು ಅಂತೀಯ? ಹಾಗಾದ್ರೆ ನಿನ್ನ ಬಾಳಿನ ಜೊತೆ ನನ್ನ ಬದುಕು ಸೇರ್ಕೊಂಡಿದೆ ಅನ್ನೋದನ್ನ ಮರ್ತುಬಿಟ್ಟೇನು? ಜ್ಞಾಪಕ ಇದ್ದಾನೆ, ಏನ್ ಮಾಡೋಕ್ಕಾಗುತ್ತೆ? ಕಾಲ ಯಾರನ್ನು ಬೇಕಾದ್ರೂ ಬೇರೆ ಮಾಡುತ್ತೆ, ಸಂದರ್ಭ ಯಾರನ್ನು ಬೇಕಾದ್ರೂ ಒಂದು ಮಾಡುತ್ತೆ. ದೀಪ, ಯಾಕೆ ನನಗೆ ಅರ್ಥವಾಗಿರೋ ಮಾತಾಡಿ ನನ್ನ ಚಿತ್ರ ಹಿಂಸೆ ಮಾಡ್ತೀಯ? ರವಿ, ಅರ್ಥವಾಗುತ್ತನ್ನು ಬಿಟ್ಬಿಡೋದು, ಹಿಂಸೆ ಕೊಡೋದನ್ನು ಮರ್ತು ಬಿಡೋದು ಯಾವಾಗ್ಲೂ ಒಳ್ಳೇದು. ಎಷ್ಟು ಸುಲಭ ಆಗಿರುತ್ತೆ ದೀಪ, ಹಲಗೆ ಮೇಲೆ ಬರೆದಿರೋ ಅಕ್ಷರಗಳಾದ್ರೆ ನಿನ್ನಿಂದ ಸುಲಭವಾಗಿ ಅಳಿಸ್ಬಿಟ್ಟು ಮರ್ತುಬಿಡ್ಬೋದು. ಆದ್ರೆ ಇದು ಮನಸ್ಸಿನ ಆಗಿರೋ ಪರಿಣಾಮ, ಸಾವೊಂದಕ್ಕೆ ಇದು ನಡೆಸೋ ಶಕ್ತಿ ಇರೋದು. ಸುಮ್ಮನೆ ಅಂಶ ಪಟ್ಕೋಬೇಡ ರವಿ, ಎಂತ ದುಃಖ ಆಗ್ಲಿ ನೋವನ್ನಾಗ್ಲಿ ಅದನ್ನ ಮರೆಸೋ ಶಕ್ತಿ ಕಾಲಕ್ಕಿದೆ. ಇಷ್ಟು ಮಾತಾಡೋದ್ರ ಬದಲು ನಾನು ಕೇಳೋ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಯಾಕೆ ಮದುವೆ ಮಾಡ್ಕೊಂಡೆ? ಹಣಕ್ಕೋಸ್ಕರ. ಸುಳ್ಳು, ನಾನು ನಂಬಲ್ಲ. ನಿಜ ಹೇಳು ದೀಪ, ಪ್ಲೀಸ್. ಏನ್ ಹೇಳಿದ್ರೆ ನಿಜ ಅಂತ ತಿಳ್ಕೊತೀಯ? ನೀನ್ ಹೇಳೋದೇ ನಿಜ ಆಗಿದ್ರೆ ನಾನು ನಿನ್ನ ನೀತಿ ಕೆಟ್ಟೋಳು ಅಂತೀನಿ. ಬೇಡ ಅನ್ನೋಲ್ಲ ನಾನು. ನಾವೇ ಬೆಳೆಸಿರೋ ಒಂದು ಗಿಡ ಕಿತ್ತು ಹಾಕ್ಬೇಕಾದ್ರೂ ಎಷ್ಟೋ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಬೆರೆತಿರೋ ಮನಸ್ಸನ್ನು, ಬೆಳೆಸ್ಕೊಂಡಿರೋ ಪ್ರೀತಿನೂ ನಾಶ ಮಾಡಿ ನಿನ್ನಲ್ಲೇ ಜೀವ ಇಟ್ಕೊಂಡಿದ ನನ್ನ ಬಾಳಿಗೆ ಬೆಂಕಿ ಹಚ್ಚಿದ ನೀನು ನಿಜವಾಗ್ಲೂ ಮನುಷ್ಯರಲ್ಲ, ರಾಕ್ಷಸಿ. ಐ ಹೇಟ್ ಯು, ಐ ಹೇಟ್ ಯು. ಐ ವಾಂಟ್ ಇಟ್, ಐ ವಿಶ್ ಇಟ್. ದೀಪ ಇದ್ದಾಳ? ಕೂತ್ಕೊಳ್ಳಿ. ನೀನು ಹುಡುಕೊಂಡು ಇನ್ನೊಬ್ಬರು ಬಂದಿದ್ದಾರೆ. ಯಾವಾಗ ಬಂದ್ರಿ ಡಾಕ್ಟರ್? ಮೊನ್ನೆ ಯಾಕೆ ಬರ್ಲಿಲ್ಲ? ಒಳಗಡೆ ಬನ್ನಿ. ನೀನ್ ನಾಟಕ ಬರೀತೀಯ ಹೊರತು ಅಪ್ಪಕ್ಕದಲ್ಲಿ ಏನ್ ನಾಟಕ ನಡೀತಿದೆ ಅಂತ ಕತ್ತೆತ್ತು ನೋಡಲ್ವಲ್ಲ? ನಮ್ಮನೆ ಹತ್ರ ಯಾರಾದ್ರು ನಾಟಕ ಆಡ್ತಾರೇನು? ಮನೆ ಹತ್ರ ಅಲ್ಲ, ಮನೆ ಒಳಗೇನೆ. ನಿನ್ ಹೆಂಡತಿನೇ ಭಾರಿ ನಾಟಕ ಆಡ್ತಿದ್ದಾಳೆ. ಗಂಟೆಗೊಬ್ಬ ಬರೋದು, ರೂಮ್ ಒಳಗೆ ಸೇರ್ಕೊಳ್ಳೋದು, ಗುಸಗುಸ ಅಂತ ಮಾತಾಡೋದು, ಕಿಸಿಕಿಸಿ ಅಂತ ನಗೋದು. ಲಕ್ಷ್ಮಿ, ಪರೀಕ್ಷೆ ಹತ್ರ ಬಂತು, ಓದ್ಕೋ ಹೋಗು. ಹೇಳಿದರೆ ಜ್ಞಾಪಕ ಇದೆ ತಾನೆ? ಬರೋವರ ಖಂಡಿತ ಬರಬೇಕು, ಇಲ್ಲದಿದ್ರೆ ನಾನೇ ಬರ್ತೇನೆ. ಬೇಡಿ, ನಾನೇ ಬರ್ತೇನೆ. ಓಕೆ. ನಾವಿರ್ಬೇಕಾದ ಮನೆ ಅಂತೂ ಅಲ್ಲ. ಛೇ, ಬಾಯಿ ಮುಚ್ಚು. ಇದು ನಾವು ನಿರಂತರವಾಗಿರ್ಬೇಕಾದ ಮನೆ ಕಣೋ. ಶಿವು, ಶಿವಣ್ಣ. ಯಾರು? ಓ, ನಾಗಕ್ಕನ? ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದ್ದೀನಿ. ಬಾ,
ಶಿವು, ನಿನ್ನ ನೋಡಿ ಎಷ್ಟು ದಿನವಾಯ್ತಪ್ಪ, ಚೆನ್ನಾಗಿದ್ದೀಯನೋ? ಚೆನ್ನಾಗಿದ್ದೀನಿ ಅಕ್ಕ. ಅದೇನ್ ಚೆನ್ನಾಗಿದ್ದೀಯೇನಪ್ಪ, ನನ್ನ ಕಣ್ಣಿಗಂತೂ ಬಡವಾಗೇ ಕಾಣ್ತಾ ಇದ್ದೀಯ. ನೀನ್ ತಾನೇ ಏನ್ ಮಾಡ್ತೀಯ, ಅದೇನ್ ತಿಂತೀಯೋ ಅದೇನ್ ಬಿಡ್ತೀಯೋ, ಅಚ್ಚುಕಟ್ಟಾಗಿ ಆರೈಕೆ ಮಾಡೋಣ ಅಂದ್ರೆ ಈ ಅಕ್ಕ ಹತ್ರ ಇಲ್ವೇ? ನಾಗಕ್ಕ, ನಿನ್ ಕಣ್ಣಿಗೆ ಯಾವಾಗ್ಲೂ ನನ್ ಬಡವಾದಾಗೆ ಕಾಣೋದು. ಇಲ್ಲ ಮಾವ, ನೀವ್ ನಿಜವಾಗ್ಲೂ ತುಂಬಾ ಬಡವಾಗಿದ್ದೀರ. ಯಾವಾಗ ಬಂದ್ರಿ ಅತ್ತೆ? ಈಗ ತಾನೇ ಬರ್ತಾ ಇದ್ದೀನಿ ತಾಯಿ, ನನ್ನ ಮುದ್ದು ಸೊಸೆ ನೋಡೋದಕ್ಕೆ ಒತ್ತಾಡ್ಕೊಂಡು ನೋಡೋ ಬರ್ತಾ ಇದ್ದೀನಿ. ಚೆನ್ನಾಗಿದೆಯಾ ತಾಯಿ? ಓ, ಇದೇನು ಪುಸ್ತಕ ಓದ್ಕೊಂಡು ಎಲ್ಲಿಗೆ ಹೊರಟೆ ಇಷ್ಟೊತ್ತಿನಲ್ಲಿ? ಕಾಲೇಜ್ಗೆ. ಕಾಲೇಜ್ಗೆ? ಇವತ್ತೆಂತ ಕಾಲೇಜ್ ಅಮ್ಮ, ನಮ್ಮ ಅತ್ತೆನೋ ನಮ್ಮ ಅತ್ತೆ ಮಗ ಬಂದಿದ್ದಾರೆ ಅಂತ ಹೇಳಿ ಕಾಲೇಜ್ಗೆ ರಜಾ ಹಾಕಮ್ಮ, ಏನಂತೀಯ? ಯಾಕೋ ಇದ್ಯಾಕೋ ಹಾಗ ನೋಡ್ತಾ ಇದ್ದೀಯಾ? ಎಪ್ಪ ಎದ್ದುಕೊಂಡಿದೆ. ನಿಮ್ಮ ಮಾವನ್ ಮಗಳು ಲಕ್ಷ್ಮಿ ಕಣೋ, ಮಾತಾಡ್ಸೋ. ಹೇಗಿದ್ದೆ ಮೋಹನ್? ನೋಡ್ತಿದ್ಯಲ್ಲ, ನೀನ್ ಹೇಳು ಹೇಗಿದ್ದೀನಿ ಅಂತ. ಚೆನ್ನಾಗಿದ್ಯಾ ಲಕ್ಷ್ಮಿ? ಇವತ್ ನಿನ್ ಕಾಲೇಜ್ ಹೋಗ್ಲೇಬೇಕಾ? ಚಕ್ಕೆ ಹಾಕೊಂತೀಯಾ? ಇವತ್ತೊಂದ್ ದಿವಸ ಪ್ಲೀಸ್, ನನಗೋಸ್ಕರ. ಓಕೆ. ಶಿವು, ನೀನ್ ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ? ಕಣ್ಣು ಮುಚ್ಚುತ್ತಂದ್ರೆ ನೀನೇ ಕಣೋ ನನ್ ಸ್ವಪ್ನದಲ್ಲಿ ಬರೋದು? ನಾನಾ? ಹೌದು ಕಣೋ, ನೀನೇ. ಸಪ್ಪೆ ಮುಖ ಹಾಕೊಂಡು ಅಕ್ಕ ಒಂದ್ಸರಿ ಮನೆಗ್ ಬಾ, ನೀನಿಲ್ದೆ ಮನೆಯೆಲ್ಲ ಬಿಕ್ಕು ಅಂತ ಇದೆ. ನೀನಲ್ದೆ ನನಗೆ ಇನ್ಯಾರ್ ದಿಕ್ಕು ಅಂತ ಕಣ್ಣೀರ್ ಸುರಿಸ್ತಾ ಇದ್ದೆ. ಕನಸಾದ್ರೂ ಕಣ್ಣಲ್ವೇನೋ, ಸಂಕಟ ತಡಿಲಾರ್ದೆ ಗಂಟು ಮುಟ್ಟೆನೆಲ್ಲ ಕಟ್ಕೊಂಡಿದ್ದೇನೆ, ಎದ್ದು ಮನೇನು ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ನೋಡ್ದ್ಯಾ ನೋಡ್ದ್ಯಾ ಹೇಗ್ ಮಾತಾಡ್ತಿದ್ದಾಳಂತ. ನಮ್ಮಮ್ಮ ಏನ್ ಮಾತಾಡಿದ್ರು ಒಂದ್ ಅರ್ಥ ಇದೆ, ಅವಳು ಏನ್ ಮಾಡಿದ್ರು ಒಂದ್ ಗುರಿ ಇದೆ. ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಹೋಗ್ಲಿ ಬಿಡು ಮೋಹನ್, ದೊಡ್ಡವರು, ಅವ್ರನ್ ಯಾಕಂತೀಯ? ನೀ ಹೇಳ್ಬಿಟ್ಟಲ್ಲ, ಇನ್ಮೇಲೆ ಅನ್ನೋಲ್ಲ. ಹೌದು, ಈಗ ನೀನ್ ಏನ್ ಮಾಡ್ತಿದ್ಯಾ ಮೋಹನ್? ನಾನು ಬೇಟೆ ಆಡ್ತಿದ್ದೀನಿ ಲಕ್ಷ್ಮಿ. ಹುಲಿನೋ ಸಿಂಹನೋ? ಅಬ್ಬಾ, ಆ ಹೆಸರು ಕೇಳಿದ್ರೆ ನನಗೆ ಭಯ ಆಗುತ್ತೆ. ನಾನ್ ಬೇಟೆ ಆಡ್ತಿರೋದು ಉದ್ಯೋಗನ. ಇಂತ ಮನೋಹರವಾದ ನಗುನ ನಾನಿವತ್ತೇ ನೋಡ್ತಿರೋದು. ಏನಂದ್ರೆ, ಮೊದ್ಲು ಬಜಾರ್ಗೆ ಹೋಗಿ ಬಟ್ಟೆ ತಗೊಂಡ್ ಬನ್ನಿ. ಯಾರಿಗೆ? ಇನ್ಯಾರಿಗೆ? ನಿಮ್ ಅಕ್ಕನಿಗೂ ಸೋದರಳಿಯನಿಗೂ. ನಾಳೆ ಊರ್ ಹೋಗ್ಬೇಕು ಅಂದ್ರೆ ಬರೀ ಕೆಲ್ ಕಲ್ಸಕ್ಕಾಗತ್ತೇನು? ನಿನ್ ಹತ್ರ ಊರ್ಗ್ ಹೋಗ್ತೀನಿ ಅಂತ ಹೇಳಿದ್ರ? ಕಂಡೋರ್ ಮೇಲೆ ಎಷ್ಟ್ ದಿನ ಅಂತ ತಾನೇ ಇರೋಕಾಗತ್ತೆ. ಅದು ಈ ವಯಸ್ಸಲ್ಲಿ ತಮ್ಮನ ಮನೆ ಅನ್ನ ಕೈ ಚಾಚ್ಕೊಂಡ್ ಬಿದ್ದಿರ್ಬೇಕು ಅಂದ್ರೆ ಅವ್ರಿಗೇನ್ ಸ್ವಾಭಿಮಾನ ಇಲ್ವೇನು? ಮಾನ ಮರ್ಯಾದೆ ಬಿಟ್ಟಿರೋದಿಕ್ಕೆ ಅವ್ರೇನ್ ಕತ್ತೆಗಳ? ಸರಿ, ಅವ್ರಿಗೇನ್ ಬೇಕೋ ಅದನ್ನ ನೀನೇ ತೆಕ್ಕೊಟ್ಬಿಡು, ನನಗೆಲ್ಲ ಗೊತ್ತಾಗೋದಿಲ್ಲ. ಅಬ್ಬಬ್ಬಬ್ಬ, ಊಟದ ಹೊತ್ತಲ್ಲಿ ಕಾಫಿ ಎಂತದ್ದು ಅಂದ್ರೆ ಮೊದ್ಲೇ ನಿಮ್ಗೆ ಆರೋಗ್ಯ ಬೇರೆ ಚೆನ್ನಾಗಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದಕ್ಕೆಮ್ಮ, ನೀವ್ ಈ ರೀತಿ ಕಿಟಕಿ ಹತ್ರ ಮುಖ ಇಟ್ಕೊಂಡಿರ್ತೀರಾ ಅಂತ ನಾನು ಖಂಡಿತವಾಗಿಯೂ ತಿಳ್ಕೊಂಡಿರ್ಲಿಲ್ಲ. ಏನಾದ್ರೂ ಹೊಂಚ್ ಕೇಳ್ತಾ ಇದ್ಯಾ? ಸಾಕು ಸುಮ್ಮನೆ ಇದ್ರೆ, ಅವರು ಆಡೋ ಮಾತನ್ನ ಕದ್ದು ಕೇಳೋ ನೀಚ್ ಬುದ್ಧಿ ಇವ್ರಿಗಿದೆ ಅಂತ ನಾನು ಖಂಡಿತವಾಗಿ ನಂಬೋದಿಲ್ಲ. ಏನದಕ್ಕೆಮ್ಮ, ನಾವ್ಯಾರು ಹೊರಗ್ತೋರಲ್ಲ, ಇವ್ರ ನಿಮ್ ತಮ್ಮ, ನಾನು ಅವ್ರ ಕೈ ಹಿಡಿದೆ ಅಂತ ನೀವು ಧೈರ್ಯವಾಗಿ ರೂಮ್ ಒಳಗಡೆ ಬಂದು ನಮ್ಮಿಬ್ಬರ ಮಧ್ಯೆ ಕುರ್ಚಿ ಹಾಕೊಂಡು ನಾವ್ ಆಡೋ ಮಾತನ್ನ ಧಾರಾಳವಾಗಿ ಕೇಳ್ಬಹುದು. ಕಿಟಕಿ ಅಂದವಾಗಿತ್ತಲ್ಲ ಅಂತ ಬಂದ್ ನಿಂತ್ಕೊಂಡು ನೋಡ್ತಿದ್ರೆ ಬಿಸಿ ಕಾಫಿ ತಂದೆ ಹಚ್ಚಿಬಿಟ್ಲು, ಚಂಡಾಲಿ ನಿಮ್ ಕೈ ಸೇದೋಗ. ಮಮ್ಮಿ, ನೀನ್ ಈ ರೀತಿ ಕದ್ ಕೇಳೋವಾಗ ಬಿಸಿ ಕಾಫಿ ಮುಖಕ್ಕೆ ಎರ್ಚಿಸ್ಕೊಂಡಿದ್ದನ್ನ ನಾನು ಇವತ್ತೇ ನೋಡ್ತಿರೋದು. ನೀವ್ ಇವತ್ತೇನು ಓಡಾಟಕ್ಕೆ ಬೆಂಕಿ ಹಾಕ, ಮೊದ್ಲು ಜೇನ್ ತುಪ್ಪ ತಗೊಂಬ ನನ್ ಮುಖಕ್ಕೆ ಬಳಿಯೋ. ಏನ್ ಲಕ್ಷ್ಮಿ, ಬೆಳಿಗ್ಗೆಯಿಂದ ಒಂದೇ ಸಮನೆ ಓದ್ತಾ ಇದೆಯಲ್ಲ? ಪರೀಕ್ಷೆ ಹತ್ರ ಬಂದಲ್ಲತ್ತೆ. ಪರೀಕ್ಷೆ ಮನೆ ಹಾಳಾಯ್ತು, ಹೀಗ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ತಾಯಿ? ಏನೂ ಆಗಲ್ಲ, ಹೋಗ್ಲಿ. ಆ ತಲೆ ಹರಟೆ, ಅವಳೆ ನಿನ್ ಚಿಕ್ಕಮ್ಮ, ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ತಾನೆ? ಅವಳು ನನ್ ಚಿಕ್ಕಮ್ಮನು ಅಲ್ಲ, ಹೆತ್ತ ತಾಯಿ ಮೊದ್ಲೇ ಅಲ್ಲ. ನನ್ನ ಕಂದ ಮುತ್ತನಂತ ಮಾತಾಡ್ದೆ, ನಾನು ನಿನ್ ಮನಸ್ಸನ್ನು ತಿಳ್ಕೊಳ್ಳೋಣ ಅಂತ ಹಾಗಂದಿದ್ದು. ನೋಡು ತಾಯಿ, ಈ ಮನೆ ಆಡಳಿತ ಎಲ್ಲ ಅವಳದೇ ಇರೋ ಹಾಗಿದೆ.
ಹುಟ್ಟು ಕಾಸಿನ ವ್ಯವಹಾರನು ಅವಳೇ ನೋಡ್ಕೊಳ್ತಿದ್ದಾಳ ತಾನೆ? ಎಲ್ಲ ಅವಳದೆ. ದೇವ್ರೆ, ಏಕತಿ ಇದ್ದ ಬದ್ದನ್ನ ಜೋಡಿಸ್ಕೊಂಡು ತನ್ನ ತವರು ಮನೆಗೆ ಸಾಗಿಸ್ತಾಳಷ್ಟೇ. ಏನ್ ಲಕ್ಷ್ಮಿ, ಅವಳ ಕಡೆ ದಂಡ ಪಿಂಡಗಳು ಬಂದು ಇದ್ದು ಉಂಡು ತಾಂಡ್ಲೆ ಮಾಡೋಗೋದುಂಟೇನೋ ಏನೋ ನನಗೆ ಗೊತ್ತಿಲ್ಲ. ಪಾಪ ಚಿಕ್ಕ ಮಗು, ನಿನ್ ಹ್ಯಾಗ್ ಗೊತ್ತಾಗ್ಬೇಕಿದಲ್ಲ. ಹೋಗ್ಲಿ, ಅವಳ ನಡತೆಗಿಷ್ಟೆಲ್ಲ ಚೆನ್ನಾಗಿದೆ ತಾನೆ? ಅಂದ್ರೆ ಅದೇ ಕಣೆ, ಬಣ್ಣದ ಚಿಟ್ಟಿ ಹಾಕಿ ತಿರುಗಾಡ್ತ. ಅವಳು ತಿರುಗಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಅದೂ ನಿಜವೇ. ನಮಗೆ ಯಾಕೆ ಇನ್ನೊಬ್ಬರ ವಿಚಾರ ನೋಡು ಕಂದ, ಯಾರಾದ್ರೂ ಅವರು ಇವರು ಅಲ್ಲ ಗುರುತು ಪರಿಚಯ ಇಲ್ದಿರೋ ಗಂಡಸರು ಬಂದು ಹೋಗೋದುಂಟೇನೋ? ಯಾರು ಮೂರ್ ನಾಲ್ಕು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಮೂರ್ ನಾಲ್ಕು ಜನ, ಅಯ್ಯೋಯ್ಯೋ ಇನ್ನೇನ್ ಗತಿ, ಈ ಮನೆ ಮರ್ಯಾದೆ ಎಲ್ಲ ಮಣ್ಣಾದ ಹಾಗೆ. ಕರ್ಮ 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 ನೋಡ್ದ್ಯಾ, ಫೋನ್ ಹೊಡ್ಕೊಳ್ತಾ ಇದೆ. ಆ ಮೂರ್ ನಾಲ್ಕು ಜನದಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕು. ಹಲೋ ಅಕ್ಕ, ನಾನ್ ಕಿಟ್ಟಿ ಮಾತಾಡ್ತಾ ಇರೋದು. ರವಿಗೆ ತುಂಬಾ ಜ್ವರ, ಅವ್ರ ಚಿಕಿತ್ಸೆಯನ್ನು ಬೇಡ ಅಂತ ಇದ್ದಾನೆ. ಅಪ್ಪ ಅಮ್ಮ ಕೂಡ ಮನೇಲಿಲ್ಲ. ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ಬೇಗ ಬರ್ತೀಯ ಅಕ್ಕ? ನಾನು ಇಲ್ಲೇ ಬಂದ್ಬಿಡ್ತೀನಿ. ನೋಡ್ದ್ಯಾ, ಬೀದಿ ಕಾಮಣ್ಣ ಫೋನ್ ಮಾಡ್ದಂತ ಕಾಣುತ್ತೆ. ಹೋಲೋಕದ ರಮ್ಮೆ ಹೊರಟ್ಬಿಟ್ಲು. ನಾನು ಸುಮ್ಮನೆ ಇದ್ರೆ ನನ್ನ ತಮ್ಮನ ಸಂಸಾರ ಹಾಳಾಗುತ್ತೆ. ನಿಲ್ಲು, ಎಲ್ಲಿಗೆ ಹೊರಟೆ? ಫೋನ್ ಬಂದ ತಕ್ಷಣ ಹೊರಟ್ಬಿಡುದಾ? ಇದು ಸಂಸಾರ ಅಂದ್ರೆ ಮನೆ, ಮರ್ಯಾದೆ ಕೆಟ್ಟವ್ರ ಮನೆ ಅಲ್ಲ. ಮನೆ ಒಳಗೆ ನನ್ ತಡೆಯೋದಿಕ್ ನೀವೇ ದಾರಿ ಬಿಡಿ. ನನ್ನದೆ ನನ್ನ ಯಾರು ಅಂತ ಕೇಳ್ತೀಯ? ನೋಡಿ, ನೀವು ನನಗೆ ವಯಸ್ಸಿನಲ್ಲಿ ದೊಡ್ಡವರು, ಜೊತೆಗೆ ಅತ್ತಿಗೆ ಬೇರೆ. ನಾನು ನಿಮ್ಮನ್ನು ಹೊಡಿಕೊಡ್ತು ಯಾಕೆಂದ್ರೆ ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದವಳು. ಭೀಮಾ, ಇವನೇ ಭೀಮಾ. ಮಾಡೋದು ತೋಟದ ಕೆಲಸ ಆದ್ರೂ ಕೆಣಕದ್ರೆ ಕುತ್ತಿಗೆ ಹಿಸುತ್ತಾನೆ, ಕೋಪ ಬಂದ್ರೆ ಮೂಳೆ ಮುರಿತಾನೆ. ಅವನಿಗೆ ನೀವು ಅತ್ತಿಗೆನೂ ಅಲ್ಲ, ಅವನು ಭಾರತ ದೇಶದ ನಾರಿಮಣಿನೂ ಅಲ್ಲ. ಇನ್ನೊಂದು ಸರ್ತಿ ನನ್ ಮೇಲೆ ಕೈ ಮಾಡಿದ್ರೆ ಕೈ ಇರೋ ಜಾಗದಲ್ಲಿ ಕಾಲು ಇರ್ಬೇಕಾಗುತ್ತೆ, ಕಾಲು ಇರೋ ಜಾಗದಲ್ಲಿ ಕೈ ಇರ್ಬೇಕಾಗುತ್ತೆ. ಜಾಗ್ರತೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಹುಷಾರಿಲ್ಲ ಅಂತ ಗೊತ್ತಾಯ್ತು, ಈಗ ಆಗಿದೆ. ನಿನ್ ಮದ್ವೆ ಆದವಳು ಇನ್ನೊಬ್ಬನ ಹೆಂಡತಿ ನನ್ ಮುಟ್ಟಬಾರ್ದು. ಅದಿರ್ಲಿ, ಔಷಧಿ ಕುಡಿತಾ ಇಲ್ವಂತಲ್ಲ, ಯಾಕೆ ಸಾಯೋಕೆ? ರವಿ, ಹೌದು ನಾನು ಬದುಕಿರ್ಬಾರ್ದು, ಸಾಯ್ಬೇಕು. ಆದಷ್ಟು ಬೆಳೆಗಳ ಸತ್ತು ಹೋಗ್ಬೇಕು. ದೇವ್ರು ಸಾಯ್ಬೇಕು ಅನ್ನೋರ್ಗೆಲ್ಲ ಸಾವನ್ನು ಕೊಡಲ್ಲ, ಬಾಳ್ಬೇಕು ಅನ್ನೋರ್ಗೆಲ್ಲ ಬಾಳ್ನು ಕೊಡಲ್ಲ. ರವಿ, ಒಂದ್ ಹೆಣ್ಣುಗೋಸ್ಕರ ಬಾಳನ್ನ ಹಾಳ್ ಮಾಡ್ಕೊಳೋ ಅಷ್ಟು ನಿಕೃಷ್ಟವಾದ್ದಲ್ಲ ಈ ಬದುಕು. ಜ್ಞಾಪಕ ಇಟ್ಕೋ ರವಿ, ಜ್ಞಾಪಕ ಇಟ್ಕೋ. ನೀನು ಒಂದ್ ಮಾತು ಜ್ಞಾಪಕ ಇಟ್ಕೋ, ಯಾವ ಗಂಡಿನ ಬದುಕು ಹಾಳಾದ್ರೂ ಅದಕ್ಕೊಂದು ಹೆಣ್ಣೆ ಕಾರಣವಾಗಿರ್ತಾಳೆ ಅಂತ. ಇಲ್ಲ ರವಿ, ಪರಿಸ್ಥಿತಿನ ಎದುರಿಸಕ್ ಆಗ್ತೇ ಅಂತ ಹೇಳಿದ್ದನ, ಸಂಕಟನ ತಡ್ಕೊಳಕ್ ಆಗ್ತೇ ಇರುವಂತ ಬಲಹೀನತೆನೇ ಕಾರಣ. ಆ ಹೇಳಿತನ ಬಲಹೀನತೆ ಎರಡೂ ನನಗಿಲ್ಲ. ಹಾಗಾದ್ರೆ ಯಾಕೊಂದು ಹೆಣ್ಣನ್ನು ನೋಡಿ ಮದುವೆ ಮಾಡ್ಕೋಬಾರ್ದು? ಮಾಡ್ಕೋತೀನಿ, ಖಂಡಿತ ಮಾಡ್ಕೋತೀನಿ. ಹೆಣ್ಣು ಹುಡುಕೊಡ್ತೀಯಾ? ಹೆಣ್ಣು ಹೇಗಿದ್ರು ಪರವಾಗಿಲ್ಲ, ಎಷ್ಟು ವಯಸ್ಸಾಗಿದ್ರು ಚಿಂತೆ ಇಲ್ಲ. ಆದ್ರೆ ಲಕ್ಷಾಂತರ ರೂಪಾಯಿ ಆಸ್ತಿ ಮಾತ್ರ ಇರಬೇಕು. ಕಾರು ಬಂಗ್ಲೆ ಇದ್ರೆ ಇನ್ನೂ ಒಳ್ಳೇದೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಹಣ ತಾನೇ ಮುಖ್ಯ ಅಲ್ಲ? ನೀನು ಹೆಚ್ಚು ಮಾತಾಡೋದ್ರಿಂದ ನಿನ್ನ ಮನಸ್ಸು ಸಂತೋಷ ಆಗೋಗಿದ್ರೆ ಧಾರಾಳವಾಗಾಡು. ನಾನೇನು ಕೋಪ ಮಾಡ್ಕೊಳ್ಳೋದಿಲ್ಲ, ಕೋಪನು ಮಾಡ್ಕೊಳ್ಳೋದಿಲ್ಲ, ನಿಜನೂ ಹೇಳೋದಿಲ್ಲ. ಏನಾಗಿದೆ ನಿನಗೆ? ಏನ್ ಹೇಳಿ ರವಿ, ಈ ಮದುವೆ ಯಾಕೆ ಮಾಡ್ಕೊಂಡೆ ಹೇಳು ದೀಪ ಹೇಳು. ನಿನ್ನಿಂದ ಉತ್ತರ ಬರೆದ ನನಗೆ ಹುಚ್ಚಿಡ್ದಾಗಿದೆ ದೀಪ.
ಈಗ ನೀನ್ ನನ್ ಪ್ರಶ್ನೆಗೆ ಉತ್ತರ ಹೇಳದೆ ಹೋದ್ರೆ ನಾನು ಹೀಗೆ ಕೊರಗಿ ಕೊರಗಿ ಸತ್ತು ಹೋಗ್ತೀನಿ. ಹೇಳುದೀಪ ಪ್ಲೀಸ್, ಈ ಮದುವೆ ಯಾಕೆ ಮಾಡ್ಕೊಂಡೆ ಹೇಳುದೀಪ? ಹೇಗೆ ಹೇಳಿದವಿ, ಹೇಗೆ ಹೇಳಿ? ನಿನ್ನ ಪ್ರಶ್ನೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ ರವಿ. ನೀನು ಮಾಡಿರೋ ಉತ್ತರಕ್ಕೆ ಯಾವತ್ತಾದ್ರೂ ಒಂದಿನ ನನ್ನ ಕಾರಣ ಹೇಳ್ಬೇಕಾಗುತ್ತೆ. ಹೇಳ್ತೀನಿ ರವಿ, ಹೇಳ್ತೀನಿ. ನಾನು ಸಾಯೋದ್ರೊಳಗ ಯಾವತ್ತಾದ್ರೂ ಆ ಒಂದ್ ದಿವಸ ಬಂದೇ ಬರುತ್ತೆ. ನಾನ್ ನಿನ್ನ ಕಾರಣ ಹೇಳೇ ಹೇಳ್ಬೇಕಾಗುತ್ತೆ ರವಿ, ಹೇಳೇ ಹೇಳ್ಬೇಕಾಗುತ್ತೆ. ಈಗ ನೀನ್ ನನ್ ಪ್ರಶ್ನೆ ಉತ್ತರ ಹೇಳದೆ ಹೋದ್ರೆ ನಾನು ಹೀಗೆ ಕೊರಗಿ ಕೊರಗಿ ಸತ್ತು ಹೋಗ್ತೀನಿ. ಹೇಳುದೀಪ ಪ್ಲೀಸ್, ಈ ಮದು ಯಾಕೆ ಮಾಡ್ಕೊಂಡೆ ಹೇಳುದೀಪ? ನೀನ್ ಅಮೆರಿಕಾ ಹೋದ್ಮೇಲೆ ನನಗ್ ಮೈ ಹುಷಾರಿಲ್ಲದೆ ಇದ್ದಿದ್ದ. ಅಪ್ಪ ನನ್ನ ನರ್ಸಿಂಗ್ ಹೋಮ್ ಸೇರಿಸಿದ್ರು. ಅಲ್ಲಿ ಸೇರಿದ ಕೆಲವು ದಿನಗಳಲ್ಲಿ ಎಲ್ಲರೂ ನನ್ನ ಹತ್ರ ಬಹಳ ಹೊಂದ್ಕೊಂಡ್ಬಿಟ್ರು. ಮುಖ್ಯವಾಗಿ ಶಾಂತಕ್ಕ, ನನಗೆ ರಕ್ತ ಸಂಬಂಧಿ ಅಲ್ಲದೆ ಇದ್ರು ನನ್ನ ಸ್ವಂತ ತಂಗಿ ತರ ನೋಡ್ಕೊತಿದ್ರು. ಯಾರು ಹೇಳು? ತುಂಟು ಹುಡುಗಿ. ತುಂಟ ಹುಡುಗಿಗೊಂದು ಹೆಸರಬೇಕಲ್ಲ, ಅದೇನು ಹೇಳು? ಕಣ್ಣಿನ ದೀಪ. ಯಾವ ಕಣ್ಣಿಗೆ? ಪ್ರೀತಿಸುವ ಪ್ರತಿಯೊಂದು ಕಣ್ಣಿಗೆ, ಮುಖ್ಯವಾಗಿ ಈಗ ನಾವು ಮುಚ್ಚಿರೋ ಕಣ್ಣಿಗೆ. ಹೌದಾ? ಹೌದು. ಹಂಟು, ದಿನ ಇದನ್ನ ಯಾಕೆ ಮಾತಾಡ್ತೀಯ? ಯಾಕೆ ಗೊತ್ತಾ? ಈ ಹಣ್ಣಿನ ಬಣ್ಣ ಕೆನ್ನೆ ಮೇಲೆ ಬಂದು ಹೂವಿನ ನಗು ತುಟಿ ಮೇಲಿರ್ಲಿ ಅಂತ. ದೀಪ, ನಾನು ಅಂದ್ರೆ ನಿನಗೆ ಯಾಕಮ್ಮ ಇಷ್ಟೊಂದಿದು? ಅದು ಏನಿದು ಅಂತ ಹೇಳೋಕಾಗ್ದಲೇ ಅಂತ ಇದು ಗೊತ್ತಾಯ್ತಾ? ತಗೋಕಾತು. ಏನಕ್ಕೆ ಯೋಚನೆ ಮಾಡ್ತಾ ಇದ್ಯಾ ಅಕ್ಕ? ಕಳ್ಕೊಂಡಿದ್ದನ್ನ ಕುರಿತು, ಪಡ್ಕೊಳ್ಳೋಕಾಗ್ದೇ ಇರೋದನ್ನ ಕುರಿತು ಬರೀ ವೇಸ್ಟ್ ಅಕ್ಕ. ಉಳಿಸ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ. ನಾನು ಉಳಿಸ್ಕೊಂಡಿರೋದು ಮಡದಿ ಅಂತ ಹೇಳ್ಕೊಳ್ಳೋಕೆ ಈ ಮಾಂಗಲ್ಯ, ತಾಯಿ ಅಂತ ಹೇಳ್ಕೊಳ್ಳೋಕೆ ಈ ಹೆಲ್ತ್ ಹೊಟ್ಟೆ. ನೀನ್ ಈಗ ಒಗಟಲ್ಲಿ ಮಾತಾಡಿದ್ರೆ ನನಗೆ ಅರ್ಥನೇ ಆಗೋದಿಲ್ಲ. ನನ್ ಜೀವನನೇ ಬಿಡಿಸೋಕಾಗ್ದಿರೋ ಒಂದು ಒಗಟಮ್ಮ. ಯಾವಾಗ ನೋಡಿದ್ರು ಇದೇ ಮಾತು ಹೇಳ್ತಾ ಇರ್ತೀಯ. ಅದೇನ್ ನಡೀತು ಅಂತ ಈ ನಿನ್ ತಂಗಿ ಹತ್ರ ಹೇಳ್ಬಾರ್ದಕ್ಕ? ಹೇಳ್ತೀನಿ. ದೀಪ ಇರುವಾಗ ಮಾಡಿ ಮುಗಿಸ್ಬೇಕಾದ್ದನ್ನ ಮುಗಿಸ್ದೆ ಹೋದ್ರೆ ಕತ್ಲಾದ್ಮೇಲೆ ಏನ್ ಮಾಡಕ್ ಸಾಧ್ಯ? ದೀಪ, ನನ್ ಮದ್ವೆ ಆದಾಗ ಮನಸ್ಸಿನಲ್ಲೆಷ್ಟು ಆಸೆಗಳಿಟ್ಕೊಂಡು ಗಂಡನ್ ಮನೆಗೆ ಹೋದೆ. ಜೀವನ ಹೂವಿನ ತೊಟ್ಲು ಅಂತ ತಿಳ್ಕೊಂಡು ಸಂತೋಷ ಪಟ್ಟೆ. ಆದರೆ ಅದರ ಪಕ್ಕದಲ್ಲಿ ಒಂದು ವಿಷದ ಮುಳ್ಳಿದ್ದದ್ದು ನನಗ್ ಗೊತ್ತಾಗ್ಲಿಲ್ಲ. ಆ ವಿಷದ ಮುಳ್ಳೆ ನಾಗಮ್ಮ, ನನ್ ಗಂಡನಿಗೆ ಅಕ್ಕ, ನನ್ನ ಅತ್ತಿಗೆ, ನನ್ ಸಂಸಾರದ ಸುಖಕ್ಕೆ ಒಂದು ಶಾಪ. ಹಗಲು ರಾತ್ರಿ ನನ್ನ ಬೈದು ಹೊಡೆದು ತನ್ನ ಅಧಿಕಾರನ ಚಲಾಯಿಸಿ ಆನಂದ ಪಡ್ತಿದ್ರು. ಗಂಡನ ಜೊತೆ ಒಂದಿನ ಕೂಡ ನಾನು ನಗ್ತಾ ನಗ್ತಾ ಇರೋದಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ಮಗುವಿನ ತಾಯಾದ್ರು ನನ್ ಮೇಲೆ ಕರುಣೆ ಬರಲಿಲ್ಲ. ಒಂದಿನ ನನ್ನ ಸಾಕು ತಂದೆ ನಾರಾಯಣ ಮೂರ್ತಿಗಳು ಸಾಯೋ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಕೇಳಿ ಅವ್ರು ನೋಡೋಕ್ ಹೊರಟೆ. ಹೋಗ್ಕೂಡ್ದು ಅಂತ ನಾಗಮ್ಮ ಅಡ್ಡ ಹಾಕಿದ್ರು. ಬೇಡಿಕೊಂಡೆ, ಪ್ರಾರ್ಥನೆ ಮಾಡಿಕೊಂಡೆ, ಕಾಲು ಹಿಡ್ಕೊಂಡು ಕಣ್ಣೀರು ಸುರಿಸ್ದೆ. ಆದರೆ ಆ ಕಟಕಿಗೆ ಕರುಣೆ ಬರಲಿಲ್ಲ. ಮೊದಲನೇ ಸಲ ನಾನು ಅವಳ ಮಾತು ಕೇಳದೆ ಹೊರಟು ಹೋದೆ. ಹಾಗೆ ಹಠ ಮಾಡಿ ಹೋಗದೆ ಇದ್ದಿದ್ರೆ ಈ ಜನ್ಮದಲ್ಲಿ ಮತ್ತೆ ಅವ್ರು ನೋಡೋಕಾಗ್ತಿರ್ಲಿಲ್ಲ. ಆ ಪುಣ್ಯಾತ್ಮನ್ ಕಳ್ಕೊಂಡು ದುಃಖದಲ್ಲಿ ಕಣ್ಣೀರು ಸುರುತ್ತಾ ಮನೆಗೆ ಬಂದ್ರೆ ಭೂತದ ಹಾಗೆ ನಾಗಮ್ಮ ಬಾಗಿಲ ಹತ್ರ ನಿಂತಿದ್ರು. ಅವಳ ಮಾತು ಮೀರಿ ಹೋಗಿದ್ದಕ್ಕೆ ನನ್ನ ಬಾಯಿಗೆ ಬಂದಾಗಿ ಬೈದ್ರು. ತಂದೆ ಹಾಗಿದ್ದ ನಾರಾಯಣ ಮೂರ್ತಿಗಳಿಗೂ ನನಗೂ ಚಿನ್ನದ ಸಂಬಂಧ ಕಟ್ಟಿ ಅನ್ಬಾರದ ಮಾತಲ್ಲ ಅಂದ್ರು. ಇಂಥ ಅನಿಷ್ಟದ ಮಾತಾಡಬೇಡಿ ಅಂತ ಅತ್ತೆ ತನ್ ಮಾತೇ ನಿಜ ಅಂತ ಸಾಧಿಸಿ ನನ್ನ ಮನೆಯಿಂದ ನೂಕುದ್ಲು. ಮೌನವಾಗಿ ನಿಂತಿದ್ದ ನಮ್ಮ ಯಜಮಾನರನ್ನ ನೋಡಿ ನೀವು ಈ ಮಾತನ್ನ ನಂಬ್ತೀರಾ ಅಂತ ಕೇಳಿದೆ. ಅಕ್ಕನ ಮಾತೇ ವೇದ ವಾಕ್ಯ ಅಂತ ತಿಳ್ಕೊಂಡಿದ್ದವರು ಒಂದ್ ಮಾತು ಕೂಡ ಆಡದೆ ಒಳಗೆ ಹೊತ್ತು ಹೋದ್ರು.
ಅಷ್ಟಕ್ಕೆ ಸುಮ್ಮನಾಗ್ದೆ ಆ ಚಂದಾನಿ ನನ್ನ ಕುತ್ತಿಗೆ ಹಿಡಿದು ಬೀದಿವರೆಗೂ ತಳ್ಳಿ ನಮ್ಮ ಸಂಸಾರದ ಬಾಗಲ್ಲೇ ಮುಚ್ಚಿಬಿಟ್ಲು. ಮುಂದೆ ನಾರಾಯಣ ಮೂರ್ತಿಗಳ ವಿಲ್ ಪ್ರಕಾರ ಅವರ ಆಸ್ತಿಯೆಲ್ಲ ನಂದಾಯಿತು. ಎಲ್ಲ ಮರೆತರೂ ಹೆಣ್ಣಾಗಿದ್ದೆ ನಾನು, ತಾಯಿ ಅನ್ನೋದನ್ನ ಮರೆಯೋಕ್ಕಾಗಲಿಲ್ಲ. ನನ್ನ ಮಗುಗೋಸ್ಕರ ಮತ್ತೆ ಆ ಮನೆ ಬಾಗಿಲಿಗೆ ಹೋದೆ. ನನ್ನ ನಡತೆ ಕೆಟ್ಟವಳು ಅಂತ ಬೈದು ಎಲ್ಲದ ಅಪವಾದ ಹೊರಿಸಿ ಮಗುವನ್ ಕೊಡಲ್ಲ ಅಂತ ಹೇಳಿ ತಲ್ಬಿಟ್ಟಿ. ಲಕ್ಷಾಂತರ ರೂಪಾಯಿ ಆಸ್ತಿನ ಕೊಟ್ಟ ದೇವರು ನನ್ನ ಗಂಡನ್ನು ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿಬಿಟ್ಟ. ಈ ಐಶ್ವರ್ಯದ ಜೊತೆಗೆ ಅಪವಾದದ ಹೊರೆ ಹೊತ್ತು ಒಂಟಿಯಾಗಿ ಕಣ್ಣೀರು ಸುರಿಸ್ತ ನನ್ನ ಜೀವ ಸವಿಸೋ ದುರದೃಷ್ಟವಂತೆ ಆಗಿಬಿಟ್ಟೆ. ಈ ಕಡಗಾಲದಲ್ಲಾದರೂ ಈ ಆಸ್ತಿನ ಹೇಗಾದರೂ ಮಾಡಿ ಅವರಿಗೆ ಸೇರೋ ಹಾಗೆ ಮಾಡಬೇಕು ಅಂತ ನನ್ನ ಆಸೆ. ಆದರೆ ನಾಗಮ್ಮ ಎಲ್ಲಿ ಎಲ್ಲಾನು ತಾನೇ ನುಂಗಿ ನೀರು ಕುಡಿದು ನನ್ನ ಮಗಳನ್ನ ಬಿಕಾರಿ ಮಾಡ್ತಾಳೋ ಅನ್ನೋ ಭಯದಿಂದ ತಲ್ಲೆಡಿಸಿ ಹೋಗ್ತಿದ್ದೀನಿ. ಶಾಂತಕ, ನಾವ್ ಯಾವಾಗ್ಲೂ ಕೆಟ್ಟದನ್ನ ಬಯಬೇಕು, ಆಗ್ಲಿ ನಮ್ಮ ಮನ್ಸಿಗೆ ಸಮಾಧಾನ ಸಿಕ್ಕೋದು. ನೀನು ಹುಷಾರಾಗಿ ಮನೆಗೆ ಹೋಗ್ಬೇಕಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ನಿನ್ ಗಂಡನ್ಗೆ ಮಗಳಿಗೆ ನಿಜ ಏನು ಅಂತ ಹೇಳಿ ನಿಮ್ಮನ್ನೆಲ್ಲ ಒಟ್ಟುಗೂಡಿಸ್ತೀನಿ. ನಿಜ ಶಾಂತಕ? ಅಲ್ಲಿವರೆಗೂ ಈ ಜೀವ ನಿಲ್ಲಲ್ಲ ಕಣಮ್ಮ. ಬಿಟ್ಟು ಶಾಂತಕ, ಇನ್ನೊಂದ್ಸಲ ಹಾಗೆಲ್ಲ ಮಾತಾಡಬಾರ್ದು. ಎಣ್ಣೆ ಮುಗಿತಾ ಇರೋ ಹಣತೆಯಲ್ಲಿ ದೀಪ ಎಷ್ಟೊತ್ತಾನೆ ಉರಿಯುತ್ತಮ್ಮ. ದೀಪ, ನಾಳೆ ಒಂದು ಸಹಾಯ ಮಾಡ್ತೀಯಮ್ಮ ಹೇಳಿಕ. ನಾನು ಹೋದ್ಮೇಲೆ ನನ್ನ ಆಸ್ತಿ ಎಲ್ಲ ನನ್ನ ಮಗಳಿಗೆ ಸೇರೋ ಹಾಗೆ ಮಾಡಬೇಕು. ಆ ಪಾಪ ಇಷ್ಟೇ ನಾಗಮ್ಮನಿಂದ ಅವಳನ್ನು ರಕ್ಷಿಸಬೇಕು. ನಿರ್ಭಾಗ್ಯ ಪತಿತೆ ಅಲ್ಲ ಅನ್ನೋ ಸತ್ಯಾನ ನಮ್ಮವ್ರು ತಿಳ್ಕೊಳ್ಳ ಹಾಗೆ ಮಾಡಬೇಕು. ಇದನ್ನ ಹಚ್ಕೊಳ್ತೀಯಮ್ಮ. ಎಷ್ಟೇ ಕಷ್ಟ ಆದ್ರೂ ಈ ಕೆಲಸ ಮಾಡಿ ಮಾಡ್ತೀನಿ. ನನ್ನ ಜೀವ ಒತ್ತೆ ಇತ್ತಾದ್ರೂ ನಿನ್ನ ಮಾತು ನಡ್ಸ್ಕೊಳ್ತೀನಿ. ಇದು ಸತ್ಯ ಸತ್ಯ ಅಕ್ಕ. ಸ್ವಾಮಿ ರಾಘವೇಂದ್ರ, ಏನಾದ್ರೂ ಮಾಡಿ ನಮ್ ಶಾಂತಕ್ಕನ ಕಾಯಿಲೆನ ಬೇಗ ವಾಸಿ ಮಾಡ್ಬಿಡು. ಅವಳು ನಗ್ನಗ್ತ ಆರೋಗ್ಯವಾಗಿರೋ ಹಾಗೆ ಆಶೀರ್ವಾದ ಮಾಡು. ನಿನಗೆ ಕೋಟಿ ನಮಸ್ಕಾರ ಹಾಕ್ತೀನಿ. ಡಾಕ್ಟರ್, ಪೇಷಂಟ್ ದೀಪ ಬ್ಲಡ್ ರಿಪೋರ್ಟ್ ಬೇಕು ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಐ ಡೋಂಟ್ ಬಿಲೀವ್ ಇಟ್. ನಾನ್ ನಂಬೋದಿಲ್ಲ ಡಾಕ್ಟರ್. ಎಸ್, ರಿಪೋರ್ಟ್ ಏನಾದ್ರೂ ಮಿಸ್ ಆಗಿದೆಯೇ? ನೋ. ಅಲ್ಲ, ಅಕಸ್ಮಾತ್ ಬೇರೆ ಪೇಷಂಟ್ ಬ್ಲಡ್ ಸ್ಯಾಂಪಲ್ ಎಕ್ಸ್ಚೇಂಜ್ ಆಗಿದ್ರೆ? ನೋ ನೋ ನೋ, ಇದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಐ ಆಮ್ ಡೆಫಿನೆಟ್ ಅಬೌಟ್ ಇಟ್. ದೀಪ್ ಆಗಿ ಬಂದಿರೋ ಕಾಯಿಲೆ ಬ್ಲಡ್ ಕ್ಯಾನ್ಸರ್. ಯಾವಾಗ್ಲೂ ನಗ್ತ, ಎಲ್ರನ್ನೂ ನಗಿಸ್ತ, ಹಕ್ಕಿಯಾಗಿ ಹಾರಾಡ್ಕೊಂಡಿದ್ದ ಮಗುಗೆ ಬ್ಲಡ್ ಕ್ಯಾನ್ಸರ್. ಓ ಮೈ ಗಾಡ್. ದೀಪ ಇನ್ನು 6 ತಿಂಗಳಿಗಿಂತ ಹೆಚ್ಚಿಗೆ ಬದುಕೊಲ್ಲ. ಈ ಕಾಯಿಲೆಗೆ ಯಾವ ಕರುಣೆನೂ ಇಲ್ಲ, ಯಾವ ಔಷಧಿನೂ ಇಲ್ಲ. ಯಾರೆಷ್ಟೇ ಪ್ರಯತ್ನ ಪಟ್ರು, ಎಂಥ ಔಷಧಿನೇ ಕೊಟ್ರು, ಅವಳನ್ನು ಉಳಿಸ್ಕೊಳಕ್ ಆಗೋದಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ಏನೂ ಅರಿತ ದೀಪಾಗೆ ಅಮ್ಮ ಇನ್ನು 6 ತಿಂಗಳು ನೀನ್ ಸತ್ತೋಗ್ತೀಯಾ ಅಂತ ಹೇಗೆ ಹೇಳೋದು ಡಾಕ್ಟರ್? ನನಗೆ ಕಂಡಾಗ್ಲಿಲ್ಲ ಡಾಕ್ಟರ್. ನನ್ಗೆ ಯಾವಾಗ ವಾಸಿ ಆಗುತ್ತೆ? ನನ್ನನ್ನು ಯಾವಾಗ ಮನೆ ಕಳಿಸ್ತೀರಿ ಅಂತ ಕೇಳು ಆ ಮಗುಗೆ. ಇನ್ನು 6 ತಿಂಗಳಲ್ಲಿ ಒಂದೇ ಸಾರ್ತಿ ನೀನು ಹೊರಟೋಗ್ತೀಯ ಅಮ್ಮ ಅಂತ ಹೇಗೆ ಹೇಳಿ ಹೇಗೆ ಹೇಳಿ? ಶಾಂತಮ್ಮ ಸೀರಿಯಸ್ ಆಗಿದೆ. ಸಿಸ್ಟರ್, ವಿದ್ಯಾ ಆಕ್ಸಿಜನ್. ನೀನೇನು ಯೋಚನೆ ಮಾಡ್ಬೇಡಕ್ಕ, ಖಂಡಿತವಾಗಿ ನಡ್ಸ್ಕೊಡ್ತೀನಿ.
ದೀಪಾ ಬನ್ನಿ ಡಾಕ್ಟರ್. ಇನ್ನೂ ನಿದ್ದೆ ಬರಲಿಲ್ವೇನಮ್ಮ? ತಲೆ ತುಂಬ ಯೋಚನೆ ತುಂಬಿಕೊಂಡಿರ್ಬೇಕಾದ್ರೆ ನಿದ್ರೆ ಹೇಗೆ ಬರ್ತೆ ಡಾಕ್ಟರ್? ನಿನಗೇನಮ್ಮ ಅಂತ ಯೋಚನೆ? ನಿಮ್ದೆ ನನ್ನ ಬಗ್ಗೆ ಯೋಚನೆ. ಹೌದು ಡಾಕ್ಟರ್, ಅನ್ಯಾಯವನ್ನು ಮುಖದಲ್ಲಿ ಫೇಲಾದ ವಿದ್ಯಾರ್ಥಿಗಳೇ ಬಂದ್ಬಿಟ್ಟಲ್ಲ ಅಂತ. ಎಲ್ಲಾದರೂ ಉಂಟೆ, ನಾನು ರ್ಯಾಂಕ್ ಸ್ಟೂಡೆಂಟ್ ಅಮ್ಮ, ಎಲ್ಲ ಪರೀಕ್ಷೆಯಲ್ಲೂ 100% ಮಾರ್ಕ್ಸ್ ತಗೊಂಡಿದ್ದೇನೆ. ಅದು ಆಗ ಈ ದೀಪ ಎಕ್ಸಾಮ್ನರ್ ಆಗಿ ಬಂದ್ಮೇಲೆ ಫೇಲ್ ಆಗ್ಬಿಟ್ಟಲ್ಲ ಡಾಕ್ಟರ್. ದೀಪ ಏನ್ ಹೇಳ್ತಾ ಇದೀಯ? ನನ್ಗೆಲ್ಲ ಗೊತ್ತಿದೆ ಡಾಕ್ಟರ್, ನನಗೆ ಕಾಯಿಲೆ ವಾಸಿ ಆಗಲ್ಲ ಅಂತ. ನಿಮಗೂ ಗೊತ್ತು, ನಾನ್ ಬದುಕಲ್ಲ ಅಂತ ನನಗೂ ಗೊತ್ತು. ಯಾರಮ್ಮ ಹೇಳಿದ್ದು ಎಲ್ಲ ಸುಳ್ಳು? ನಿನ್ನ ಆರೋಗ್ಯದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನಿನಗೆ ಖಂಡಿತ ವಾಸಿ ಆಗತ್ತಮ್ಮ. ಡಾಕ್ಟರ್, ಇನ್ನೂ ನನ್ನ ಹತ್ರ ಮರ್ಮಾಚಿತಾ ಇದ್ದೀರಾ? ನೀವು ಡಾಕ್ಟರ್ ರಮೇಶ್ ಮಾತಾಡ್ತಾ ಇದ್ದದನ್ನ ನಾನು ಅವತ್ತೇ ಕೇಳಿಸ್ಕೊಂಬಿಟ್ಟೆ. ಯಾವ ಡಾಕ್ಟರ್ ಅಂತ ಇದ್ದೀರಿ? ನಿಮ್ ಕಣ್ಣೀರಿಂದ ನನ್ ಕ್ಯಾನ್ಸರ್ ಇಲ್ಲಿ ವಾಸಿ ಆಗೋದಿಲ್ಲ, ಬನ್ನಿ ಡಾಕ್ಟರ್ ಕೂತ್ಕೊಡಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡಾಕ್ಟರ್, ನಾನು ಹೊರಟೋಗ್ತೀನಲ್ಲ ಅಂತ ನನಗೆ ಖಂಡಿತವಾಗಿ ದುಃಖ ಇಲ್ಲ. ಯಾಕೆಂದ್ರೆ ಇವತ್ತಲ್ಲ ನಾಳೆ ಎಲ್ಲರೂ ಹೋಗುತ್ತಾರೆ. ಕೆಲವರು ಮುಂಚೆ ಹೋಗ್ತಾರೆ, ಕೆಲವರು ಆಮೇಲೆ ಹೋಗ್ತಾರೆ. ಅತ್ತೆ ಹಾಗೆಲ್ಲ ಮಾತಾಡ್ಬೇಡಮ್ಮ, ನನಗೆ ತುಂಬಾ ಸಕ್ತ. ನೋಡಿದೆ ಡಾಕ್ಟರ್, ನೋಡಿದೆ. ನಾಲ್ಕು ದಿವಸ ನೀವು ನನ್ನ ಜೊತೆ ಇದ್ದಿದ್ದಕ್ಕೆ ನೀವು ಅಷ್ಟೊಂದು ಪ್ರೀತಿಸ್ತಾ ಇದ್ದೀರಾ. ಇದು ಜನ್ಮ ಕೊಟ್ಟ ತಂದೆ, ಅದೆಷ್ಟು ಪ್ರೀತಿಸ್ಬಹುದು ಅಂತ ನೀವೇ ತಿಳ್ಕೊಳ್ಳಿ ಡಾಕ್ಟರ್. ನಮ್ಮ ತಂದೆ ವಿಷಯ ನಿಮ್ಗೆ ಗೊತ್ತಿಲ್ಲ ಡಾಕ್ಟರ್, ನಾವಿಬ್ರು ಮನೇಲಿ ತಂದೆ ಮಾಡಿದ್ದಾಗೇ ಇಲ್ಲ, ಗ್ರೇಟೆಸ್ಟ್ ಫ್ರೆಂಡ್ಸ್. ನಾನು ಯಾವ ಕೆಲಸನೂ ಮಾಡೋದಿಲ್ಲ, ಮಾತು ಮಾತುಗೂ ದೀಪಾ ದೀಪಾ ಅಂತ ಕರೀತಾ ಇರ್ತಾರೆ. ನಮ್ಮಮ್ಮ ಇಲ್ಲ ಡಾಕ್ಟರ್, ನಮ್ಮಮ್ಮ ಎಲ್ಲಾ ಕೆಲ್ಸಕ್ಕೂ ನಾನೇ ಇರ್ಬೇಕು, ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು. ನನ್ನ ಪ್ರಾಣಕ್ಕೆ ಹೆಚ್ಚಾಗಿ ನೋಡ್ಕೋತಾರೆ ಡಾಕ್ಟರ್. ನನ್ನ ತಮ್ಮನು ಅಪ್ಪ ಅಮ್ಮನಿಗಿಂತ ಅಕ್ಕನ ಕಂಡ್ರೆ ಅದು ನನ್ನ ಕಂಡ್ರೆ ಪಂಚಪ್ರಾಣ ಡಾಕ್ಟರ್. ಇನ್ನು 6 ತಿಂಗಳಲ್ಲಿ ನನ್ ಸತ್ತೋಗ್ತೀನಿ ಅಂತ ತಿಳಿದ್ರೆ ಇವರೆಲ್ಲ ಬದುಕಿರ್ತಾರ ಡಾಕ್ಟರ್? ಹೇಳಿ ಡಾಕ್ಟರ್, ಇವರೆಲ್ಲ ಬದುಕಿರ್ತಾರ ಡಾಕ್ಟರ್? ಬದುಕಿರ್ತಾರ ಡಾಕ್ಟರ್? ರವಿ ನೋಡ್ತಾ ಹೇಗ್ ನಗ್ತಾ ಇದ್ದಾನೆ ಅಂತ. ನಾವಿಬ್ರು ಎಷ್ಟೋ ಆಸೆ ಇಟ್ಕೊಂಡಿದ್ವಿ, 100 ಕನಸು ಕಟ್ಕೊಂಡಿದ್ವಿ. ಕುತ್ತಿಗೆ 3 ಗಂಟೆ ಬೆಳೆದು ಹೋದ್ರು ಮನ್ಸಿಗೆ 100 ಗಂಟೆ ಬಿದ್ದೆ ಡಾಕ್ಟರ್. ನಮ್ಮಿಬ್ಬರನ್ನು ಬಂದ ಒಡಿದೇ ಇರೋದು, ಒಡಿಯೋಕಾಗ್ದೇ ಇರೋದು. ಒಂದ್ಸಲ ಏನಾಯ್ತು ಗೊತ್ತಾ ಡಾಕ್ಟರ್? ರವಿ, ಒಂದ್ ವೇಳೆ ನಾ ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊ, ಆಗ ಏನ್ ಮಾಡ್ತೀಯ ಅಂತ ಕೇಳಿದೆ. ಅದಕ್ಕೆ ಅವನು, ದೀಪಾ ಸಾವೋ ಬದುಕೋ, ನೀನ್ ಎಲ್ಲಿರ್ತೀಯ ನಾನು ಅಲ್ಲಿ ಅಂತಂದ. ಅಕಸ್ಮಾತ್ ಈ ವಿಷಯ ಗೊತ್ತಾಗ್ಬಿಟ್ರೆ ಅವನ್ ಕತ್ತಿ ಏನು ಡಾಕ್ಟರ್? ಇಷ್ಟೊಂದು ಪ್ರೀತಿ ತಾರೆ ಏರ್ದಿವ್ರಿಗೆಲ್ಲ ನನ್ನಿಂದ ಕೃತಜ್ಞತೆನೂ ತೋರ್ಸಕ್ಕಾಗ್ಲಿಲ್ಲ, ಉಪಕಾರನೂ ಮಾಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಒಂದೇ ಒಂದು ಒಳ್ಳೆ ಕೆಲಸನೂ ಮಾಡಕ್ಕಾಗ್ಲಿಲ್ವಲ್ಲ ಡಾಕ್ಟರ್, ಮಾಡಕ್ಕಾಗ್ಲಿಲ್ವಲ್ಲ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮನಸ್ಸಲ್ಲಿ ನೆನೆಸ್ತೇ ಇರೋದು ಒಳ್ಳೇದ್ ಪಡ್ತಕ್ಕೆ ಅಮ್ಮ. ಕೆಟ್ಟದ್ ಮಾಡ್ತಾ ಇರೋಣ, ಒಳ್ಳೆ ಜನಗಳಿಂದ ದೂರ ಮಾಡೋದು ಒಂದೊಳ್ಳೆ ಕೆಲಸ ತಾನೆ? ಹೌದಮ್ಮ. ಹಾಗಾದ್ರೆ ನಾನು ಬೇಗಿಲಿಂದ ಹೊರಟೋಗ್ಬೇಕು. ಯಾಕಮ್ಮ? ಶಾಂತಕ್ಕನ ಗಂಡನ್ ಮದ್ವೆ ಆಗಿ ಆ ಸಂಸಾರಕ್ಕೆ ಆಧಾರ ಆಗ್ಬೇಕು, ಅವಳ ಮಗಳ ತಾಯಿ ಆಗ್ಬೇಕು, ರಾಕ್ಷಸಿ ಆಗಲ್ಲಿ ಸೇರ್ಕೊಂಡು ನಾಗಮ್ಮನ ಮುಷ್ಟಿಯಿಂದ ಆ ಕುಟುಂಬನ ಬಿಡುಗಡೆ ಮಾಡ್ಬೇಕು. ದೀಪಾ ಏನ್ ಮಾತಾಡ್ತಾ ಇದೀಯ? ನೀನ್ ಹೋಗಿ ಆ ವಯಸ್ಸಾದವನ್ನ ನೋ 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 ಡಾಕ್ಟರ್, 6 ತಿಂಗಳು ಸತ್ತೋಗೋ ನಾನು ಇನ್ನೊಬ್ರು ತೃಪ್ತಿಗೋಸ್ಕರ ರವಿ ಮದ್ವೆ ಮಾಡ್ಕೊಂಡು ಅವನ್ ಬಾಳ್ ಪೂರ್ತಿ ನೊಂದ್ಕೊಳ್ಳೋ ಬದ್ಲು ನನ್ನ ತೃಪ್ತಿಗೋಸ್ಕರ ಶಾಂತಕ್ಕನ್ ಕೊಟ್ಟು ಮಾತ್ರ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ನಾನ್ ಸಾಯೋದ್ರೊಳಗೆ ಒಂದ್ ಒಳ್ಳೆ ಕೆಲಸ ಮಾಡಕ್ ತೃಪ್ತಿ ಸಿಗ್ಬೇಕು, ಅದಕ್ಕೆ ನೀವು ಸಹಾಯ ಮಾಡ್ಲೇಬೇಕು. ನೀನ್ ಸಹಾಯ ಮಾಡ್ಬೇಕಮ್ಮ.
ನನ್ಗೆ ಕಾಯಿಲೆ ಇದೆ ಅಂತಾಗ್ಲಿ, ನಾನ್ ಸತ್ತೋಗ್ತೀನಿ ಅಂತಾಗ್ಲಿ, ಯಾರ ಹತ್ರನ ಯಾವ ಕಾರಣಕ್ಕೂ ಹೇಳಲ್ಲ ಅಂತ ನನಗೆ ಪ್ರಮಾಣ ಮಾಡಿ ಡಾಕ್ಟರ್. ಈ ಸಮಯದಲ್ಲಿ ನೀವು ನನಗೆ ಪ್ರಾಣದಾನ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ವಾಗ್ದಾನ ಆದ್ರೂ ಮಾಡಿ ನನ್ನ ಕಾಪಾಡಿ ಡಾಕ್ಟರ್, ನನ್ನ ಕಾಪಾಡಿ, ನನ್ನ ಕಾಪಾಡಿ. ಮನೆ ಬಂತು. ಲಕ್ಷ್ಮಿ ಬಾಯಿಲಿ. ನೀನ್ ಹೀಗ್ ಮೋಹನ್ ಜೊತೆ ತಿರುಗಾಡೋದು ಚೆನ್ನಾಗಿರಲ್ಲ. ನಿನಗೇನು ಸಂಕಟ? ಮುಂದೆ ನೀನ್ ಸಂಕಟ ಪಡ್ತೀಯಲ್ಲ ಅಂತ ನನಗ್ ಸಂಕಟ. ನೋಡ್ ಲಕ್ಷ್ಮಿ, ಮೋಹನ್ ನೀನ್ ತಿಳ್ಕೊಂಡಿರೋಷ್ಟು ಒಳ್ಳೆ ಹುಡುಗ ಅಲ್ಲಮ್ಮ. ಒಳ್ಳೇದು ಕೆಟ್ಟದು ತಿಳ್ಕೊಳ್ ಶಕ್ತಿ ನನಗಿದೆ, ನಿನ್ನಿಂದ ಬುದ್ಧಿ ಕಲಿಬೇಕಾಗಿಲ್ಲ. ಲಕ್ಷ್ಮಿ, ನನ್ ಮಾತು, ನಮ್ಮ ಅತ್ತೆ ಮಾತನೇ ನೀನ್ ಕೇಳ್ದೆ ಇರೋವಾಗ ನಮ್ಮ ಅಪ್ಪನ ಎರಡನೇ ಹೆಂಡತಿ ನಿನ್ ಮಾತು ನಾನು ಯಾಕೆ ಕೇಳ್ಬೇಕು? ಕೇಳೋ ಯೋಗ್ಯತೆ ಇಲ್ಲದವರಿಗೆ ಹೇಳೋ ಅಧಿಕಾರ ಕೂಡ ಇಲ್ಲ. ಇಂಥ ಒಂದು ಅಂದವಾದ ಹೆಣ್ಣು ಈ ರೀತಿ ದಬಾಯಿಸೋದನ್ನ ನಾನು ಇವತ್ತೇ ನೋಡ್ತಿರೋದು. ಕಮಾಂಡ್ ಆಗ್ಲಿ. ಏನ್ ಬರೀತಿದೀಯ ಶಿವು? ರಾಮನಾಮ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ರಾಮನಾಮ ಕೋಟಿ ಸಲ ಬರೆದ್ರೆ ತುಂಬಾ ಪುಣ್ಯ ಬರುತ್ತಂತೆ. ಆ ರಾಮನಾಮ ಅಲ್ಲ ಅಕ್ಕ, ನನ್ನ ನಾಟಕದ ಹೆಸರು. ನೀನು ನಿನ್ ನಾಟಕನು ಅಲ್ವೋ? ವಯಸ್ಸಿಗೆ ಬಂದ ಹುಡುಗಿ ಮನೆಯಲ್ಲಿದ್ದಾಳಲ್ಲ, ಅವಳ ಮದುವೆ ವಿಚಾರ ಏನಾದ್ರೂ ಯೋಚನೆ ಮಾಡಿದ್ದೀಯಾ? ಇನ್ನು ಇಲ್ಲ ಅಕ್ಕ. ನನಗ್ ಗೊತ್ತೋ ನಿನ್ಗೆ ಅಷ್ಟೊಂದು ದೂರಾಲೋಚನೆ ಇಲ್ಲ ಅಂತ. ಶಿವಣ್ಣ, ದೇವರ ಆಣೆಗೂ ಹೇಳ್ತಾ ಇದ್ದೀನಿ, ಲಕ್ಷ್ಮಿಗೂ ಮೋಹನ್ಗೂ ಮದುವೆ ಮಾಡಿ ನಿನ್ನ ಮಗಳನ್ನ ನನ್ನ ಸೊಸೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಏನಂತೀಯ? ನಾನೇನ್ ಹೇಳಿ ಅಕ್ಕ, ಎಲ್ರಿಗೂ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆನೆ. ನನಗ್ ಮಾತ್ರ ಒಪ್ಪಿಗೆ ಇಲ್ಲ ಅತ್ತಿಯಮ್ಮ. ನೀವು ತಲೆ ಕೆಳಕಾಗಿ ನಿಂತ್ಕೊಂಡ್ರು ಈ ಮದ್ವೆ ನಡೆಯಲ್ಲ. ನೀನ್ಯಾರು ಆಗಲ್ಲ ಅಂತ ಹೇಳಕ್ಕೆ? ಈ ಮನೆ ಯಜಮಾನಿ, ಮದ್ವೆ ಹುಡುಗಿ ತಾಯಿ. ನಾನು ನಿನ್ನ ಗಂಡನ ಅಕ್ಕ, ಈ ಇಡೀ ಕುಟುಂಬಕ್ಕೆ ನಾನು ದೊಡ್ಡವಳು. ನನ್ ತಮ್ಮ ನಾನು ಹಾಕಿದ ಗೆರೆ ದಾಟೋಣ. ಅವರು ನಾನು ಮಾಡಬೇಡ ಅಂದ ಕೆಲಸನೂ ಮಾಡಲ್ಲ. ಈ ಮದ್ವೆ ನಡೆಯೋದಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಲೋ ಶಿವು, ಏನೋ ಇದು ಗಣಪತಿ ಹಾಗೆ ಹೂಮಂತ ಕೂತ್ಬಿಟ್ಟಿದ್ದೀಲೋ, ಮಾತಾಡೋ. ಈ ಮದುವೆ ಖಂಡಿತ ನಡೆದೇ ನಡೆಯುತ್ತೆ ಅಂತ ಹೇಳೋ. ಏನಕ್ಕೆ ಮಾಡು, ಇಷ್ಟು ದಿವಸ ಈ ಅಕ್ರೆ ಎಲ್ಲ ಎಲ್ಲಿಗೆ ಹೋಗಿತ್ತು? ಆಸ್ತಿ ಬಂದ್ಬಿಟ್ಟು ಅಂತ ಗೊತ್ತಾದ ತಕ್ಷಣ ಹೊಸ ಸಂಬಂಧ ಬೆಳೆಸ್ಬೇಕು ಅಂತ ಆಸೆ ಬಂದ್ಬಿಡ್ತೇನ? ಅಯ್ಯೋ ರಾಕ್ಷಿಸಿ, ಆಸ್ತಿಗೋಸ್ಕರ ಅಪ್ಪನಷ್ಟು ವಯಸ್ಸಾಗಿರೋನ್ ಕೈಲಿ ತಾಳೆ ಕಟ್ಟಿಸ್ಕೊಂಡು ದುರಾಸೆ ಹೆಂಗಸ್ತೀನಿ? ನಂದು ಈ ಒಂದು ಇವತ್ತಿನ ಸಂಬಂಧ ಅಲ್ಲ ಕಡೆ, ಬಡತನವೇ ಇರ್ಲಿ ತಿರುತನವೇ ಇರ್ಲಿ ಶಾಶ್ವತವಾಗಿರೋಂತ ರಕ್ತ ಸಂಬಂಧ ಕಡೆ. ನೋಡಿ, ನೀವೆಷ್ಟೇ ಕೂಗಾಡಿದ್ರು ಈ ಮದ್ವೆ ನಡೆಯೋ ಹಾಗಿಲ್ಲ. ನಡೆಯೋಣ. ಯಾಕೆ ನಡೆಯಲ್ಲ? ಬೇಡ ಅನ್ನೋದಕ್ಕೆ ನೀ ಯಾರು? ಲಕ್ಷ್ಮಿ, ನಿನಗಿದೆಲ್ಲ ಗೊತ್ತಾಗೋದಿಲ್ಲಮ್ಮ. ನನಗೆಲ್ಲ ಗೊತ್ತು. ನಾನು ಮೋಹನ್ ಮದುವೆ ಮಾಡ್ಕೊಂಡು ಸುಖ ಆಗಿರೋದು ನಿನ್ಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತು. ಏನೋ ಶಿವು, ನಿನ್ ಹೆಂಡತಿ ಇನ್ನೂ ಬರ್ಲೇ ಇಲ್ವಲ್ಲ? ಅವಳೆ ಆಕಿಷ್ಟ ಬರ್ತಾಳೆ, ಅವಳು ದೊಡ್ಡ ಮಹಾರಾಣಿ ತಾನೆ. ಅದೇನೋ ಮುಖ್ಯವಾದ ವಿಷಯ ಹೇಳ್ಬೇಕಂತೆ. ಅದೇನ್ ಹೇಳ್ತಾಳೋ ಏನೋ. ನೋಡು ಮಮ್ಮಿ, ಯಾರೇನು ಹೇಳಿ, ಇವತ್ತು ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡ್ತಿರೋದು ನಾನು ಇವತ್ತೇ ನೋಡ್ತಿರೋದು. ನಿಮಗೆಲ್ಲ ಒಂದು ಸಂತೋಷ ಸುದ್ದಿ ಹೇಳ್ಬೇಕು ಅಂತಾನೆ ನಾನು ಇಲ್ಲಿ ಕರೆಸಿದ್ದು. ಅದು ಕೆಲವ್ರ ಮನ್ಸಿಗೆ ನೋವಾಗುತ್ತೆ ಅಂತ ಕಾಣುತ್ತೆ. ಅದಕ್ಕಿಂದ್ಮೇಲೆ ಹೇಳ ಇಲ್ಲ ಈಗ್ಲೇ ಹೇಳ? ಹೇಳೋದೇನಿದ್ರು ಈಗ್ಲೇ ಹೇಳು, ತಿನ್ನೋದಿದ್ದೇ ಇದೆ. ನಮ್ಮ ಯಜಮಾನ್ರು ಆಸ್ತಿ ಪಾಸ್ತಿ ಬಂಗ್ಲೆ ಕಾರು ಎಲ್ಲಾನು ನನ್ನ ಹೆಸರಿಗೆ ಬರ್ತೀಯಾರೆ. ಅಯ್ಯೋ ಮಾಯಾಜ್ಞೆ, ಎಂಥ ಅನ್ಯಾಯ ಮಾಡ್ಬಿಟ್ಟಿಯೇ. ನನ್ ತಮ್ಮನ ಮದ್ದು ಹಾಕಿ ನೀ ಹೇಳ್ದಾಗ ಕೇಳೋಗ್ ಮಾಡ್ಕೊಂಡಿದ್ದೀಯಾ? ನೀನ್ ಖಂಡಿತ ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ನರಕದ ನರಕದ ಹುಳುವಾಗೆ ಸಾಯೋದು. ಏ ಶಿವು, ನಿನ್ನ ಕಳ್ದು ಹಾಕಿದ್ರು ಪಾಪ ಬರಲ್ಲ ಕಣ. ಹೆಂಡತಿ ಆಸ್ತಿ ಬರ್ಕೊ, ಅವಳು ಚೆನ್ನೈ ನಾಲ್ಕು ತೀಡಿ ಆಚೆ ಕಳ್ಸೋದ್ ಬೇಡ. ಮನೆಗ್ ದೊಡ್ಡವಳಾಗಿ ಬುದ್ಧಿ ಹೇಳೋದಕ್ ನಾನು ಇದೀನಲ್ಲ. ನನ್ನ ಒಂದು ಮಾತು ಒಂದ್ ಮಾತು ಕೇಳಿದ್ಯಾ ನೀನು? ನೀನ್ ಇಂಥ ಮಂಕರಿನೇ ಆಗಿರೋ ಹೊತ್ತಿಗೆ
ಚಟ್ನಿ ಚೆನ್ನಾಗಿದೆ, ರುಚಿ ನೋಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅದಕ್ಕೆ ಅಮ್ಮ, ಲಕ್ಷ್ಮಿ ಮದ್ವೆ ವಿಷಯದಲ್ಲಿ ನಿಮ್ಮ ಮಾತೆ ಸರಿ ಅನಿಸ್ತು. ಸಿರಿತನದಲ್ಲೂ ಬಡತನದಲ್ಲೂ ಶಾಶ್ವತವಾಗಿರೋ ನಿಮ್ಮ ರಕ್ತ ಸಂಬಂಧಕ್ಕೆ ನಾನೇ ಕಡ್ಡಿ ಬರಲಿ. ನೀವು ಹೇಳ್ದಾಗೆ ನಿಮ್ಮ ಮುದ್ದು ಮಗ ಮೋಹನ್ಗೂ ಆಸ್ತಿ ಪಾಸ್ತಿ ಇಲ್ದಿರೋ ಲಕ್ಷ್ಮಿಗೂ ಮದ್ವೆ ಮಾಡಬೇಕು ಅಂತ ನಾನೇ ತೀರ್ಮಾನ ಮಾಡಿದ್ದೀನಿ. ಮುಹೂರ್ತ ಯಾವಾಗ ಇಡ್ಸೋಣ? ಇನ್ನೆಂತ ಮುಹೂರ್ತನೇ, ನಮಗ್ ಬರಬೇಕಾದ ಆಸ್ತಿನೆಲ್ಲ ನುಂಗಿ ಬಣ್ಣ ಬಳಿಕೆಯಲ್ಲಿ ಮಾತಾಡ್ತಿದ್ದೀಯಾ? ನೀನು ಧರ ಆಗಲ್ಲ ಕಣೆ. ಇವನಪ್ಪ ಹೆಂಡತಿ ದಾಸ. ಅಕ್ಕ ದೋಸೆ ಎಷ್ಟು ಚೆನ್ನಾಗಿದೆ ಅಂತ. ನಿನ್ ದೋಸೆ ಮನೆ ಹಾಳಾಯ್ತು, ನೀನೇ ನುಂಗಿ ನೀರು ಕುಡಿ. ಪಾಪ ಅಕ್ಕ ದೋಸೆ ತಿಂದೆ ಹಾಗೆ ಕೊಟ್ಟದ್ದು. ಹೋಗ್ಲಿ ಬಿಡಿ, ನೀವು ತಿಂದ್ರೆ. ನನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳಕ್ ಬಂದ್ಯ? ನನ್ ಪ್ರೀತಿ ಬಗ್ಗೆ ಡೌಟ್ ಮಾಡ್ತಿರೋ ಹುಡುಗಿನ ನಾನ್ ಇವತ್ತೇ ನೋಡ್ತಿರೋದು. ಲಕ್ಷ್ಮಿ, ಕೇವಲ ಆಸ್ತಿಗೋಸ್ಕರ ನಾನೇನನ್ ಪ್ರೀತಿಸ್ದೆ ಅನ್ಕೊಂಡ್ಯ? ನಂದು ನಿರ್ಮಲವಾದ ಪ್ರೇಮ, ನಿಷ್ಕಳಂಕವಾದ ಪ್ರೇಮ. ನಿನ್ನ ಹತ್ರ ಏನಿರ್ಲಿ ಇಲ್ದೇ ಹೋಗ್ಲಿ, ನಾನು ನಿನ್ನೇ ಮದ್ವೆ ಆಗೋದು. ಮತ್ತೆ ಒಬ್ಬದೇ ಹೋದ್ರೆ? ಕತ್ತೆ ಬಾಲ ಹೋಯ್ತು, ಡೋಂಟ್ ವರಿ. ನಿಲ್ಲ ಮೋಹನ, ಹೆತ್ತ ತಾಯಿ ಮಾತನ್ನೇ ತಿರಸ್ಕಾರ ಮಾಡಿ ಆ ತಿರುಪಾಳ ಮದುವೆ ಆಗ್ತೀಯನೋ? ಅವಳನ್ನ ಕಟ್ಕೊಂಡು ತಿನ್ನಕ್ಕೆ ಭಿಕ್ಷ ಎತ್ತೀಯನೋ? ಮಮ್ಮಿ, ಹತ್ರ ಬಂದಲ್ಲ ಅಂತ ಹೇಳದ್ನೆ ಹೊರ್ತು ಪತ್ರ ಬರ್ಕೊಟ್ಟಿಲ್ವಲ್ಲ. ಮನೆ ಹಾಳ್ತನ್ ಕೆಲಸದಲ್ಲಿ ನಾನ್ ನಿನ್ ಮಗ. ಇಂತ ಮಗನ ಅರ್ಥ ಮಾಡ್ಕೊಳ್ಳೋ ತಾಯಿನ ನಾನು ಇವತ್ತೇ ನೋಡ್ತಿರೋದು. ನನ್ನ ಕಂದ
ಕಳ್ಕೊಂಡ್ರೆ ನನ್ನನ್ನು ಮುಟ್ಟಾಳ ಅಂತಾರಷ್ಟೆ ಬಾಯ್ ಕಮನ್ ಎಲ್ಲಿಗೋ ನನಗೆ ಗೊತ್ತಿಲ್ಲ. ಮೊದಲು ಇಲ್ಲಿಂದ ಹೊರಟು ಬಿಡಬೇಕು. ಯಾಕೆ ಒಂಥರ ಮಾತಾಡ್ತಾ ಇದ್ದೀರಾ? ಈ ನರಕದಲ್ಲಿ ಲಕ್ಷ್ಮಿ ಹೇಗೆ ಬಾಳೋಕ್ ಸಾಧ್ಯ? ತಂದೆಯಾದ ನಾನು ಅವಳು ಬೇರೆ ಯಾವ ಉಪಕಾರ ಮಾಡೋಕ್ಕಾಗದೇ ಇದ್ರು. ಕಡೆ ಪಕ್ಷ ಈ ವಾತಾವರಣದಲ್ಲಿ ಬದುಕೋದನ್ನಾದ್ರೂ ತಪ್ಪಿಸೋಣ ಅಂತ. ಏನಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ ದೀಪಾ? ನಿನ್ನ ಏನು ಅನ್ನೋದಕ್ಕೂ ಅಧಿಕಾರ ನನಗಿಲ್ಲ. ನೀ ನನ್ನ ಬಾಳಿನಲ್ಲಿ ಯಾಕೆ ಪ್ರವೇಶ ಮಾಡಿದೀಯೋ, ಯಾಕೆ ನಮ್ಮನ್ನೆಲ್ಲ ಈಗ ಆಟ ಆಡಿಸ್ತಾ ಇದೆಯೋ ನನಗೆ ನಿಜವಾಗ್ಲೂ ಅರ್ಥವಾಗ್ತಾ ಇಲ್ಲ. ನನಗೆ ಬೇಕಾದ್ರೆ ಮೋಹನ್ಗಿಂತಲೂ ಲಕ್ಷವಾಗಿರೋರ ಸ್ನೇಹನ ನೀನು ಸುಖವಾಗಿ ಸಂಪಾದಿಸ್ಕೋಬಹುದು. ಹೀಗಿರೋವಾಗ ನನ್ನ ಮಗಳು ಮದುವೆ ಮಾಡ್ಕೋಬೇಕು ಅಂತಿರೋ ಮೋಹನ್ ನೀನು ದೂರ ಮಾಡೋದು ಯಾವ ನ್ಯಾಯ? ತನ್ನ ಆಸೆ ಎಲ್ಲ ನಿರಾಸೆ ಆಯ್ತಲ್ಲ ಅಂತ ನನ್ನ ಮಗಳು ಕಣ್ಣೀರು ಸುರಿಸ್ತಾ ಇರುವಾಗ ನಾನು ಹೇಗೆ ನೋಡ್ಕೊಂಡು ಸುಮ್ಮನೆ ಇರಲಿ? ಏನಂದ್ರೆ ನೀವು ನನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಬೇರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಆದರ್ಶ ಆಶ್ರಯ ನೀಡಿರೋ ನಿಮಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ನೀರಾ ತಿಳ್ಕೊತಾ ಇದ್ದೀರಾ? ನೋಡಿ, ನೀವು ಕಟ್ಟಿರೋ ಈ ಮಾಂಗಲ್ಯ ದಾಣೆಯಾಗ್ಲೂ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಬಾಳು ಹಾಳಾಗ್ಬಾರ್ದು ಅನ್ನೋದೊಂದೇ ನನ್ನ ಧ್ಯೇಯ. ಹೌದಂದ್ರೆ ಮೋಹನನ ವಿಷಯ ನಿಮಗ್ ಗೊತ್ತಿಲ್ಲ. ಅವನು ಹೂವಿಂದ ಹೂಗು ಹಾರೋ ಚಿಟ್ಟೆ ಇದ್ದಾಗೆ ಕಂಡ ಕಂಡ ಹೆಣ್ಣಿಗೆ ಸ್ನೇಹ ಮಾಡಿಕೊಂಡು ಅವ್ರ ಜೊತೆ ಸುತ್ತಕೊಂಡು ತನ್ನ ಆಸೆ ಬೈಕೆ ಎಲ್ಲ ತೀರಿದ ಮೇಲೆ ಬೀನಿ ನಾಳೆಟ್ಟೋ ಆಗಟ್ಟೋ ಕಲ್ಲದೆ ಕಟ್ಟಿಗ ಅವನು ಅಂತವನ್ನ ಕಟ್ಕೊಂಡು ನಮ್ ಲಕ್ಷ್ಮಿ ಬಾಳ್ ಪೂರ್ತಿ ಕಣ್ಣಲ್ಲಿ ಕೈ ತೊಳಿಬೇಕಾಗುತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ನಮ್ ಲಕ್ಷ್ಮಿನ ಅವರಿಂದ ದೂರ ಮಾಡ್ಬೇಕು ಅಂತಾನೆ ನಾನೀ ನಾಟಕ ಆಡಿದ್ದು. ಅವನ್ನು ದೂರ ಮಾಡ್ಕೊಂಡ್ರೆ ಓಡಿ ಹೋದವಳ ಮಗಳನ್ನ ಬೇರೆ ಯಾರು ಮದುವೆ ಮಾಡ್ಕೊಂಡ್ರೆ? ನೋಡಿ, ಒಂದು ಹೆಣ್ಣು ಒಂದು ಗಂಡು ಇದ್ದೇ ಇರುತ್ತೆ. ನನ್ನ ನಂಬಿ ನಮ್ ಲಕ್ಷ್ಮಿಗೊಂದು ಒಳ್ಳೆ ಕಡೆ ಸಂಬಂಧ ಹುಡ್ಕೋ ಜವಾಬ್ದಾರಿ ನನಗಿರ್ಲಿ. ಆದಷ್ಟು ಬೇಗ ಕಾರ್ಯ ಮುಗಿಸ್ಬಿಡ್ತೀನಿ. ನನ್ ಪ್ರಾಣ ಹೋಗೋದ್ರೊಳಗೆ ನಾನು ಮಾಡ್ಬೇಕಾದ ಕರ್ತವ್ಯ ಇದು. ನನ್ನ ನಂಬಿ ಇದ್ರೆ ನೋಡಿ, ನೀವು ನನಗೋಸ್ಕರ ಇಲ್ಲದೆ ಹೋದ್ರು ನಿಮ್ಮ ಮಗಳ ಸೌಖ್ಯಕ್ಕೋಸ್ಕರ ಆದ್ರೂ ಇಲ್ಲಿರಿದ್ರೆ ಇಲ್ಲಿರಿ.
ಏನಾಯ್ತು ದೀಪ? ಏನಿಲ್ಲ ಅಂದ್ರೆ. ನಾನೆಲ್ಲೂ ಹೋಗಲ್ಲ ದೀಪ, ಎಲ್ಲೂ ಹೋಗಲ್ಲ. ನೀನ್ ಧೈರ್ಯವಾಗಿರು. ರಾಮ ರಾಮ ಗೊತ್ತಿಲ್ಲ. ನೀನ್ ಮನೆ ಹಾಳ್ತಾನ್ ಕೆಲಸ ಮಾಡ್ತಿರೋದನ್ನ ನಾನು ಇವತ್ತೇ ನೋಡ್ತಿರೋದು. ನೀನ್ ಮನೆ ಹಾಳಾದ, ನಾವು ಬಂದಿರೋದು ದುಡ್ಡುಗೋಸ್ಕರ ಕಣೋ. ಈಗಾಗ್ಲೇ ಆಸ್ತಿನೆಲ್ಲ ತನ್ನ ಹೆಸರು ಬರ್ಸ್ಕೊಂಡಿದ್ದಾಳೆ, ಉಳಿದಿದ್ದಾದ್ರೂ ನಮಗ್ ದಕ್ಕಲಿ. ನಿಜ ಮಮ್ಮಿ, ಅವಳನ್ನ ಉಪಾಯವಾಗಿ ನನ್ನ ಬಲೆಗೆ ಬಿಡಿಸ್ಕೊಳ್ಳೋಣ ಅಂತಿದ್ರೆ ಅವಳು ನನ್ನೇ ಫೋನ್ ಮಾಡಿದಾಳೆ. ಅವಳಿಗೆ ಇದೇ ತಕ್ಕ ಶಿಕ್ಷೆ. ಕೊಳ್ಳೆ ಹೊಡೆಯೋಕ್ ಮುಂಚೆನೆ ಕೈ ಕಟ್ಟಾಗ ಆಗ್ಬಿಡ್ತು ಅಲ್ಲ ಮೋಹನ್? ಈ ತರ ಆಪತ್ತಿನ ನೀನ್ ಇವತ್ತೇ ನೋಡ್ತಾ ಇರೋದು? ಏನೇ ಬಜಾರಿ, ನಾಳೆ ಹುಟ್ಟ ಇದೆ ಅಂತ ಬಾಯಿ ಬಂದಿ ಹೇಳ್ತಾ ಇದ್ಯಾ? ಇವತ್ತು ನಿನ್ನ ಏನ್ ಮಾಡ್ತೀನಿ ನೋಡ್ತಾ ಇರೋಣ. ಲಕ್ಷ್ಮಿ, ಅಯ್ಯಯ್ಯೋ ಎಲ್ ತಂದೋಗಿದ್ದೀರೋ? ಮನೆ ಎಲ್ಲ ಹಾಳಾಗೋಯ್ತು, ಹೇಗ್ ಬಾರ ಲಕ್ಷ್ಮಿ? ಏನಕ್ಕ, ಏನಾಯ್ತು? ಇನ್ನೇನಾಗ್ಬೇಕು, ನಿನ್ ಮುದ್ದು ಹೊಡೆದಿದ್ದಾಳಲ್ಲ, ನನ್ ಮನನ್ನು ಕೈಗೆ ಹಾಕೊಂಡು ಇಪ್ಪ ದೊಡ್ಡದನ್ನ ಬಚ್ಚಿಕೊಂಡು ಕಾರಿ ಆಗೋಗ್ತಿದ್ಲು. ಏನಕ್ಕ ನೀನ್ ಹೇಳ್ತಾ ಇರೋದು? ಈ ಮನೆ ಗೌರವ ಹಾಳಾಯ್ತು ಅಂದಿದ್ದೀನಿ. ಮನೆ ಸರಿಯಾಗಿ ಬಂದಿದ್ದೆ ಕಾಯ್ತು, ಇಲ್ಲೇ ಹೋಗಿದ್ರೆ ನಿನ್ ಹಣ ಹೋಗ್ತಿತ್ತು, ನನ್ ಮಗನೂ ಹೋಗ್ತಿತ್ತು. ಏನೇ ಮಾಡಿ, ನೀನ್ ಆಟಕ್ಕೂ ಆಟಕ್ಕೂ ನನ್ನ ಮಗನೇ ಬಲಿ ತಗೋಬೇಕಂತಿದ್ಯಾ? ಚಿನ್ನದಂತ ಸಂಸಾರಕ್ಕೆ ಕಿತ್ತಿರ್ಬೇಕು ಅಂತ ಕಾಲಿದೀಯಾ? ನಿನ್ನ ನಿನ್ ಆಟ ಏನೋ ನಡೆಯಲ್ಲ, ನಡೆಯ ಆತಿಗೆ ಈ ಮನೆಯಲ್ಲಿ ನಿನ್ ಜಾಬ್ ಇಲ್ಲ. ನೀನೇ ಹೇಳ್ತಾ ಇರೋದು ನಡೆಯ. ಕುತ್ತಿಗೆ ಹಿಡಿದು ತಳ್ಳಿದ ತಕ್ಷಣ ಹೆದರ್ಕೊಂಡು ಅಳ್ತಾ ಹೊರಗಡೆ ಹೋಗೋದಿಕ್ಕೆ ನಾನೇನು ಶಾಂತಕ್ಕ ಅಲ್ಲ. ಏನು ತಿಳಿದೆ ಇದು ಶಾಂತಕ್ಕನ ಮೇಲೆ ಇಲ್ಲಸಲ್ಲದ ಅಪವಾದ ಹೊಸಿ ಮನೆಯಿಂದ ಆಚೆ ತಳ್ಳಿ ಬಾಗಿಲು ಹಾಕದಾಗೆ ನನ್ನ ಮನೆಯಿಂದ ಆಚೆ ತಳ್ಳಬೇಕು ಅಂತ ಇದೆಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಶಾಂತ, ಶಾಂತ ನಿನಗೆ ಗೊತ್ತೇ ದೀಪ? ಗೊತ್ತು ಅಂದ್ರೆ ಆಕೆ ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ದೇವತೆ ಈಗ ಬದುಕಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ. ಕಳ್ಕೊಂಡಿರೋದನ್ನ ಪಡ್ಕೊಳಕ್ಕಾಗದೆ ತನ್ನವರು ಅಂತ ಆಧರಿಸೋರಿಲ್ಲದೆ ಕಡೆಯವರೆಗೂ ಕಣ್ಣೀರು ಸುರಿಸ್ತಾ ಅಶಾಂತಿಯಿಂದ ಅನಾರೋಗ್ಯದಿಂದ ಕೊನೆಯವರೆಗೂ ನರಳಿ ನರಳಿ ಕಣ್ಮುಚ್ಚಿದ್ರು ಆಸ್ಪತ್ರೆಗೆ. ತನಗೆ ಶಾಂತಿನೂ ಸುಖನೂ ನೀಡದೇ ಇದ್ದ ಲಕ್ಷಾಂತರ ರೂಪಾಯಿ ಆಸ್ತಿನ ನಿಮಗೆ ಸೇರಿಸಿ ತನ್ನ ಮಗಳಿಗೊಂದು ಒಳ್ಳೆ ದಾರಿ ತೋರಿಸ್ಬೇಕು ಅಂತ ನನ್ನ ಹತ್ರ ಭಾಷೆ ತಗೊಂಡು ಅವಳ ಮಾತು ನೆರವೇರಿಸ್ಬೇಕು ಅಂತಾನೆ ನಾನು ಈ ಮನೆಗೆ ಬಂದಿದ್ದು. ನಾವೀಗ ಅನುಭವಿಸ್ತಾ ಇರೋ ಸುಖ ಸಂಪತ್ತು ಎಲ್ಲ ಆ ಶಾಂತಕ್ಕಂದ ಇದ್ರೆ. ಶುಭಂ, ಈ ಮಾತು ನಂಬೇಡ ಕಣೋ, ನಾಟಕ ಆಡ್ತಿದ್ದಾಳೆ. ಮುಚ್ಚು ಬೈ ಪಾಪಿಷ್ಟೆ. ಇಷ್ಟು ದಿನ ಅಡ್ಡಿ ಆತಂಕ ಇದೆ ನಂದಿರೋನಿನ ಅಟ್ಟಹಾಸಕ್ಕೆ ಇವತ್ತೇ ಕೊಲೆ ದಿನ. ಚಿಕ್ಕ ವಯಸ್ಸಿಂದ ಅವರನ್ನ ಹೆದರಿಸಿ ಬೆದರಿಸಿ ಬಾಯಿ ಕಟ್ಟಿ ನೀನು ಹೇಳಿದ್ದಕ್ಕೆಲ್ಲ ತಾಳ ಹಾಕಿ ಕುಣಿಯೋ ಹಾಕಿ ಬೆಳೆಸ್ಬಿಟ್ಟೆ. ಪ್ರಶಾಂತವಾಗಿದ್ದ ಅವ್ರ ಸಂಸಾರದಲ್ಲಿ ಬಿರುಗಾಳಿ ಆಗಿ ನುಗ್ಗದೆ ಯಾವ ತಪ್ಪನ್ನು ಮಾಡದೆ ಇದ್ದ ಶಾಂತಕ್ಕನ ಮೇಲೆ ಇಲ್ಲಸಲ್ಲದ ಅಪಾದ ಹೊರಿಸ್ದೆ ಗಂಡ ಹೆಂಡತಿ ದೂರ ಮಾಡದೆ ಅವರ ಸಂಸಾರ ಸುಖನ ಸರ್ವನಾಶ ಮಾಡಿಬಿಟ್ಟೆ. ಚಂಡಾಲಿ, ನಿನ್ನ ನೀತಿ ತಂದಿದ್ದಾನೆ ಏನು? ಏನು ತಿಳಿದೇ ಇರೋ ಲಕ್ಷ್ಮಿಗೆ ಓಡಿ ಹೋದಳು ಮಗಳು ಅಂತ ಅಡ್ಡ ಹೆಸರು ಬಂದಿದ್ದು. ಲಕ್ಷ್ಮಿ, ಕಂಡ ಕಂಡ ಹೆಣ್ಮಕ್ಕಳನ್ನೆಲ್ಲ ತಪ್ಪು ದಾರಿ ಹಿಡಿದು ಹಾಳು ಮಾಡುವಂತ ನಯವಂಚಕನ ಮಾಯಿ ಮೋಹನ್. ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಆಸ್ತಿ ಎಲ್ಲ ನಂದು ಅಂತ ತಿಳಿದ ತಕ್ಷಣ ಹೇಗ್ ನಿನ್ ಕೈ ಬಿಟ್ಬಿಟ್ಟ ನೋಡ್ತೀಯ? ಲಕ್ಷ್ಮಿ,
ಮುಂದಾಲೋಚನೆ ಮಾಡದೆ ದುಡುಕೋ ಹೆಣ್ಮಕ್ಳೆಲ್ಲ ಕಡೆಯವರೆಗೂ ಕಣ್ಣಿನಲ್ಲೇ ಕೈ ತೊಳಿಬೇಕಾಗುತ್ತೆ. ಆ ಸ್ಥಿತಿ ನಿನಗೆ ಬರದೇ ಇರಲಿ ತಾನೆ ಕಣಮ್ಮ, ನಾನು ಇಷ್ಟು ಕಷ್ಟಪಟ್ಟಿದ್ದು. ಒಂದ್ ಕಾಲದಲ್ಲಿ ನಿನ್ ಮಾತು ಕೇಳಿ ದೇವತೆ ಆಗಿದ್ದ ನನ್ನ ಹೆಂಡತಿನ ದೂರ ಮಾಡ್ಕೊಟ್ಟೆ. ಇವತ್ತು ಇನ್ನೊಬ್ಳು ದೇವತೆ ಬಂದು ನಿಜ ಹೇಳ್ದಂಗ್ ಕಣ್ ತರಿಸಿದ್ಲು. ಅದಕ್ಕೆ ನಿನ್ನೇ ಆಚೆಗಟ್ಟಬೇಕು ಅಂತಿದ್ದೀನಿ. ಮರ್ಯಾದೆಯಾಗಿ ನೀನಾಗೆ ಹೊರಟೋಗು. ಇನ್ಯಾವತ್ತು ನನ್ನ ಜೀವನದಲ್ಲಿ ತಲೆ ಹಾಕಿದಾಗೆ ಶಾಶ್ವತವಾಗಿ ಹೊರಟೋಗು, ಹೊರಟೋಗು. ಲೋ ಶಿವು ಚಿಚಿ, ನನ್ನ ಹೆಸರು ಎತ್ತಬೇಡ. ಕೂಡ ಹೊಡೆದವಳನ್ನ ಕುತ್ತಿಗೆ ಆಚೆಗೆ ದಬ್ಬ ಅನ್ನೋ ಅಪಖ್ಯಾತಿ ನನಗೆ ಬರೋದು ಬೇಡ. ನೀನೇ ಇಲ್ಲಿಂದ ಹೊರಟೋಗು. ಹೋಗ್ತೀನೋ? ಹೋಗ್ದೆ ಇಲ್ಲೇ ಹೇಳ್ತಾರೆ. ಅಕ್ಕ ಅನ್ನೋ ಅಭಿಮಾನ ಇಲ್ಲದೆ ಇವಳ ಮಾತು ಕೇಳ್ಕೊಂಡು ನನ್ನನ್ನೇ ಅನ್ಯಾಯವಾಗಂತ ಇದೀಯಾ? ನಾವೇನ್ ತಿನ್ನೋ ಗತಿ ಇಲ್ದೆ ಬಂದಿದ್ದೀವೋ? ಇರೋಕ್ ಮನೆ ಇಲ್ದೆ ಬಂದಿದ್ದೀವೋ? ಆಹಾ, ಭಾರಿ ಶ್ರೀಮಂತ, ಅಲ್ಪನ ಐಶ್ವರ್ಯ ಬಂದ್ರೆ ಅರ್ಧರಾತ್ರಲ್ಲಿ ಪಡೆ ಹಿಡಿದಂತೆ. ಯಾವತ್ತ ಇಲ್ದಿರೋ ಗಂಡಸ್ತನ ಇವತ್ತಿವನು ಬಂದ್ಬಿಟ್ಟಿದೆ. ಮೋಹನ ನಡಿಯ. ಯಾಕಮ್ಮ ಅಂತ ಇದ್ಯಾ? ಇಷ್ಟು ದಿನ ದಾರಿ ತೋರ್ಸೋಕ್ ಬಂದವನ್ನ ದೂರ ಆಡ್ದೆ, ದೇವರಂತವರಲ್ಲಿ ದ್ವೇಷ ಸಾಧಿಸ್ದೆ, ಆಶೀರ್ವಾದ ಮಾಡೋಕ್ ಬಂದವ್ರನ್ನ ಅನ್ಯಾಯವಾಗಿ ಅಂದೆ. ನಾನ್ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈ ಯಾಕಮ್ಮ ಅದೆಲ್ಲ ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಅಮ್ಮ ನನ್ನ ಕ್ಷಮಿಸ್ಬಿಡಿ. ಅಮ್ಮ ಅಮ್ಮ ಲಕ್ಷ್ಮಿ 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 ಅಮ್ಮ ಅಂದ್ಬಿಟ್ಲ ಏನಂದ್ರೆ ಲೇ ದೀಪ ಹುಟ್ಟಿದಬ್ಬ ಇವತ್ತು ಕಣೆ, ನಾಳೆ ಅಲ್ವೇ, ಬಾರೆ ಬೇಗ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕ್ರಿ ಹಾಕೋತೀರಿ? ನಾನ್ ಡ್ರೆಸ್ ಮಾಡ್ಕೋಬಿಡ್ವೆ ಅಲ್ವೇ? ಕುಂಬಳಕಾಯಿ ಸೀರೆ ಸುತ್ತೋಕು ಇಷ್ಟು ಹೊತ್ತು ಬೇಕಾ? ಕೋಪ ಮಾಡ್ಕೋಬೇಡ್ವೆ ಯಶೋದ. ನಿನ್ ಸೀರೆ ಉಟ್ಕೊಂಡ್ರು ಚೆನ್ನಾಗ್ ಕಾಣಿಸ್ತೀಯಾ, ಲಂಗ ದಾವಣಿ ಹಾಕೊಂಡ್ರು ಚೆನ್ನಾಗ್ ಕಾಣಿಸ್ತೀಯಾ, ಒಟ್ನಲ್ಲಿ ಹೇಗಿದ್ರು ಚೆನ್ನಾಗ್ ಕಾಣಿಸ್ತೀಯ. ಸಾಕು ಸಾಕು, ತಮಾಷೆ ಮಾಡೋದಕ್ಕೂ ಹೊತ್ತು ಗೊತ್ತು ಬೇಕು, ಬೇಗ ನಡೀರಿ. ಎಲ್ಲಿ ಏನು ಎಲ್ಲಿ ಏನು? ದೀಪ ಹುಟ್ಟದ ಬಗ್ಗೆ ಸ್ಕೇಟ್ ಪ್ಯಾಕೆಟ್ ತಗೊಂಡಿದ್ನಲ್ಲ, ಎಲ್ಲೇ ಮಗು ಇಟ್ಕೊಂಡು ಸಂತೆ ಎಲ್ಲ ಹುಡುಕಿದ್ರಂತೆ. ಯಶೋದ ನೀನ್ ನೋಡೋಕ್ ಶುರು ಮಾಡಿಬಿಟ್ರೆ ಏನಪ್ಪ, ನಮ್ ದೀಪ ಇದ್ದಾಳ? ಇಲ್ಲ ಸ್ವಾಮಿ, ಈಗ ತಾನೆ ಆಸ್ಪತ್ರೆಗೆ ಹೋದ್ರು. ಅವರ ಡಯಾಲಿಸಿಸ್ ಇಸ್ ಕರೆಕ್ಟ್ ಡಾಕ್ಟರ್. The disease has reached its maximum. Kammi indre, in more agisa batthira hitchu. Doctor, Deepa ankundiru kelsa mugi vekadri. At least, inu hathu din saadra on batthira veku, doctor. I'm sorry, doctor. Ee sthiti li, more agisa koda batkot kashta.
ಡ್ಯಾಡಿ ಯಾವಾಗ ಬಂದ್ರೆ? ಬಂದೆ ಅಮ್ಮ, ಡಾಕ್ಟರ್ ಮಾತಾಡ್ತಾ ಇರೋವಾಗ್ಲೇ ಬಂದೆ ಅಮ್ಮ, ಬಂದೆ. ಬನ್ನಿ ಹೋಗೋಣ ಮಮ್ಮಿ, ಬಾ ಮಮ್ಮಿ. ಬಾ ಮಮ್ಮಿ. ಎಲ್ಲಿಗಮ್ಮ ಕರೀತಾ ಇದೆಯಾ? ದೀಪ, ನನ್ನ ನಿನ್ ಜೊತೆಲೆ ಕರ್ಕೊಂಡು ಹೋಗ್ಬಿಡು, ನಿನ್ ಜೊತೆಲೆ ಕರ್ಕೊಂಡು ಹೋಗ್ಬಿಡು. ಸಮಾಧಾನ ಮಾಡ್ಕೊ ಮಮ್ಮಿ, ಮಮ್ಮಿ. ನಾನ್ ಮಾಡ್ತಾ ಇರೋ ಕೆಲಸ ಯಾವತ್ತಾದ್ರೂ ಒಂದಿನ ಹೇಳೇ ಹೇಳ್ತೀನಿ ಅಂತ ನೀನ್ ಅವತ್ ಹೇಳಿದ್ಯಲ್ಲ. ನೀನ್ ಹೇಳೋ ಮುಂಚೆ ನಾನು ಅದನ್ನ ತಿಳ್ಕೊಂಡ್ಬಿಟ್ಟೆ ಅಮ್ಮ, ತಿಳ್ಕೊಂಡ್ಬಿಟ್ಟೆ. ದೀಪ, ನನ್ನ ಹೃದಯ ಎಂತರ ಕಲ್ಲಮ್ಮ, ಸಿಡಿಲ್ನಂತ ಸುದ್ದಿ ಕೇಳಿಯು, ನಾನಿನ್ನೂ ಸತ್ತಿಲ್ವೇ, ನಾನಿನ್ನೂ ಸತ್ತಿಲ್ವೇ. ನೀವ್ ಇಕ್ಕೋರ ಕಂಗಾಲಾಗ್ತೀರಿ ಅಂತಾನೆ ಈ ವಿಷಯ ಇಷ್ಟು ದಿವಸ ಯಾರಿಗೂ ಹೇಳ್ದೆ, ಮುಚ್ಚಿಟ್ಟಿತ್ತು. ಏನಮ್ಮ, ನಾವು ನೊಂದ್ಕೋಬಾರ್ದು ಅಂತ ಇಂಥ ಘೋರವಾದ ಬೆಂಕಿ ಜ್ವಾಲಿನ ನಿನ್ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ಬೇಯ್ತಾ ಇದೀಯಾ ದೀಪ? ಹೋಗು ಪ್ರಾಣ, ನನ್ ತೋರ್ಸೋಕಾಗಲ್ಲ. ಇಲ್ಲಿವರೆಗೂ ನನ್ ಮೇಲೆ ಪ್ರೀತಿ ಇಟ್ಕೊಂಡಿರೋ ನಿಮ್ಮನೆ ಉಳ್ಸೋಣ ಅಂತ ಹೀಗ ಮಾಡ್ದೆ. ಅದು ತಪ್ಪ ಡ್ಯಾಡಿ? ಇಲ್ಲಮ್ಮ ಇಲ್ಲ, ನಿನ್ನಂಥ ಬಂಗಾರದ ಮನಸ್ಸಿನ ಹುಡುಗಿನ ಇಷ್ಟು ಬೇಗ ತನ್ನ ಹತ್ರ ಕರ್ಕೋತಿದ್ದಾನಲ್ಲ ಪಾಪಿ ದೇವರು, ಅವನು ತಪ್ಪಮ್ಮ, ಅವನು ತಪ್ಪು. ಇಲ್ಲ, ದೇವ್ರು ತನ್ನ ಇಷ್ಟವಾದವನ್ನ ತನ್ನ ಹತ್ರ ಬೇಗ ಕರ್ಕೊಂಡ್ಬಿಡ್ತಾನಷ್ಟೇ. ಆಮೇಲೆ ಕರೆಕ್ಟ್ ಮೈಡಿಯ ಡ್ಯಾಡಿ, ಯು ಆರ್ ಕರೆಕ್ಟ್ ಮೈಡಿಯ. ಡ್ಯಾಡಿ ಬರಬೇಡ ನೋಡು, ಸಾವಿನ ದೌಡಿಲಿರೋ ನಿನ್ನ ಮಗಳು ಇಷ್ಟ ಅಂತ ಪೂರೈಸ್ಬೇಕಾದ ನೀನೇ ಹೀಗ್ ಕಂಗಾಲಾಗ್ಬಿಟ್ರೆ ಅವಳು ಬೇರೆ ಯಾರ ಹತ್ರ ಹೋಗ್ತಾಳೆ? ಯಾರನ್ನ ಆಶ್ರಯಿಸ್ತಾಳೆ ಡ್ಯಾಡಿ, ಯಾರನ್ನ ಆಶ್ರಯಿಸ್ತಾಳೆ? ನಿನಗ ಸಂದೇಹ ಬೇಡಮ್ಮ, ನಾನಿದ್ದೀನಿ, ನಿನ್ನ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ. ಅದೇನ್ ಹೇಳಮ್ಮ, ಹೇಳಮ್ಮ. ದೀಪ, ರವಿಗೆ ನನ್ನ ಬಾಳ ಸಂಗಾತಿ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಆದ್ರೆ ನನ್ನ ಬಾಳಿನ ಜಾತ್ರೆನೇ ಮುಗಿದೋಗ್ತಾ ಇದೆ ಅಂತ ಅವನು ಗೊತ್ತಿಲ್ಲ. ಅವನ ಆಸೆನೆಲ್ಲ ಮಣ್ಣು ಪಾಲು ಮಾಡಿ ನಾನು ಮಣ್ಣಲ್ಲಿ ಬೆರ್ತು ಹೋದ್ರೆ ಅವನು ಖಂಡಿತ ಮದುವೆ ಆಗದೆ ಹುಚ್ಚ ಹುಚ್ಚ ಆಗ್ಬಿಡ್ತಾನೆ. ಹಾಗಾಗೋದಕ್ಕೆ ನೀವ್ ಯಾವ ಕಾರಣಕ್ಕೂ ಬಿಡ್ಕೊಡ್ತು ಸತ್ತೋದ್ ಶಾಂತಕರಿಗೆ ನಿನ್ನ ಮಗಳು ಬಾಳ್ ನೆಟ್ಟಗ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಏನ್ ಡೇರಿ, ನಮ್ ರವಿ ಲಕ್ಷ್ಮಿ ಮದ್ವೆ ಆಗ್ಬಿಟ್ರೆ ನಾನ್ ಶಾಂತಕ್ಕ ಕೊಟ್ಟು ಮಾತು ನೆರವೇರಿಸ್ಕೊಂಡಾಗತ್ತೆ, ರವಿ ಬಾಳು ನೆಟ್ಟಗಾಗತ್ತೆ. ಏನಾದ್ರೂ ಮಾಡಿ ನಿಮ್ಗೆ ಎಷ್ಟೇ ಕಷ್ಟ ಆದ್ರು ನಾನು ಕಣ್ಣು ಮುಚ್ಚೋದ್ರೊಳಗೆ ಈ ಮದ್ವೆ ನಡೆಸ್ಕೊಡ್ತೀನಿ ಡೇರಿ, ನಡೆಸ್ಕೊಡ್ತೀನಿ ಅಂತ ನನ್ ಮಾತು ಕೊಡಿ ಡೇರಿ, ಮಾತು ಕೊಡಿ ಡೇರಿ. ಇಲ್ಲ, ನಾನ್ ನಂಬಲ್ಲ, ನಾನ್ ನಂಬಲ್ಲ, ನಾನ್ ನಂಬಲ್ಲ. ನಿಜ ರವಿ, ದೀಪ ಇನ್ನು ಮೂರ್ನಾಲ್ಕು ದಿನಕ್ಕಿಂತ ಹೆಚ್ಚಿಗೆ ಬದುಕೊಲ್ಲಪ್ಪ. ದೀಪ ದೀಪ, ಸಮಾಧಾನ ಮಾಡ್ಕೊ. ಅವಳ ಕಡೆ ಆಸೆ ಏನ್ ಗೊತ್ತಾ, ನಿನ್ನ ಈಗ ಹುಚ್ಚಿನಾಗ್ ನೋಡೋದಲ್ಲ ಮದುಮಗಳಾಗಿ ನೋಡ್ಬೇಕು ಅಂತ. ರವಿ, ನೀನು ದೀಪಾನ ಪ್ರೀತಿಸೋದ್ ನಿಜವೇ ಆಗಿದ್ರೆ ಅವಳ ಇಚ್ಛೆಯಂತೆ ಅವಳ ಮಗಳು ಲಕ್ಷ್ಮಿ ನೀನ್ ಮದುವೆ ಆಗ್ಬೇಕು ಅಂತಾನೆ ಅವಳ ಕಡೆ ಪ್ರಾರ್ಥನೆ. ಹೋಗೋ ದಿನಾನ ಆರಿ ಹೋಗೋ ದೀಪಾನ ಉಳಿಸ್ಕೊಳಕ್ ಸಾಧ್ಯವಿಲ್ಲಪ್ಪ. ಒಂದು ದಿನ ನೀನೇ ಹೇಳಿದ್ದೆ, ಮಾವ ನಿಮ್ ಋಣಾನ ನಾನು ಹ್ಯಾಕ್ ತೀರಿಸ್ಲಿ ಅಂತ ಸ್ವಾಮಿ ಆ ಕೂಡ್ ಬಂದಿದೆ, ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳ ಆಸೆ ಪೂರೈಸಿ ನೀನೇ ಹೇಳಿರೋ ಋಣ ತೀರ್ಸ್ಕೊಂಡ್ಬಿಡಪ್ಪ. ನನ್ನ ಮಗಳ ಆಸೆಯನ್ನ ಪೂರೈಸಿ ನೀನೇ ಹೇಳಿರೋ ಹಾಗೆ ಮಾಡ್ಕೊಂಡು ಮಾಡ್ಕೊಡು. ಆಗ್ಲಿ ಮಾವ,
Thank you.